ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ಯೆಹೋವ ದೇವರೇ, ಈ ಸುಂದರವಾದ ರಾತ್ರಿ ವೇಳೆಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೀವಪ್ಪ. ತಂದೆ, ಈ ರೀತಿಯ ಆನ್ಲೈನ್ ಕ್ಲಾಸ್ ಮುಖಾಂತರ ಸ್ವಾಮಿ ನಾವೆಲ್ಲರೂ ಸೇರುವಂತೆ ನಮಗೆ ಕೃಪೆ ಕೊಟ್ಟಿದ್ದೀಯಪ್ಪ ತಂದೆ, ಅದಕ್ಕಾಗಿ ನಿನಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಸ್ವಾಮಿ, ನಾವು ಹಾರ್ವೆಸ್ಟ್ ಕ್ಲಾಸ್ ಅನ್ನು ಕೇಳಿಕ್ಕಿರುವಾಗ ತಂದೆ, ಈ ವಿಷಯದ ಸುಗ್ಗಿಯ ಕುರಿತು ಅನೇಕ ಸತ್ಯಗಳನ್ನು ಗ್ರಹಿಸಿಕೊಳ್ಳಿಕ್ಕಾಗುವಂತೆ ನಮಗೆ ನಿನ್ನ ಪವಿತ್ರ ಆತ್ಮನ ಕೊಟ್ಟು ತಂದೆ, ನಮ್ಮೆಲ್ಲರೂ ನೀ ಸಹಾಯ ಮಾಡೆಂಬುದಾಗಿ ನಾವು ಇಲ್ಲಿ ಬೇಡೋರಾಗಿದ್ದೇವೆ. ಮತ್ತು ವಿಶೇಷವಾಗಿ ಸ್ವಾಮಿ, ಬೋಧಿಸುವಂತಹ ನಿಮ್ಮ ದಾಸನ ಸಹ ಆಶೀರ್ವದಿಸಿರಿ, ನಿಮ್ಮ ಆತ್ಮನ ತುಂಬಿಸಿರಿ. ನಾವೆಲ್ಲರೂ ಕೇಳಿಸಿಕೊಂಡು ಅದನ್ನ ನೆಲೆಗೊಂಡು ನಿನಗಾಗಿ ಫಲ ಕೊಡುವಂತಹ ಕೊಂಬೆಗಳಾಗಿ ನಮ್ಮನ್ನು ಮಾರ್ಪಡಿಸ್ರಿ. ಹೌದು ಸ್ವಾಮಿ, ಎಲ್ಲ ಮಹಿಮೆ ಘನತೆ ಗೌರವ ತಂದೆ ನಿಮ್ಗೆ ಮಾತ್ರ ಉಂಟಾಗ್ಲಿ ಎಂಬುದಾಗಿ ಪ್ರಾರ್ಥಿಸ್ಕೊಳ್ತಾ, ಈ ಪ್ರಾರ್ಥನೆ ರಕ್ಷಕನು ಪ್ರಭು ಒಡೆಯನಾಗಿರುವ ಕ್ರಿಸ್ತ ಯೇಸು ನಾಮದಲ್ಲಿ ತಂದೆ, ಆಮೇನ್. ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ದಲು, ನಮ್ಮ ರಕ್ಷಕನು, ನಮ್ಮ ಒಡೆಯನ ಗ್ರಂಥ ಯೇಸು ಕ್ರಿಸ್ತ ನಮ್ದಲು ವಂದನೆಗಳ ಸಲ್ಲಿಸುತ್ತಾ, ನಾವು ಇದುವರೆಗೂ ನಾವು ಬೇಸಿಕ್ ಕ್ಲಾಸ್ ಅನೇಕ ಒಂದು ಪಾಠಗಳನ್ನ ನಾವು ಏನ್ ಮಾಡಿದ್ರಿ, ಮುಖ್ಯವಾದ ಪಾಠಗಳನ್ನ ನಾವೆಲ್ಲ ಕೇಳಿದ್ರಿ. ಸೊ ಖಂಡಿತವಾಗೂ ನಿಮ್ಗೆ ಅದ್ರಲ್ಲಿ ಯಾವುದೇ ರೀತಿ ಒಂದು ಡೌಟ್ಸ್ ಇಲ್ಲ ಅಂತ ನಾನು ಭಾವಿಸ್ತೀನಿ. ಸೊ ಅದರಿಂದ ಏನ್ ಮಾಡೋಣ ಅಂದ್ರೆ, ಇವನ ಒಂದು ಇವತ್ತಿನ ಪಾಠಕ್ಕೆ ನಾವೇನ್ ಮಾಡೋಣ, ನಾವು ಡೈರೆಕ್ಟ್ ಆಗಿ ಕೊಟ್ಬಿಡೋಣ. ಅಂದ್ರೆ ಸದ್ಯ ನೋಡ್ಬೇಕಾದ್ರೆ ಇವತ್ತಿನ ಪಾಠ ಏನಪ್ಪಾ ಅಂತ ನೋಡೋದಂದ್ರೆ, ಏನ್ರಿ ಸುಗ್ಗಿ ಹಾರ್ವೆಸ್ಟ್ ಅಂತ ಅಂದ್ರ, ಸದ್ಯಕ್ಕೆ ಹಾರ್ವೆಸ್ಟ್ ಅಂತ ಅಂದ ತಕ್ಷಣ ನಮ್ಮ ಮೈಂಡಿಗೆ ಏನಪ್ಪಾ ಬರ್ತದೆ ಅಂತಂದ್ರೆ, ಮುಖ್ಯವಾಗಿ ಮೂರು ಒಂದು ಕಾರ್ಯಗಳು ನಮ್ಗೆ ಏನಾಗ್ತಾರೆ ಹಾರ್ವೆಸ್ಟ್ ಅಂತ ಹೇಳಿದ ತಕ್ಷಣ ನಮ್ಗೆ ಜ್ಞಾಪನ ಬರ್ತಾರೆ. ಅದರ ಏನಪ್ಪಾ ಅದು ಮೂರು ಕಾರ್ಯಗಳು ನಮ್ಮ ಮನಸ್ಸಿಗೆ ಬರೋದು ಸುಗ್ಗಿ ಅಂತ ಹೇಳಿದ ತಕ್ಷಣ ಅಂತ ನೋಡ್ದ ಅಂದ್ರೆ, ಅದು ಮೂರು ಮುಖ್ಯವಾಗಿರೋಂತ ಒಂದು ಕಾರ್ಯಗಳೇನಾಗಿದೆ ಅಲ್ಲಿ ಅಲ್ಲಿ ಇದೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಮೊದಲನೇದಾಗಿ ಸುಗ್ಗಿ ಅಂತಂದ್ರೆ ಸಪರೇಷನ್ ಕೆಲಸ ನಡೀತಾರೆ. ಅದರ ಅಂದ್ರೆ ಒಂದು ಫಲಗಳಿಗೂ ಆಮೇಲೆ ಅದಲ್ಲಿರೋಂಥ ವೇಸ್ಟ್ಗೂ ಸಪರೇಷನ್ ಆಗೋದು ಏನ್ ನೋಡ್ತೀವಿ ನಾವು ಈ ಹಾರ್ವೆಸ್ಟ್ ಅಲ್ಲಿ ಏನ್ ಮಾಡ್ತೀವಿ ನಾವು ಫಸ್ಟ್ ಮೊದಲನೇದಾಗಿ ನೋಡ್ತೀರಿ. ಎರಡನೇದು ಇದು ಒಂದು ಫಲಗಳನ್ನ ಅಥವಾ ಧಾನ್ಯಗಳನ್ನ ಒಂದ್ ಕಡೆಗೆ ಏನ್ ಮಾಡೋದು ಒಂದು ಸೇರ್ಸದ್ನ ಎರಡನೇ ಕಾರ್ಯಗಳು ನೋಡ್ತೀವಿ. ಮೂರನೇದು ಏನು ಅಂತಂದ್ರೆ ಅದು ವೇಸ್ಟ್ ಆಗಿರೋದನ್ನ ಸುಟ್ಟಾಕದ್ ನಾವೇನ್ ಮಾಡ್ತೀರಿ ನಾವು ಅದನ್ನ ನೋಡ್ತೀರಿ. ಅದರ ಈ ಮುಖ್ಯವಾಗಿ ಮೂರು ಒಂದು ಕಾರ್ಯಗಳನ್ನ ನಾವು ಸುಗ್ಗಿಯಲ್ಲಿ ಏನ್ ಮಾಡ್ಬೋದು ನಾವು ಅದನ್ನ ಗಮನಿಸ್ಬೋದು ಅಲ್ವರ. ಸದ್ಯ ನೋಡ್ಬೇಕಾದ್ರೆ ಏನ್ರಿ ಇವತ್ತು ಬೈಬಲ್ ನಲ್ಲಿ ಏನಂತಾರೆ ಸುಗ್ಗಿ ಬಗ್ಗೆ ಏನ್ ಹೇಳ್ತಾರೆ ಅಂತ ನಾವೇನ್ ಮಾಡೋಣ, ನಾವು ಓದ್ಬಿಟ್ಟು ನಾವೇನ್ ಮಾಡೋಣ ನಾವು ತಿಳ್ಕೊಳೋಣ. ಅದರ ಸದ್ಯ ನೋಡ್ಬೇಕಾದ್ರೆ ಬೈಬಲ್ ನಲ್ಲಿ ಸುಗ್ಗಿ ಬಗ್ಗೆ ಹೇಳ್ತಾರೆ ಅಂತಂದ್ರೆ ಏನ್ರಿ ಎಷ್ಟು ಸುಗ್ಗಿಗಳ ಬಗ್ಗೆ ಹೇಳ್ತಾರೆ, ಯಾವ ತರ ಏನ್ ಹೇಳ್ತಾರೆ ಅಂತ ಅಂದ್ಬಿಟ್ಟು ನಾವೇನ್ ಮಾಡೋಣ ನಾವು ನಾವು ನೋಡೋಣ ಅದರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಬೈಬಲ್ ನಲ್ಲಿ ಎಲ್ಲರ ಏನ್ರಿ ಸುಗ್ಗಿ ಬಗ್ಗೆ ಮಾತಾಡಿದಾರಾ ಅಂತ ನೋಡೋದಾದ್ರೆ, ಎಸ್ ನಮ್ಮ ರಕ್ಷಕನು ನಮ್ಮ ಒಡೆಯರಿಗಂತ ಯೇಸು ಪ್ರಭು ಏನ್ ಮಾಡಿದಾರೆ ಸುಗ್ಗಿ ಬಗ್ಗೆ ಏನ್ರಿ ಅವರು ಭೂಲೋಕದಲ್ಲಿ ಇರ್ಬೇಕಾದ್ರೆ ಏನ್ ಮಾಡಿದಾರೆ ಅಲ್ಲಿ ಅನೇಕ ಒಂದು ಸ್ಥಳದಲ್ಲಿ ಏನ್ ಮಾಡಿದಾರೆ ಅದನ್ನ ಹೇಳಿದ್ರೆ ನಾವು ಅದನ್ನ ಏನ್ ಮಾಡೋಣ ಇವತ್ತು ನಾವು ಅದನ್ನ ಓದಿ ಅದನ್ನ ಧ್ಯಾನ ಮಾಡೋಣ. ಅದರ ಸದ್ಯ ನೋಡಪ್ಪ ಎಲ್ಲಪ್ಪ ಹೇಳಿದಾರೆ ಯೇಸು ಕ್ರಿಸ್ತ ಸುಗ್ಗಿ ಬಗ್ಗೆ ಅಂತ ನೋಡಿದ್ರೆ, ಮತ್ತೆ 9:37-38 ನಾವೇನ್ ಮಾಡೋಣ ನಾವು ಓದೋಣ. ಅಂದ್ರ ಅನಿತಾ ಸಿಸ್ಟರ್ ಇದೆಯಾ ಬೈಬಲ್ ಓದ್ತೀರಾ? ಮತ್ತೆಯ 9:37-38. ಆಗ ತನ್ನ ಶಿಷ್ಯರಿಗೆ ಬೆಳೆಯು ಬಹಳ ಕೆಲಸದವರು ಸ್ವಲ್ಪ ಆದುದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳಿಸಬೇಕೆಂದು ಬೇಡಿಕೊಳ್ಳಿರಿ ಎಂದು ಹೇಳಿದನು. ಮತ್ತು ಆತನು ತನ್ನ 12 ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅದೇ ಸಾಕ. ಥ್ಯಾಂಕ್ ಯು ಸರ್. 32-38 ಸಾಕು. ನೋಡ್ಬೇಕಾದ್ರೆ ಅದೇನ್ ಹೇಳ್ತಾರೆ ನೋಡ್ತೀವಿ ಅಂದ್ರೆ, ಯೇಸು ಕ್ರಿಸ್ತನ ಶಿಷ್ಯನ ಕರೆದ್ಬಿಟ್ಟು ಏನಂತ ಹೇಳ್ತಾರೆ ಅಂತಂದ್ರೆ, ಏನ್ರಿ ಬೆಳೆ ಬಂದ್ಬಿಟ್ಟು ಬಹಳ, ಆದ್ರೆ ಏನ್ರಿ ಕೆಲ್ಸಗಾರರು ಏನಾಗಿದ್ದಾರೆ ತುಂಬಾ ಕಮ್ಮಿ ಇದಾರೆ. ಅದನ್ನ ನೋಡ್ಬೇಕ್ರೆ ಆ ಒಂದು ಏನ್ರಿ ಹೊಲದ ಒಡೆಯನ ಹತ್ರ ಅಥವಾ ಏನ್ರಿ ಆ ಒಂದು ಸುಗ್ಗಿಯ ಏನ್ರಿ ಒಡೆಯನ ಹತ್ರ ನೀವೇನ್ ಮಾಡಿ ನೀವು ಬೇಡ್ಕೊಳ್ಳಿ, ಅವ್ರ ಅನೇಕ ಒಂದು ಕೆಲ್ಸಗಳನ್ನ ಕಳಿಸ್ಲಿ ಅಂತ ನೀವು ನೀವು ಬೇಡ್ಕೊಳ್ಳಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾ ಇದ್ರು. ಅಂದ್ರೆ ಯೇಸು ಕ್ರಿಸ್ತು ಏನಪ್ಪ ಏನು ಅವ್ರ ಫೀಲ್ಡ್ ಗಿಲ್ಡ್ ಇಟ್ಟಿದ್ರ ಯಾರಿಗ ಗೊತ್ತಿಲ್ದ್ರ, ಒಂದು ಹೊಲ ಗಿದ ಗದ್ದೆ ಗಿದೆ ತಗೊಂಡು ಚೆನ್ನಾಗಿ ಬಿತ್ತನೆ ಮಾಡಿ ಒಳ್ಳೆ ಫಸ್ಲು ಗಿಸ್ಲೆಲ್ಲ ಬಂದು ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ರ ಯೇಸು ಕ್ರಿಸ್ತು ಅಂತ ನೋಡೋದಂದ್ರೆ ಏನ್ರಿ ಖಂಡಿತವಾಗೋ ಇಲ್ಲ. ನಮಗೆ ಚೆನ್ನಾಗಿ ಗೊತ್ತು ಯೇಸು ಕ್ರಿಸ್ತು ಭೂಲೋಕದಲ್ಲಿ ಬರ್ಬೇಕಾದ್ರೆ ಏನ್ರಿ ಅವ್ರು ಯಾವ್ದೇ ರೀತಿ ಆಸ್ತಿ ಅಂತಸ್ತು ಒಂದು ದ್ರವ್ಯಗಳನ್ನ ತನಗಾಗಿ ಏನ್ ಮಾಡಿಲ್ಲ ಅವ್ರು ಯಾವತ್ತು ಕೂಡ್ಸ್ಕೊಂಡು ಇಟ್ಟಿಲ್ಲ ಅದರ. ಸರಿ ನೋಡ್ಬೇಕ್ರೆ ಇಲ್ಲಿ ಮತ್ತೆ ಯೇಸು ಕ್ರಿಸ್ತು ಏನಕ್ಕೆ ಅವರು
ನಿಂತರೆ ಅಲ್ಲಿ ಓ ನಿಂತರೆ ಅಲ್ಲಿ ಬಂದ್ಬಿಟ್ಟು ಏನಾಗಿದೆ ಅಲ್ಲಿ ಅಲ್ಲಿ ಸುಗ್ಗಿ ಬಂದಿದೆ ಅದರ ಸೇಂತ್ರೆ ತುಂಬಾ ಒಂದು ಫಲಕ್ಕೆ ಏನಾಗಿದೆ ಬಂದು ನಿಂತಿದೆ ಆದ್ರೆ ಕೆಲ್ಸ ಕಾಳುಗಳು ಏನಾಗಿದೆ ತುಂಬಾ ತುಂಬಾ ಕಮ್ಮಿ ಇದ್ದಾರೆ ಅಂತಂದ್ಬಿಟ್ಟು ಯೇಸು ಕ್ರಿಸ್ತು ಏನಕ್ಕೆ ಹೇಳಿದ್ದು ಅಲ್ವರ ಸೊ ಅದರಲ್ಲಿ ನಮಗೇನು ಪಾಠ ಇದೆ ಅಂತ ನಾವೇನ್ ಮಾಡೋಣ ಇವತ್ತು ನಾವು ನೋಡೋಣ ಅಲ್ವರ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಅದರ ನಾವ್ ಇವತ್ತೇ ಮಾಡೋಣ ಅಂದ್ರೆ ಮೂರು ಒಂದು ಸುಗ್ಗಿಗಳ ಬಗ್ಗೆ ಏನ್ ಮಾಡೋಣ ನಾವು ನೋಡೋಣ ಅವರ ಸೊ ತ್ರೀ ಹಾರ್ವೆಸ್ಟ್ ಅಲ್ವರ ಸೊ ಈ ತ್ರೀ ಹಾರ್ವೆಸ್ಟ್ ಈ ಸುಗ್ಗಿ ನೋಡ್ಬೇಕ್ರೆ ಈ ಯಾವಾಗ ಆಗ್ತದೆ ಈ ಸುಗ್ಗಿ ಯಾವ ಸಂದರ್ಭದಲ್ಲಿ ಆಗ್ತದೆ ಈ ಸುಗ್ಗಿ ಅಂತಂದ್ಬಿಟ್ಟು ನಾವೇನ್ ಮಾಡೋಣ ನೋಡೋಣ ಅದ್ರ ಅದಕ್ಕೆ ಮೂರು ಯುಗಗಳಿದೆ ಒಂದೊಂದು ಯುಗದಲ್ಲಿ ಏನಿದೆ ಒಂದೊಂದು ಒಂದೊಂದು ಸುಗ್ಗಿ ಇದೆ ಸಂಗ್ರೆ ಯಾವ ಯುಗದಲ್ಲಿ ಯಾವ ಒಂದು ಸಂದರ್ಭದಲ್ಲಿ ಆ ಒಂದು ಸುಗ್ಗಿ ಆಗ್ತದೆ ಯಾವ ಯಾವ ಯುಗದಲ್ಲಿ ಯಾವ ಒಂದು ಟೈಮ್ ಅಲ್ಲಿ ಏನಾಗ್ತದೆ ಈ ಸುಗ್ಗಿ ಆಗ್ತದೆ ಅದಕ್ಕೆ ಯೇಸು ಪ್ರಭು ಏನ್ ಮಾಡ್ತಾರೆ ನಮ್ಗೆ ಒಂದು ಕ್ಲೂ ಕೊಡ್ತಾರೆ ಅದನ್ನ ಓದೋಣ ಮ್ಯಾಥ್ಯೂ 13:39 ಮತ್ತೆಯ 13:39 ವೀಣಾ ಸಿಸ್ಟರ್ ಓದ್ತೀರಾ ವೀಣಾ ಸಿಸ್ಟರ್ ಮ್ಯಾಥ್ಯೂ 13:39 ಓದ್ತೀನಿ ಬ್ರದರ್ 13:39 ಥ್ಯಾಂಕ್ ಯು ಅದನ್ನು ಬಿತ್ತುವ ವೈರಿ ಅಂದನು ಸೈತಾನನು ಸುಗ್ಗಿ ಕಾಲ ಅಂದರೆ ಯುಗದ ಸಮಾಪ್ತಿ ವೆರಿ ಗುಡ್ ಥ್ಯಾಂಕ್ ಯು ಅಲ್ವರ ನೋಡ್ಬೇಕ್ರೆ ಸುಗ್ಗಿ ಕಾಲ ಅಂದ್ರೆ ಏನ್ರಿ ಯುಗದ ಸಮಾಪ್ತಿ ಅಂತ ಏನ್ ಮಾಡ್ತಾರೆ ಯೇಸುಕ್ಕೆ ಹೇಳ್ತಾ ಅಂದ್ರೆ ಸುಗ್ಗಿ ಯಾವಾಗಪ್ಪ ನಡೀತಾರೆ ಅಂದ್ರೆ ಆರಂಭದಲ್ಲ ಅಂತ್ಯದಲ್ಲಾಗದೇನ್ರಿ ಸುಗ್ಗಿ ಅದರ ಹಂಗಾದ್ರೆ ನಾವು ಬಿತ್ತನೆ ಒಂದು ಮತ್ತೆ ಸುಗ್ಗಿ ಕಾರ್ಯದಲ್ಲಿ ಕೂಡ ನೋಡ್ತೀರಿ ಫಸ್ಟ್ ಏನಾಗ್ತಾರೆ ಬಿತ್ತನೆ ಆಗ್ತದೆ ಅದರ ಏನ್ ಚೆನ್ನಾಗಿ ಒಂದು ಬೆಳಿಬೇಕು ಬೆಳೆದು ನಿಂತ ಮೇಲೆ ಫಲ ಕೊಡೋಂತ ಸಂದರ್ಭದಲ್ಲಿ ಫಲನ ಎತ್ತದಿಗೆ ಏನ್ ಹೇಳೋದು ಸುಗ್ಗಿ ಅಂದ್ರೆ ಅದಾಗೋದು ಲಾಸ್ಟ್ ಅದಾದ್ಮೇಲೆ ಏನಾಗಲ್ಲ ಇನ್ನೊಂದು ಹೊಸ ಒಂದು ಏನ್ರಿ ಪ್ರಿಪರೇಷನ್ ನಡೀತಾರೆ ಫ್ರೆಶ್ ಸೋಯಿಂಗ್ ಮತ್ತೆ ಫ್ರೆಶ್ ಏನ್ರಿ ಒಂದು ಗ್ಯಾದರಿಂಗ್ ಅಲ್ವರ ಹಂಗಾರೆ ಇಲ್ಲಿ ನೋಡ್ಬೇಕ್ರೆ ಕ್ರೈಸ್ಟ್ ಏನ್ ಹೇಳ್ತಾ ಇದ್ರೆ ಒಂದೊಂದು ಯುಗದ ಅಂತ್ಯದಲ್ಲಿ ಏನಾಗೋದು ಸುಗ್ಗಿ ಆಗೋದು ಅದ್ರ ಹಂಗಾರೆ ಯಾವ ಯುಗ ಯಾವ ಯುಗದಲ್ಲಿ ಏನ್ ಸುಗ್ಗಿ ನಡೀತು ಅಂತಂದ್ಬಿಟ್ಟು ನಾವೇನ್ ಮಾಡೋಣ ನೋಡೋಣ ಮೊದಲನೇದಾಗೆ ಯಹೂದ್ಯರ ಯುಗ ಇತ್ತು ಆ ಯಹೂದ್ಯರ ಒಂದು ಯುಗದ ಅಂತ್ಯದಲ್ಲಿ ಏನಾಯ್ತು ಒಂದು ಒಂದು ಸುಗ್ಗಿ ಆಯ್ತು ಅದೇ ತರ ನೆಕ್ಸ್ಟ್ ಸುವಾರ್ತೆ ಯುಗ ಇದೆ ಆ ಸುವಾರ್ತೆ ಯುಗದ ಅಂತ್ಯದಲ್ಲಿ ಏನಾಯ್ತು ಒಂದು ಒಂದು ಸುಗ್ಗಿ ಆಗ್ತದೆ ಈ ತರ ಕ್ರಿಸ್ತನ ಒಂದು ರಾಜ್ಯ ಬರ್ತಾರೆ ಆತನ ಎರಡನೇ ಬರುವಿಕೆಯಲ್ಲಿ ಆವಾಗ ಆ ಮೂರನೇ ಸುಗ್ಗಿ ಏನಾಗ್ತದೆ ಅದು ಆಗ್ತದೆ ಇವಾಗ ಏನ್ ಮಾಡೋಣ ಒಂದೊಂದಾಗೆ ಯಹೂದ್ಯರ ಕಾಲದ ಸುಗ್ಗಿ ಬಗ್ಗೆ ಮೊದಲು ಓದೋಣ ಆಮೇಲೆ ಸುವಾರ್ತೆ ಯುಗದ ಕಾಲದ ಸುಗ್ಗಿ ಬಗ್ಗೆ ಏನ್ ಮಾಡೋಣ ಸೆಕೆಂಡ್ ಓದೋಣ ಮೂರನೇದು ಕ್ರಿಸ್ತನ ರಾಜನ ಸುಗ್ಗಿ ಬಗ್ಗೆ ಏನ್ ಮಾಡೋಣ ನಾನು ಮೂರನೇದ ಓದೋಣ ಅದರ ಅದಕ್ಕೆ ನೋಡಿ ಯೇಸು ಕ್ರಿಸ್ತು ಏನ್ರಿ ಯಹೂದ್ಯರ ಕಾಲದ ಸುಗ್ಗಿ ಬಗ್ಗೆ ಎಲ್ಲಪ್ಪ ಹೇಳ್ತಾರೆ ಅಂತಂದ್ರೆ ಮತಯದಲ್ಲಿ 3:12 ಹೇಳ್ತಾರೆ ಓದೋಣ ಮ್ಯಾಥ್ಯೂ 3:12 ಪ್ರಕಾಶ್ ಪದರ್ ಓದ್ತೀರಾ ಮ್ಯಾಥ್ಯೂ 3:12 ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸುನು ಮಾಡಿ ತನ್ನ ಗೋಧಿಯನ್ನು ಕಣದಲ್ಲಿ ತುಂಬಿಕೊಂಡು ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಹೇಳ್ತಾರೆ ಅವ್ರು ಏನ್ ಮಾಡ್ತಾರಂತೆ ಅವರ ಕೈನಲ್ಲಿ ಏನ್ ಹಿಡಿದಿದ್ದಾರಂತೆ ಮೊರವನ್ನು ಹಿಡಿದಿದ್ದಾರೆ ಅಲ್ವರ ಸೊ ತನ್ನ ಕಣದಲ್ಲಿ ಏನ್ ಮಾಡ್ತಾರಂತೆ ಅವರು ಅವರ ಹಸನು ಮಾಡಿ ಗೋಧಿಯನ್ನು ಕಣಜದಲ್ಲಿ ಕೂಡಿಸಿ ಆ ಒಟ್ಟನ್ನು ಏನ್ ಮಾಡ್ತಾರಂತೆ ಆರದ ಬೆಂಕಿಗೆ ಏನ್ ಮಾಡ್ತಾರಂತೆ ಅಲ್ಲಿ ಅಲ್ಲಿ ಹಾಕ್ತಾರೆ ಅಂತ ನಾವೇನ್ ಮಾಡ್ತೀವಿ ನೋಡ್ತಿದ್ರು ಅಂದ್ರೆ ಇಲ್ಲಿ ಈ ಒಂದು ಮಾತನ್ನ ಹೇಳ್ತಾರದು ಯಾರೋ ಅವರು ಯಾರ ಬಗ್ಗೆ ಹೇಳ್ತಾ ಇದ್ರೆ ಅವ್ರು ಬಂದು ಏನ್ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇರ್ಬೇಕಾದ್ರೆ ನೋಡ್ಬೇಕಾರೆ ಇಲ್ಲಿ ಸ್ನಾನಿಕಾದ ಯೋಹಾನ ಯೇಸು ಕ್ರಿಸ್ತು ಬಂದು ಅವ್ರು ಮಾಡ ಅಂತ ಕೆಲ್ಸದ ಬಗ್ಗೆ ಏನ್ ಮಾಡ್ತಾ ಇದಾರೆ ಇಲ್ಲಿ ಇಲ್ಲಿ ನಾವು ಹೇಳ್ತಾರ ನೋಡ್ಬೋದು ಅಲ್ವರ ಅದಕ್ಕೆ ಓದೋಣ ಮ್ಯಾಥ್ಯೂ 3:7-9 ಮತ್ತೆಯ 3:7-9 ನಿರ್ಮಾಸಷ್ಟು ಓದ್ತೀರಾ ಮ್ಯಾಥ್ಯೂ 3:7-9 ಆದರೆ ಅವನು ಪರಿಸಾಯರಲ್ಲಿಯೂ ಸದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ ಎಲೈ ಸರ್ಪ ಜಾತಿಯವರೇ ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದಕ್ಕೆ ತಕ್ಕ ಫಲದಿಂದ ತೋರಿಸಿರಿ ಅಬ್ರಹಾಮನು ನಮಗೆ ಮೂಲ ಪುರುಷನಲ್ಲವೇ
ಎಂಬುದು ಎಂಬುವ ಆಲೋಚನೆಯನ್ನು ಬಿಡಿರಿ. ದೇವರು ಅಬ್ರಹಾಮನಿಗೆ ಈ ಕಲ್ಲುಗಳಿಂದಲೂ ಮಕ್ಕಳನ್ನು ಹುಟ್ಟಿಸಬಲ್ಲನೆಂದು ನಿಮಗೆ ಹೇಳುತ್ತೇನೆ. ಈಗಾಗಲೇ ಥ್ಯಾಂಕ್ ಯು. ಅದಕ್ಕೆ ಹಿಂಗ್ ಹೇಳ್ಬಿಟ್ಟು ಸ್ನಾನಕ್ಕೆ ಅಂದ ಯೋಹಾನ ಏನ್ ಮಾಡಿದ್ರೆ ನೆಕ್ಸ್ಟ್ ಫರ್ದರ್ ಏನ್ರಿ ಯೇಸು ಕ್ರಿಸ್ತು ಬರ್ತಾರೆ. ಯೇಸು ಕ್ರಿಸ್ತು ಬಂದು ಏನ್ ಮಾಡ್ತಾರಂತೆ, ಅವ್ರ ಕೈನಲ್ಲಿ ಏನಿದೆ ಅಂತ ಹೇಳ್ತಾರೆ ಅಂದ್ರೆ ಒಂದು ಮರ ಇದೆ. ಆದ್ರೆ ಏನ್ ಮಾಡ್ತಾರಂತ ಅವರು ಹಸನು ಮಾಡಿ ಏನ್ ಮಾಡ್ತಾರಂತೆ ಅಲ್ಲಿ ಗೋಧಿನ ಏನ್ರಿ ಕಣಜಕ್ಕೆ ಒಟ್ಟನ್ ಏನ್ ಮಾಡ್ತಾರೆ ಆರದೇನಂತ ಬೆಂಕಿಗೆ ಹಾಕ್ಬಿಟ್ಟು ಸುಟ್ಟಾಕ್ತಾರೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಕ್ರೈಸ್ಟ್ ಬಂದು ಏನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಈ ಕೆಲಸಗಳನ್ನ ಹೇಳ್ತಾರೆ. ನೋಡಿ ಇಲ್ಲಿ ಇಲ್ಲಿ ಯಾರಿಗೆ ಹೇಳ್ತಾ ಇದಾರೆ ಸ್ನಾನಿಕದ ಯೋಹಾನ ಅಂತಂದ್ರೆ ಯಹೂದ್ಯರಿಗೆ ಏನ್ ಹೇಳ್ತಾ ಇದಾರೆ ನೋಡಿ ಇವಾಗ ಮುಂದಕ್ಕೆ ಓದಿ ಸರ್ ನಿಮ್ಮಷ್ಟೇ ಮುಂದಕ್ಕೆ ಓದಿ. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು, ಆತನ ಕೆರಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡು ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಹೇಳಿದನು. ಹೇಳ್ತಾರೆ ಏನ್ ಹೇಳ್ತಾರೆ, ಈಗಲೇ ಮರದ ಏನ್ರಿ ಬೇರೆಗೆ ಏನಾಕ್ಬಿಟ್ಟಿದಂತೆ ಕೊಡಲಿ ಹಾಕ್ಬಿಟ್ಟಿದಾರಂತೆ ಅಲ್ವರ. ಅದೇ ಹೇಳ್ತಾರೆ ಅಲ್ಲಿ ಅಲ್ಲಿ ನೋಡ್ಬೇಕ್ರೆ ಏನ್ ಹೇಳ್ತಾರೆ, ಒಂಬತ್ತನೇ ವಚನ ಏನಂದ್ರು ಅದೇ ಹೇಳ್ತಾರೆ ಒಂಬತ್ತು ಮತ್ತೆ ಹತ್ತನೇ ವಚನದಲ್ಲಿ ಏನ್ರಿ ನೀವು ಮಾನಸಾಂತರ ಹೊಂದಿ ಏನ್ರಿ ತಕ್ಕ ಫಲಗಳನ್ನ ಏನ್ ಮಾಡಿ ನೀವು ನೋಡ್ಸಿ, ನೀವು ಮಾನಸಾಂತರ ಹೊಂದಿದ್ರ ಅಂತ ಅಂದ್ಬಿಟ್ಟು ತಕ್ಕ ಫಲಗಳಿಂದ ಏನ್ ಮಾಡಿ ನೀವು ನೋಡ್ಸಿ ಅಂತ ಮಾಡ್ತಾರೆ. ಯಾರಿಗೆ ಹೇಳ್ತಾರೆ, ಯೋಹಾನ ಯಹೂದ್ಯರಿಗೆ ಹೇಳ್ತಾರೆ. ಯಾಕಪ್ಪ ನೀವು ನೋಡ್ಸಿ ಅಂತ ಹೇಳಿದ್ರೆ ಅಂತಂದ್ರೆ ಈಗಲೇ ಏನ್ರಿ ದೇವರು ತನ್ನ ಕುಡ್ಲಿನ ಎಲ್ಲಿಗೆ ಹಾಕ್ಬಿಟ್ಟಿದ್ರೆ ಅಂತಂದ್ರೆ ಮರದ ಬೇರಿಗೆ ಹಾಕಿದ್ದಾರೆ, ಬುಡುಕಲ್ಲ ಎಲ್ಲಿಗೆ ಹಾಕ್ಬಿಟ್ಟಿದ್ರಂತೆ ಬೇರಿಗೆ ಅದರ. ಯಾಕೆ ಯಾಕೆ ಅಂತಂದ್ರೆ ಏನ್ರಿ ಬುಡಕ್ಕೆ ಹಾಕಿದ್ರೆ ಏನ್ರಿ ಮರ ಕಟ್ ಮಾಡಿದ್ರು ತಿರ್ಗೇನ ಬಿಡ್ತಾರೆ ಚಿಗುರು ಬಿಡ್ತದೆ. ಆದ್ರೆ ದೇವರು ಈ ಒಂದು ಏನ್ರಿ ಕುಡ್ಲಿನ ಎಲ್ಗಪ್ಪ ಹಾಕಿದ್ರೆ ಬೇರಿಗೆ ಏನ್ ಮಾಡ್ಬಿಡಿದಾರಂತೆ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ನೀವು ತುಂಬಾ ಕೇರ್ಸ್ ಆಗಿ ಏನ್ ಮಾಡಿ ನೀವಿರ್ರಿ ಅಂತ ಅಂದ್ಬಿಟ್ಟು ದೇವ್ರ ಏನ್ ಮಾಡ್ತಾರೆ ಅಂದ್ರೆ ಯೋಹಾನನ ಮುಖಾಂತರ ಯಾರಿಗೆ ವಾರ್ನಿಂಗ್ ಕೊಡ್ತಾ ಇದಾರೆ ಇಸ್ರೇಲ್ ಜನಗಳಿಗೆ. ಅದೇ ಹೇಳ್ತಾರಲ್ಲಿ ಮರವನ್ನು ಕಡಿದು ಎಲ್ಗಾಕ್ತಾರಂತೆ ದೇವ್ರು ಬೆಂಕಿಗೆ ಹಾಕ್ತಾರಂತೆ. ಅಂದ್ರೆ ದೇವ್ರು ಏನ್ ಇಲ್ಲಿ ಮಾತಾಡ್ತಾರದು, ದೇವ್ರವ್ರ ಮರ ನೆಟ್ಟಿದ್ರು ಆ ಮರಕ್ಕೆ ಬುಡಕ್ ಹಾಕ್ಬಿಟ್ಟವ್ರೆ ಅದರಿಂದ ನೀವು ಹುಷಾರಾಗಿರಪ್ಪ ಆ ಮರ ಕಡ್ದಾಕ್ ಬಿಡ್ತಾರೆ ಅಂದ್ಬಿಟ್ಟು ಯಾವ ಮರದ ಬಗ್ಗೆ ಹೇಳ್ತಾವ್ರ ಇಲ್ಲಿ. ಇದೇನು ಇಸ್ರೇಲ್ ಇರುವಂತ ಲಿಟಲ್ ಮರದ ಬಗ್ಗೆ ಹೇಳ್ತಾವ್ರ ಅಂದ್ರೆ ಖಂಡಿತವಾಗೂ ಇಲ್ಲ. ನಾವು ಇಷ್ಟು ದಿನ ಬೇಸಿಕ್ ಕ್ಲಾಸ್ ಅಲ್ಲಿ ಓದಿರೋ ಪ್ರಕಾರ ಬೈಬಲ್ ಓದಕ್ಕೇನಿದೆ ಒಂದು ಲ್ಯಾಂಗ್ವೇಜ್ ಅಂತೇನಾಗಿದೆ ಅಲ್ಲಿದೆ. ಅದರ ಬೈಬಲ್ ಅಲ್ಲಿ ಬೈಬಲ್ಗೆ ಬೈಬಲೇ ಡಿಕ್ಷನರಿ. ಬೈಬಲ್ ಅಲ್ಲಿ ಏನೋ ಒಂದು ಮೊದಲು ಅರ್ಥ ಹುಡುಕ್ಬೇಕು ಅಂದ್ರೆ ಸತ್ಯವೇದ ಮುಖಾಂತರ ಹುಡುಕ್ಬೇಕು. ಅದಕ್ಕೆ ಸತ್ಯವೇದ ಮುಖಾಂತರ ಹುಡುಕಿದ್ರೆ ನಮಗೆ ಮರ ಅಂತಂದ್ರೆ ಯಾರು ಅಂತಂದ್ರೆ ಇಸ್ರೇಲ್ ಜನಗಳನ್ನ ಏನ್ ಮಾಡ್ತಾರೆ ಸೂಚನೆ ಮಾಡ್ತಾರೆ. ಹೆಂಗೆ ಅಂತಂದ್ರೆ ನಮ್ಗೆಲ್ಲ ಬಾಯಿಪಟವಾಗಿರಂತ ಏನ್ರಿ ಕೀರ್ತನೆ ನಮ್ಗೆಲ್ಲರಿಗೂ ಚೆನ್ನಾಗ್ ಗೊತ್ತು ಅಂದ್ರ ಕೀರ್ತನೆ ಒಂದನೇ ಅಧ್ಯಾಯ ಒಂದರಿಂದ ಮೂರು ಅದರ ರವಿ ಭದ್ರ ಆಲೋಚನೆಯಂತೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅರಣ್ಯ ಹಗಲಿರುಳು ಜ್ಞಾನಿಸುತ್ತಿರುವನು ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು ಅಂತ ಅದರ ಬೆಳೆಯು ಯಾವುದೇ ಇಲ್ಲ ಅದರಂತೆ ಅವನ ಕಾರ್ಯವೆಲ್ಲ ಸಫಲವಾಗುವುದು. ಥ್ಯಾಂಕ್ ಯು ಸರ್. ಅದರ ಸೊ ಅದಕ್ಕೆ ನೋಡ್ಬೇಕ್ರೆ ನೀ ಹಿಂಗೆ ಅಂತಂದ್ರೆ ಹೇಳ್ತಾರೆ ಹಗಲಿರಲು ಅದರ ದೇವರ ಒಂದು ಎಂತರ ವಾಕ್ಯದಲ್ಲಿ ಧ್ಯಾನ ಮಾಡಂತ ಮನುಷ್ಯನು ಭಾಗ್ಯವಂತನು. ಹೆಂಗಿದಂತೆ ನೀರು ಒಂದು ಕಾವಲೆ ಪಕ್ಕದಲ್ಲಿ ಹಾಕಿರಂತ ಒಂದು ಮರಗಳ ತರ ಇದಂತೆ ತಕ್ಕ ಸಮಯಕ್ಕೆ ಏನ್ ಮಾಡ್ತಾರೆ ಫಲ ಕೊಡ್ತಾರೆ. ಇಸ್ರೇ ಜನಗಳನ್ನ ದೇವರು ಇದೇ ತರ ಏನ್ ಮಾಡಿದ್ದು ಭೂಮಿಯಲ್ಲಿ ಬಿತ್ತನೆ ಮಾಡಿದ್ದವರು ಅದರ ಒಳ್ಳೆ ನೀತಿವಂತರಾಗಿ ಹಗಲಿರುಳು ದೇವರ ಒಂದು ವಾಕ್ಯನ ಧ್ಯಾನ ಮಾಡಂತ ದೇವ್ರ ಮಕ್ಕಳಾಗಿ ಏನ್ ಮಾಡಿದ್ರು ಅವ್ರನ್ನ ಅವ್ರನ್ನ ಭೂಮಿಯಲ್ಲಿ ನೆಟ್ಟಿದ್ರು. ಅದರ ಅದಕ್ಕೆ ಒಳ್ಳೆ ಮರಗಳಾಗಿ ಏನ್ ಮಾಡಿದ್ರು ಬೆಳೆದು ನಿಂತಿದ್ರು. ಈ ಮರದಲ್ಲಿ ಏನಪ್ಪ ಇದ್ರು ನೋಡಿದ್ರು ಫಲಗಳು. ಆದ್ರೆ ಯೇಸು ಕ್ರಿಸ್ತ ಮೊದಲನೇ ಬರ್ಬೇಕಾದ್ರೆ ಫಲಗಳು ಸಿಗ್ತಾ ಅಂತಂದ್ರೆ ಫಲಗಳೇನಾಗಿಲ್ಲ
ಸಿಕ್ಲಿಲ್ಲ. ಅದಕ್ಕೆ ಸ್ಥಾನಿಕ ಬಂದು ಏನ್ ಮಾಡಿದ್ರು, ಏನ್ ಮಾನಸಾಂತರ ಹೊಂದಿದ್ದೀರಾ ಅಂದ್ಬಿಟ್ಟು ನೋಡ್ಸೋದಿಕ್ಕೋಸ್ಕರ ನೀವು ದೀಕ್ಷಾ ಸ್ಥಾನ ಕೊಡ್ತಾ ಇದ್ರು. ಅದನ್ನ ತಗೊಂಡಿದ್ಮೇಲೆ ತಕ್ಕ ಫಲಗಳ ಮುಖಾಂತರ ನೀವು ನಿಜವಾದ ಮಾನಸಾಂತರ ಹೊಂದಿದ್ದೀರಾ ಅಂತಂದ್ಬಿಟ್ಟು ದೇವ್ರ ಕಡೆ ತಿರುಗಿದ್ದೀರಾ ಅಂತಂದ್ಬಿಟ್ಟು ನೋಡ್ಸೋದಿಕ್ಕೋಸ್ಕರ ಏನ್ ಮಾಡಿ ನೀವು, ನೀವು ಕರೆಕ್ಟ್ ಆಗಿರೋಂತ ಒಂದು ಸಿಂಬಾಲಿಕ್ ಬ್ಯಾಪ್ಟಿಸಮ್ ನ ಏನ್ ಮಾಡಿ ನೀವು ನೀವು ಮಾಡಿ ಅಂತ ಏನ್ ಮಾಡ್ತೀರ ಅಲ್ಲಿ, ಏನ್ ಮಾಡ್ತಾರ ಯೇಸು ಕ್ರಿಸ್ತು ಅಲ್ಲಿ ಹೇಳ್ತಾ ಇದ್ರು ಅಲ್ವ, ಹೇಳ್ಬಿಟ್ಟು ಹೇಳ್ತಾ ಇದ್ರೆ ನೋಡಪ್ಪ ನೀವೇನೋ ಫಲಗಳ ತರಲಿಲ್ಲ ಅಂತಂದ್ರೆ ತುಂಬಾ ಜಾಗೃತೆ ಆಗಿರಿ. ಯಾಕಂದ್ರೆ ಅತಿ ಶೀಘ್ರದಲ್ಲಿ ದೇವ್ರೇನ್ ಮಾಡ್ತಾರೆ ಈ ಮರವನ್ನು ಎಂತ್ರೆ ಕಿತ್ತಾಕ್ಬೇಕು ಅಂತಿದ್ದಾರೆ. ಎಲ್ಲಿಗೆ ಎಲ್ಲಿಗೆ ಹಾಕ್ಬಿಡ್ತಾರೆ ಕುಡ್ಲಿ ಅಂತಂದ್ರೆ ಏನ್ರಿ ಆ ಒಂದು ಬುಡಕ್ಕೆಲ್ಲ ಬೇರ್ಗೆ ಹಾಕ್ಬಿಟ್ಟಂತೆ, ಬೇರ್ ಸಮೇತ ಕಿತ್ತಾಕ್ಬೇಕು ಅಂತ ಏನ್ ಮಾಡ್ ದೇವ್ರು ಅಲ್ಲಿ ಡಿಸೈಡ್ ಮಾಡೋರು ಅಂತ ಹೇಳ್ತಾರೆ. ಅದಕ್ಕೆ ಆ ಮರನ ಕಿತ್ತಾಕ್ಬಿಟ್ಟು ಎಲ್ಲಾಗ್ತೀರಿ ಅಂದ್ರು ಬೆಂಕಿ. ಏನಿದ್ರು ಬೆಂಕಿ ಹೆಂಗೆ ಮರ ಬಂದ್ಬಿಟ್ಟು ಲಿಟರ್ ಆಗಿರೋ ಮರ ಅಲ್ವೋ, ಅದೇ ತರ ಬೆಂಕಿ ಬಂದ್ಬಿಟ್ಟು ಲಿಟರ್ ಆಗಿರೋ ಒಂದು ಬೆಂಕಿ ಅಲ್ಲ. ಹೆಂಗೆ ಮರ ಬಂದ್ಬಿಟ್ಟು ಇಸ್ರೇಲ್ ರಾಜ್ಯನ ಸೂಚನೆ ಮಾಡ್ತಾ ಇತ್ತೋ ಅದೇ ತರ ಬೆಂಕಿ ಅಂದ್ರೆ ಇಲ್ಲಿ ದೇವರ ಕೋಪನ ಏನ್ ಮಾಡ್ತಾರೆ ಇಲ್ಲಿ ಅಲ್ಲಿ ಸೂಚನೆ ಮಾಡ್ತಾರೆ. ವಚನ ಓದನ ಏನ್ರಿ ಜಫೇನಿಯಾ ಮೂರನೇ ಅಧ್ಯಾಯ ಎಂಟನೇ ವಚನ, ಜಫೇನಿಯಾ ಮೂರನೇ ಅಧ್ಯಾಯ ಎಂಟನೇ ವಚನ. ಜಫೇನಿಯಾ ಮೂರನೇ ಅಧ್ಯಾಯ ಎಂಟನೇ ವಚನ ರವಿ ಬ್ರದರ್ ಓದ್ತಾರೆ. ಮೋವಾಬ್ಯರು ಅಮೋನಿಯರು ಉಬ್ಬಟ್ಟೆಯಿಂದ ನನ್ನ ಜನರ ಮೇರೆಯನ್ನು ಮೀರಿ ಅವರ ಮೇಲೆ ಹೊರಿಸಿರುವ ದೂರು ದೂಷಣೆಗಳು ನನ್ನ ಕಿವಿಗೆ ಬಿದ್ದಿವೆ. ಇಸ್ರಾಯೇಲ್ಯರ ಯೆಹೋವನು ಇಂತೆನ್ನುತ್ತಾನೆ, ಹೀಗಿರಲು ನನ್ನನ್ನು ಕಾದುಕೊಂಡಿರಿ, ನಾನು ಬೇಟೆ ಹಿಡಿಯಲಿಕ್ಕೆ ಏಳುವ ದಿನವನ್ನು ಎದುರು ನೋಡಿರಿ. ಜನಾಂಗ ರಾಜ್ಯಗಳ ಮೇಲೆ ನನ್ನ ರೌದ್ರವನ್ನು ಹೌದು ನನ್ನ ಉಗ್ರ ಕೋಪವನ್ನೆಲ್ಲ ಹೊಯ್ದು ಬಿಡುವುದಕ್ಕಾಗಿ ಆ ಜನಾಂಗಗಳನ್ನು ಸೇರಿಸಿ ಆ ರಾಜ್ಯಗಳನ್ನು ಕೂಡಿಸಬೇಕೆಂದು ತೀರ್ಮಾನಿಸಿಕೊಂಡಿದ್ದೇನೆ. ಲೋಕವೆಲ್ಲ ತನ್ನ ಕೋಪಕ್ಕೆ ಏನಾಗ್ತದೆ, ರೋಷಾಗ್ನಿಗೆ ತುತ್ತಾಗ್ತದೆ ಅಂತಂತಾರೆ. ಅದರ ರೋಷಾಗ್ನಿ ಉಗ್ರ ಕೋಪ ಅಂದ್ರೆ ಫೈರಿ ವ್ರಾತ್ ಅರ ದೇವರು ಒಂದು ಕೋಪನ ಬೆಂಕಿಗೆ ಏನ್ ಮಾಡ್ತಾರೆ ಅಲ್ಲಿ ಕಂಪೇರ್ ಮಾಡ್ತಾರೆ. ಯಾಕೆ ಬೆಂಕಿಗೇನೋ ವಸ್ತು ಸಿಗಾಕೊಂಡ್ರೆ ಸಂಪೂರ್ಣವಾಗಿ ನಾಶ ಮಾಡಕ್ ಬಿಡ್ತಾರೆ. ದೇವ್ರ ಕೋಪಕ್ಕೆ ಯಾರ ಸಿಗಾಕೊಂಡ್ರೆ ದೇವ್ರ ಏನ್ ಮಾಡ್ತಾರೆ ಸಂಪೂರ್ಣವಾಗಿ ನಾಶ ಮಾಡೋ ತನಕ ಅವ್ರನ್ನ ಬಿಡೋದಿಲ್ಲ. ಇದೇ ಕೋಪನ ಏನ್ರಿ ಯೋಹಾನ ಮತಯ ಮೂರನೇ ಅಧ್ಯಾಯ ಏಳನೇ ವಚನದಲ್ಲಿ ಹೇಳ್ತಾ ನೋಡ್ತೀನಿ. ಮ್ಯಾಥ್ಯೂ ಥರ್ಡ್ ಚಾಪ್ಟರ್ ಸೆವೆಂತ್ ವರ್ಸ್. ರವಿ ಬ್ರದರ್ ಇದ್ದೀರಾ ಲೈನ್ ನಲ್ಲಿ? ರವಿ ಬ್ರದರ್ ಇದೀರಿ ಬ್ರದರ್? ಮತಯ ಮೂರು ಏಳು ಓದಿ. ಆದರೆ ಅವನು ಪರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ ಎಲೈ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು? ದೈವ ಕೋಪದಿಂದ ಮುಂದೆ ಬರುವಂತ ದೈವ ಕೋಪದಿಂದ ತಪ್ಪಿಸ್ಕೊಳಕ್ಕೆ ಹೇಳಿದವರು ಯಾರು ಅಂತ ಹೇಳ್ತಾರೆ. ಯಾಕೆ ಫಲಗಳು ತರಲಿಲ್ಲ ಅಂದ್ರೆ ಮರ ತೊಂದ್ರೆ ಎಲ್ಲಿಗಾಗ್ತಾರೆ ಬೆಂಕಿಗೆ ಆಗ್ತಾರೆ. ಆ ಬೆಂಕಿನ ಏನ್ ನೋಡಿದ್ರಿ ದೈವ ಕೋಪ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ ಏನ್ರಿ ಹಿಂಗ್ ಹೇಳ್ಬಿಟ್ಟು ನೆಕ್ಸ್ಟ್ ಯೇಸು ಕ್ರಿಸ್ತು ಬಂದಿ ಏನ್ ಮಾಡ್ತಾರೆ ಅಂತಂದ್ಬಿಟ್ಟು ಏನ್ ಮಾಡುದು ಅಲ್ಲಿ ಹೇಳೋದು. ಮತ್ತೆ ಮೂರು ಹದಿನೇಳಲ್ಲಿ ಓದ್ಬೇಕ್ರೆ ಹೇಳ್ತಾರೆ ಏನೇ ನನ್ನ ನಂತರ ಏನ್ರಿ ಒಬ್ರು ಬರ್ತಾರೆ ಅವರು ಪಾದರಕ್ಷೆಯ ಒಂದು ಲೇಸನ್ನು ಕೂಡ ಬಿಚ್ಚಕ್ಕಂಗೇನಿಲ್ಲ, ನನಗೆ ಯೋಗ್ಯತೆ ಇಲ್ಲ. ಅವ್ರು ಬಂದು ಏನ್ ಮಾಡ್ತಾರೆ ಅಂದ್ರೆ ಪವಿತ್ರಾತ್ಮದಿಂದಲೂ ಅಗ್ನಿಯಿಂದಲೂ ಏನ್ ಮಾಡ್ತಾರೆ ಅವನ್ನ ಅಭಿಷೇಕ ಮಾಡ್ತಾರೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ಓದ್ಬಿಡಿತೀನಿ ಮ್ಯಾಥ್ಯೂ ಥರ್ಡ್ ಚಾಪ್ಟರ್ ವರ್ಸ್ 11. ಮ್ಯಾಥ್ಯೂ 3:11. ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ, ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು, ಆತನ ಕೆರಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ನೋಡ್ರ ಪವಿತ್ರಾತ್ಮದಲ್ಲೂ ಬೆಂಕಿಯಲ್ಲಿ ಏನ್ ಮಾಡ್ತಾರೆ ಅವರು ಅವನ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ತಾರೆ, ಅದರ ಘನ ಸ್ನಾನ ಮಾಡಿಸ್ತಾರೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ. ಅದಕ್ಕೆ ನೋಡ್ರಿ ಯೇಸು ಕ್ರಿಸ್ತು ಮಾಡಂತ ಕೆಲ್ಸ ಅದನ್ನ ಹೇಳ್ಬಿಟ್ಟು ಅದ್ ನೆಕ್ಸ್ಟ್ ವಚನ
ಮೊರವು ಇದೆ, ಆ ಮೊರನ ತಗೊಂಡ್ಬಿಟ್ಟು ಏನ್ ಮಾಡ್ತಾರಂತೆ ಅಲ್ಲಿ, ಹ ಅಲ್ಲಿ ಹಸನು ಮಾಡಿ ಏನ್ರಿ ಇಲ್ಲಿ ಗೋಧಿ ಮತ್ತು ಆ ಒಂದು ಒಟ್ಟನ್ನು ಏನ್ ಮಾಡ್ತಾರಂತೆ ಅಲ್ಲಿ ನೀರಿನಿಂದ ಸಿಸ್ಟರ್ ಹೇಳ್ರಿ ಕೇಳಿಸ್ಕೊಳ್ಳಿಲ್ಲ ಬ್ರದರ್, ವಾಯ್ಸ್ ಬ್ರೇಕ್ ಆಗ್ತಿದೆ ಬ್ರದರ್, ವಾಯ್ಸ್ ಓಕೆ ಓಕೆ ಒನ್ ಮಿನಿಟ್ ಒನ್ ಮಿನಿಟ್ ವಾಯ್ಸ್ ಕಟ್ ಆಗ್ತಿದೆ ಅಂತೀರಾ, ಒಂದ್ ನಿಮಿಷ ರೀ ಈಗ ಮಾತಾಡಿದ ಕೇಳಿದ್ರೆ ಆಗ್ಲಿ ಚೂರು ಬ್ರೇಕ್ ಆಯ್ತು, ಒಂದ್ ನಿಮಿಷ ರೀ ನೋಡೋಣ. ಓಕೆ ಇವಾಗ ಇವಾಗ ಕೇಳಿಸಿದ್ಯಾ? ಓಕೆ ಬ್ರದರ್ ಓಕೆ ನಮಸ್ತೆ. ಇದೆ ಗುಡ್ ಓಕೆ, ನಾನು ವಿಡಿಯೋ ಆಫ್ ಮಾಡ್ತೀನಿ ಹಂಗಾರೆ. ಓಕೆ ಬ್ರದರ್ ಓಕೆ, ಇವಾಗ ನನಗೆ ಮಾತಾಡಿ ಕೇಳಿಸ್ತಿದ್ದಲ್ಲ ಕ್ಲಿಯರ್ ಆಗಿದೆ. ಹಾಂ ಗುಡ್ ಓಕೆ, ಏನೋ ನೆಕ್ಸ್ಟ್ ಟೈಮ್ ಕಟ್ಟಾದ್ರೆ ಹೇಳಿ ದಾರಳಾಗೆ. ಹಾಂ ಓಕೆನಾ, ಸರಿ. ಅದಕ್ಕೆ ಇಲ್ಲಿ ಹಿಂಗೆ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ, ಯೇಸು ಕ್ರಿಸ್ತು ಬಂದು ಏನ್ ಮಾಡ್ತಾರೆ ನೀರಿನಿಂದಲೂ ಆಮೇಲೆ ಬೆಂಕಿಯಿಂದಲೂ ಏನ್ ಮಾಡ್ತಾರೆ ಅಭಿಷೇಕ ಮಾಡ್ತಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ. ಸರಿ, ಅಂದ್ರೆ ಅದಕ್ಕೆ ಏನಿದು ನೀರು, ಅದರ ನೀರಿನ ದೀಕ್ಷಾಸ್ಥಾನ ಏನು, ಆಮೇಲೆ ಬೆಂಕಿಯ ದೀಕ್ಷಾಸ್ಥಾನ ಏನು ಅಂತ ನಾವೇನ್ ಮಾಡೋಣ ನೋಡೋಣ. ಅದರ ನೋಡಿ ಏನಂತ ನೋಡಿದ್ರೆ ಯೋಹಾನನ್ ಹೇಳ್ತಾರೆ, ನಾನಂತೂ ನೀರಿಂದ ಏನ್ ಮಾಡ್ತಾ ಇದ್ದೀನಿ ದೀಕ್ಷಾಸ್ಥಾನ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರ. ಯೇಸು ಕ್ರಿಸ್ತ ಬಂದು ಏನ್ ಮಾಡ್ತಾರೆ ಅಲ್ಲಿ, ಹಾ ಬೆಂಕಿಯಿಂದಲೋ ಏನ್ರಿ ಪವಿತ್ರಾತ್ಮದಿಂದಲೋ ಏನ್ ಮಾಡ್ತಾರೆ ಅಭಿಷೇಕ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದ್ರ ಅದಕ್ಕೆ ಸಾಮಾನ್ಯವಾಗಿ ಎಷ್ಟೋ ಜನ ಏನ್ ಮಾಡ್ತಾರೆ ಅಂತಂದ್ರೆ, ಈ ಬೆಂಕಿ ಮತ್ತೆ ಈ ಪವಿತ್ರಾತ್ಮ ಅಭಿಷೇಕ ಎರಡೂ ಒಂದೇ ಅಂತ ಏನ್ ಮಾಡ್ತಾರೆ ತಿಳ್ಕೊಂಡ್ಬಿಡ್ತಾರೆ. ಅದರ ಆಕ್ಚುಲಿ ಅಲ್ಲಿ ಎರಡೂ ಒಂದು ಅಂತಂದ್ಬಿಟ್ಟು ಯೇಸು ಕ್ರಿಸ್ತ ಹೇಳ್ತಾ ಇಲ್ಲ, ಅಲ್ಲಿ ಯೋಹಾನ ಕೂಡ ಹೇಳ್ತಾ ಇಲ್ಲ. ಎರಡೂ ಒಂದಾಗಿದ್ರೆ ಏನ್ರಿ ಪವಿತ್ರಾತ್ಮ ಎಂಬುವಂತ ಬೆಂಕಿಯಿಂದ ಅಭಿಷೇಕ ಮಾಡ್ತಾ ಇದ್ರು ಅಂತ ಹೇಳ್ತಾ ಇರೋ ಹೊರತು ಬೆಂಕಿಯಿಂದಲೂ ಅಗ್ನಿಯಿಂದಲೂ ಅಭಿಷೇಕ ಮಾಡ್ತಾರೆ ಅಂತ ಖಂಡಿತವಾಗ ಏನ್ ಮಾಡ್ತಾ ಇಲ್ಲ ಅಲ್ಲಿ, ಅಲ್ಲಿ ಹೇಳ್ತಾ ಇರಲ್ಲ. ಹೆಂಗೆ ಹೆಂಗೆ ಅಂತಂದ್ರೆ ನೋಡ್ರಿ, ಸ್ನಾನಿಕ ಯೋಹಾನ ನೀರಿಂದ ಏನ್ ಮಾಡ್ದು ದೀಕ್ಷಾಸ್ಥಾನ ಕೊಟ್ರು, ಕರೆಕ್ಟಾ? ಇವಾಗ ನೀರಿಂದ ದೀಕ್ಷಾಸ್ಥಾನ ಕೊಡ್ಬೇಕಂದ್ರೆ ನೀರಲ್ಲಿ ಏನ್ ಮಾಡ್ಬೇಕು, ಕಂಪ್ಲೀಟ್ ಆಗಿ ಮುಳುಗಿಸ್ಬೇಕು. ಅದರ ಇವಾಗ ಒಬ್ಬ ವ್ಯಕ್ತಿನ ನೀರಲ್ಲಿ ಕಂಪ್ಲೀಟ್ ಆಗಿ ಮುಳುಗಿಸಿದ್ರೆ ಅವ್ರೇನಾಗ್ತಾರೆ, ಕಂಪ್ಲೀಟ್ ಆಗಿ ನೀರಲ್ಲಿ ಮುಳುಗೋಯ್ತಾರೆ. ನೀರಲ್ಲಿ ಮುಳುಗೋದ್ರೆ ಏನಾಗ್ಬಿಡ್ತಾರೆ, ಮೈಯೆಲ್ಲ ಒದ್ದೆ ಆಗ್ಬಿಡ್ತಾರೆ, ಮೈಯೆಲ್ಲ ಏನಾಗ್ಬಿಡ್ತಾರೆ, ಇವಾಗ ನೀರು ಆಗ್ಬಿಡ್ತಾರೆ, ಕರೆಕ್ಟ್ರಾ? ಏನೋ ನೀರಲ್ಲಿ ಕಂಪ್ಲೀಟ್ ಆಗಿ ಮುಳುಗೋರು ಏನಾಗ್ತೀರಿ, ಈ ತರ ಆಗ್ತೀರಿ ಅಲ್ಲ. ಸರಿ, ಇವಾಗ ಇದೇ ತರ ಪವಿತ್ರಾತ್ಮ ಅಭಿಷೇಕ ಮಾಡಿದ್ರೆ ಏನಾಗ್ತಾರೆ, ಪವಿತ್ರ ಆತ್ಮದಲ್ಲಿ ಸಂಪೂರ್ಣವಾಗಿ ಏನಾಗ್ಬಿಡ್ತಾರೆ, ಅವರು ಮುಳುಗೋಗ್ಬಿಡ್ತಾರೆ, ಕರೆಕ್ಟ್ರಾ? ಪವಿತ್ರ ಆತ್ಮ ಏನಾಗ್ತಾರೆ, ಸಂಪೂರ್ಣವಾಗಿ ಅವರು ಮುಳುಗೋಗ್ಬಿಡ್ತಾರೆ ಅಲ್ವರ. ಅವಾಗ ದೇ ವಿಲ್ ಬಿ ಫಿಲ್ಡ್ ವಿತ್ ದ ಸ್ಪಿರಿಟ್, ಪವಿತ್ರ ಆತ್ಮ ಭರಿತರಾಗಿ ಏನ್ರಿ ಅವಾಗೆ ಇರೋದು ಅದರ. ಸರಿ, ಇವಾಗ ನೀವ್ ಹೇಳ್ರಿ, ಇದೇ ತರ ಒಬ್ಬರನ್ನ ಅಗ್ನಿಯಲ್ಲಿ ಅಭಿಷೇಕ ಮಾಡ್ಬೇಕು ಅಂದ್ರೆ ಅಗ್ನಿಯಲ್ಲಿ ಸಂಪೂರ್ಣವಾಗಿ ಏನ್ ಮಾಡಕ್ ಅವ್ರನ್ನ ಮುಳುಗಿಸ್ಬಿಡ್ಬೇಕು. ಅಗ್ನಿಯಲ್ಲಿ ಒಬ್ಬ ವ್ಯಕ್ತಿನ ಸಂಪೂರ್ಣವಾಗಿ ಮುಳುಗಿಸಿದ್ರೆ ಅವ್ರು ಏನಾಗ್ತಾರೆ, ಸುಟ್ಟೋಗ್ತಾರೆ ಅಲ್ವರ, ಸುಟ್ಟೋಗ್ಬಿಡ್ತಾರೆ ಅಲ್ರ. ನೀರಲ್ಲಿ ಕಂಪ್ಲೀಟ್ ಆಗಿ ಮುಳುಗಿಸ್ರೆ ಹೆಂಗೆ, ನೀರಲ್ಲಿ ಕಂಪ್ಲೀಟ್ ಆಗಿ ಮುಳುಗೋರೆ ಮೈಯೆಲ್ಲ ಒದ್ದೆ ಆಗ್ಬಿಡ್ತದೋ ಅದೇ ತರ ಏನ್ರಿ ಆ ಒಬ್ಬ ವ್ಯಕ್ತಿನ ಬೆಂಕಿಯಲ್ಲಿ ಕಂಪ್ಲೀಟ್ ಆಗಿ ಅಭಿಷೇಕ ಮಾಡಿ ಏನಾಗ್ತಾರೆ, ಸುಟ್ಟೋಗ್ಬಿಡ್ತಾರೆ, ನಾಶ ಆಗ್ಬಿಡ್ತಾರೆ ಅಲ್ವರ. ಇಲ್ಲಿ ಯೋಹಾನ ಹೇಳ್ತಾರದ ಅದೇ, ಯೇಸು ಕ್ರಿಸ್ತು ಬರ್ತಾರಪ್ಪ ಏನ್ರೆ ಕುಳ್ಳಿ ನೆಲ್ಗೆ ಹಾಕ್ಬಿಟ್ಟವ್ರೆ, ಬುಡಕ್ ಹಾಕ್ಬಿಟ್ಟವ್ರೆ ಅದರ ಏನ್ರಿ, ಸರಿ ಬೇರೆ ಹಾಕ್ಬಿಟ್ಟಿದ್ದಾರೆ. ಅವ್ರು ಬಂದು ಏನ್ ಮಾಡ್ತಾರೆ ಅಂದ್ರೆ, ಯಾವ ಮರಗಳು ಫಲಗಳು ಕೊಟ್ಟಿಲ್ಲ ಇದನ್ನೆಲ್ಲ ಏನ್ ಮಾಡ್ತಾರೆ, ಬೇರ್ ಸಮೇತ ಕಿತ್ತಾಕ್ಬಿಡ್ತಾರೆ. ಫಲಗಳು ಕೊಡೋರು ಮಾತ್ರ ಒಂದ್ ಕಡೆ ಸೇರಿಸಿ ಇಟ್ಕೊಂತಾರೆ, ಫಲಗಳು ಕೊಡದಿರೋನ್ನೆಲ್ಲ ಏನ್ ಮಾಡ್ತಾರೆ ಸಿಗ್ಬಿಟ್ಟು ಆ ಒಂದು ಬೆಂಕಿಗೆ ಹಾಕ್ಬಿಡ್ತಾರೆ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತಾರ. ಹಂಗ ಹೇಳ್ಬಿಟ್ಟು ನೆಕ್ಸ್ಟ್ ಹೇಳ್ತಾರೆ, ಯೇಸು ಕ್ರಿಸ್ತನ ಇದೆ ಒಂದು ಮರ ಇದೆ, ಅವ್ರ ಹಸುರು ಮಾಡಿ ಏನ್ ಮಾಡ್ತಂತೆ, ಹಾ ಗೋಧಿ ಮತ್ತೆ ಏನ್ರಿ ಒಟ್ಟನ್ನ ಸಪ್ರೇಟ್ ಮಾಡ್ತಂತೆ. ಹಂಗಾರೆ ಯೇಸು ಕ್ರಿಸ್ತಗೆ ಏನ್ ಬರೀ ಕೆಲಸ ಇಲ್ವಾ, ಗೋಧಿ ಮತ್ತೆ ಒಟ್ಟನ್ನು ಸಪರೇಟ್ ಮಾಡಕ ಬಂದಿದ್ದು ಯೇಸು ಕ್ರಿಸ್ತು, ಅವ್ರ ಕೈನಲ್ಲಿ ಮರ ಇಟ್ಕೊಂಡು ಬಂದ್ರೆ ಯೇಸು ಕ್ರಿಸ್ತು ಇಲ್ವಲ್ಲ. ಮತ್ತೆ ಅಂದ್ರೆ ಗೋಧಿ ಅಂದ್ರೆ ಏನೋ, ಒಟ್ಟಂದ್ರೆ ಏನೋ, ಅವ್ರ ಕೈಲಲ್ಲಿ ಇರೋದಂತ ಏನ್ರಿ ಒಂದು ಮೊರ ಅಂದ್ರೆ ಏನು, ಏನಿದೆ ಅರ್ಥ? ಅಂದ್ರೆ ಯೇಸು ಕ್ರಿಸ್ತು ಕೈನಲ್ಲಿ ಏನ್ ಇಟ್ಕೊಂಡ್ ಬಂದ್ರು ಅಂದ್ರೆ ಗೋಧಿ ಅಂದ್ರೆ ಏನೋ ಅದರ ಇದ್ರ ಅರ್ಥ ನಾವೇನ್ ಮಾಡಕ್ ಇವಾಗ ಸತ್ಯವೇದಿಂದ ಏನ್ ಮಾಡಕ್ ನಾವು ಓದು ತಿಳ್ಕೊಬೇಕಾದ್ರ ಅವಾಗೆ ನಮ್ಗೇನಾಗೋದು ಇದ್ರ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ನಮ್ಗೆ ಏನಾಗೋದು ನಮ್ಗೆ ಗೊತ್ತಾಗೋದು ಅದರ. ಅದಕ್ಕೆ ನೋಡ್ರಿ ಏನಪ್ಪ ಗೋಧಿ
ಅಂತಂದ್ರೆ ಯೇಸು ಕ್ರಿಸ್ತ ಮೊದಲನೇ ಬರುವಿಕೆಯಲ್ಲಿ ಬರ್ಬೇಕಾದ್ರೆ ಆ ಒಂದು ಮೊದಲನೇ ಬರುವಿಕೆಯಲ್ಲಿ ಅವರು ಒಂದು ಯಹೂದ್ಯರ ನಡುವೆ ಎರಡು ತರ ಕ್ಯಾಟಗರಿ ಆಫ್ ಪೀಪಲ್ ಇದ್ರು. ಒಬ್ಬರು ಬಂದ್ಬಿಟ್ಟು ಗೋಧಿ ತರ ಇರೋಂತ ಒಂದು ಏನ್ರಿ ದೇವ್ರ ಮಕ್ಕಳು, ಇನ್ನೊಬ್ರು ಹೆಂಗಿದ್ರು ಅಂದ್ರೆ ಏನ್ರಿ ಒಟ್ಟಿನ ತರ ಇರೋಂತ ಜನಗಳಾಗಿರಂತ ಫರಿಸಿಯರು ಸದಸ್ಯರು ಎಲ್ಲ ಹೆಂಗಿದ್ರು ಇವರು ಇದ್ರು. ಈ ತರ ಎರಡು ಒಂದು ಗುಂಪು ಯೇಸು ಕ್ರಿಸ್ತು ಮೊದಲನೇ ಬರೋಕೆ ಬರ್ಬೇಕಾದ್ರೆ ಏನಾಗಿದ್ರು ಅಲ್ಲಿ ಅಲ್ಲಿ ಇದ್ರು ನಮ್ಗೆಲ್ಲ ಚೆನ್ನಾಗಿ ಗೊತ್ತು ಬೈಬಲ್ ಅಲ್ಲಿ ಅದರ ಅದಕ್ಕೆ ನೋಡ್ಬೇಕ್ರೆ ಒಬ್ರು ದೇವ್ರಿಗೆ ಏನಾಗಿದ್ರು ತುಂಬಾ ಡೆಡಿಕೇಟ್ ಆಗಿದ್ರು, ಒಳ್ಳೆ ಒಳ್ಳೆ ಗೋಧಿ ಮಣಿಗಳ ತರ ಏನಾಗಿದ್ರು ಇದ್ರು. ಇನ್ನೊಬ್ರು ಏನಪ್ಪ ಆಗಿದ್ರು ಅಂದ್ರೆ ಒಂದು ಒಟ್ಟಿನ ತರ ಏನಾಗಿದ್ರು ಸುಮ್ಮನೆ ನೋಡೋದಕ್ಕೋಸ್ಕರ ಏನ್ರಿ ಔಟ್ ವರ್ಡ್ ಒಳಗಡೆ ಏನಿಲ್ಲ ಕಾಳು ಕಾಳೇನೋ ಇರ್ಲಿಲ್ಲ ಅಂದ್ರೆ ಅದಕ್ಕೆ ಏನ್ರಿ ಯೇಸು ಕ್ರಿಸ್ತು ಮೊದಲನೇ ಬರೋಕೆ ಬರ್ಬೇಕೇನ ಹೇಳ್ತಾರೆ ಏನ್ರಿ ನೀವು ತಲೆಗಲ್ಲಿ ಏನ್ ಮಾಡಿ ನೀವು ಎತ್ತಿ ನೋಡಿರಿ ಇನ್ನ ಸುಗ್ಗಿಗೆ ಎಷ್ಟು ತಿಂಗಳಿದೆ, ನಾಲ್ಕು ತಿಂಗಳು ಏನಾಗಿದೆ ಅಲ್ಲಿ ಇದೆ. ನಿಮ್ಮನ್ನ ಎಲ್ಲಿ ಕಳಿಸ್ತೀನಿ ಅಂತಂದ್ರೆ ನೀವು ಪ್ರಯಾಸ ಪಡೆದಿರೋಂಥದ್ದು ನೀವು ಬಿತ್ತನೆ ಮಾಡದಿರೋಂಥ ಜಾಗದಲ್ಲಿ ಏನ್ ಮಾಡ್ತೀನಿ ನಿಮ್ಗೆ ನಿಮ್ಮ ಕುಯ್ಯೋದಿಕ್ ನಾನು ಕಳಿಸ್ತೀನಿ ಅಂತ ಹೇಳ್ತಾರೆ. ಅದು ಓದಿಂತೀನಿ ಯೋಹಾನ 4:35-38 ಮಹಾಲಕ್ಷ್ಮಿ ಸಿಸ್ಟರ್ ಓದ್ತೀರಾ? ಜಾನ್ 4:35-38. ಹಾ ಬ್ರದರ್, ಇನ್ನು ನಾಲ್ಕು ತಿಂಗಳಿಗೆ ಸುಗ್ಗಿ ಬರುವುದೆಂದು. ಇನ್ನು ನಾಲ್ಕು ತಿಂಗಳಿಗೆ ಸುಗ್ಗಿ ಬರುವುದೆಂದು ನೀವು ಹೇಳುವುದುಂಟಷ್ಟೇ. ನಿಮ್ಮ ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ, ಅವು ಬೆಳ್ಳಗಾಗಿ ಕೊಯ್ಲಿಗೆ ಬಂದವೆಂದು ನಿಮಗೆ ಹೇಳುತ್ತೇನೆ. ಕೊಯ್ಯುವನಿಗೆ ಈಗಲೇ ಕೂಲಿ ದೊರೆಯುತ್ತದೆ, ಅವನು ನಿತ್ಯ ಜೀವಕ್ಕೆ ಫಲವನ್ನು ಕೂಡಿಸಿಡುತ್ತಾನೆ. ಹೀಗೆ ಬಿತ್ತುವನಿಗೂ ಕೊಯ್ಯುವನಿಗೂ ಕೂಡ ಸಂತೋಷವಾಗುವುದು. ಬಿತ್ತುವನೊಬ್ಬ ಕೊಯ್ಯುವನೊಬ್ಬ ಎಂಬ ಗಾದೆಯಂತೆ ಆಯ್ತು. ನೀವು ಕಷ್ಟ ಮಾಡದಂತ ಬೆಳೆಯನ್ನು ಕೊಯ್ಯುವುದಕ್ಕೆ ನಾನು ನಿಮ್ಮನ್ನು ಕಳುಹಿಸಿದ್ದೇನು. ಬೇರೊಬ್ಬರು ಕಷ್ಟ ಮಾಡಿದ್ದರೆ ನೀವು ನಡುವೆ ಅವರ ಕಷ್ಟದಲ್ಲಿ ಸೇರಿದ್ದೀರಿ ಎಂದು ಹೇಳಿದನು. ನೀವು ಕಷ್ಟ ಮಾಡಿದ್ರೆ ಜಾಗಕ್ಕೆ ನೀವು ಪ್ರಯಾಸನೇ ಪಡಲಿಲ್ಲ ಆ ಜಾಗಕ್ಕೆ ಏನ್ ಮಾಡ್ತೀನಿ ನಿಮ್ಮನ್ನ ಕೊಯ್ದು ಕರೆಸಿ ಅಂತ ಹೇಳ್ತಾರೆ. ಅಂದ್ರೆ ಇಸ್ರೇಲ್ ಜನಗಳ ನಡುವೆ ಬಿತ್ತನೆ ಯಾವಾಗಪ್ಪ ಆಯ್ತು ಅಂತಂದ್ರೆ ಮೋಸೆ ಕಾಲದಲ್ಲಿ ಯಾವಾಗ ನ್ಯಾಯ ಪ್ರಮಾಣ ಕೊಟ್ರು ಅವ್ರನ್ನ ಏನ್ ಮಾಡಿದ್ರು ಇವಾಗ ಅವ್ರನ್ನ ಬಿತ್ತನೆ ಮಾಡಿದ್ರು. ಅದಕ್ಕಿಂತ ಮುಂಚೆ ಅವ್ರ ಮನಸ್ಸನ್ನ ಹಗುರ ಮಾಡಿದ್ರು ದೇವ್ರ ವಾಕ್ಯನ ಸ್ವೀಕಾರ ಮಾಡಕ್ಕೆ. ಫಾರೋನ ಮುಖಾಂತರ ಭಯಂಕರ ಕಠಿಣ ಕೆಲಸ ಕೊಡ್ಬೇಕಾರೆ ಏನ್ ಮಾಡ್ತಾರೆ ಭೂಮಿ ಹಗುರ ಆಯ್ತು ನೋಡಿರ್ತೀನಿ. ದೇವ್ರ ವಾಕ್ಯ ನ್ಯಾಯ ಪ್ರಮಾಣ ಬಿತ್ತನೆ ಮಾಡ್ಬೇಕಾದ್ರೆ ನ್ಯಾಯ ಪ್ರಮಾಣ ಸ್ವೀಕಾರ ಮಾಡಕ್ಕೇನಾಯ್ತು. ಇಸ್ರೇಲ್ ಜನಗಳ ಮನಸ್ಸು ಹೃದಯಗಳು ರೆಡಿ ಆಯ್ತು ಯೇಸು ಕ್ರಿಸ್ತನ ಮೊದಲನೇ ಬರೋದಕ್ಕೆ ಬರೋದಕ್ಕೆ ಎಲ್ಲ ಫಲಕ್ಕೇನಾಗಿತ್ತು ಬಂದು ನಿಂತಿತ್ತು. 4 ತಿಂಗಳಿದೆ ಸುಗ್ಗಿ ಆಗ್ಬೇಕು ಅಂದ್ರೆ ಇಸ್ರೇಲ್ ಅಲ್ಲಿ ಈ ತರ ಎರಡು ತರ ಕ್ಯಾಟಗರಿ ಆಫ್ ಪೀಪಲ್ನ ಡಿವೈಡ್ ಮಾಡಕ್ಕೆ ಯಾರು ಬಂದಿದ್ದು ನಮ್ಮ ರಕ್ಷಕನ ಅಂತ ಯೇಸು ಕ್ರಿಸ್ತ ಬಂದಿದ್ದು. ಅದರ ಅದಿಗೆ ಇಸ್ರೇಲ್ ಅಲ್ಲಿ ಎರಡು ತರ ಕ್ಯಾಟಗರಿ ಇದ್ರು, ಒಂದು ನಿಜವಾದ ಇಸ್ರೇಲ್ ಜನಗಳು, ಇನ್ನೊಬ್ರು ಡೂಪ್ಲಿಕೇಟ್ ಇಸ್ರೇಲ್. ಅದರ ಏನಪ್ಪ ಬ್ರದರ್ ಈ ತರ ಕೂಡ ಇದಾರ, ಒರಿಜಿನಲ್ ಇಸ್ರೇಲ್ ಇದೆ ಡೂಪ್ಲಿಕೇಟ್ ಇಸ್ರೇಲ್ ಇದೆ ಅಂತ ಎಸ್ ಇಬ್ರು ಇದಾರೆ. ಇದನ್ನೇ ಯೇಸು ಕ್ರಿಸ್ತು ಹೇಳಿದ್ದು ಯಾರನ್ನ ನತಾನಿಯನ್ ನೋಡ್ಬಿಟ್ಟು ಹೇಳ್ತಾ ನೋಡಿತೀನಿ. ಯೋಹಾನ 1:47 ಜಾನ್ 1:47 ನಿರ್ಮಲ ಸ್ಟೋದಿ. ಯೇಸು ತನ್ನ ಕಡೆಗೆ ಬರುವ ನತಾನಿಯೇಲನನ್ನು ಕಂಡು ಅವನ ವಿಷಯವಾಗಿ ಇವಾದ ಇಸ್ರಾಯೇಲನು ಇವನಲ್ಲಿ ಕಪಟವಿಲ್ಲ ಅಂದನು. ನಿಜವಾದ ಇಸ್ರೇಲನು ಇವನಲ್ಲಿ ಕಪಟವಿಲ್ಲ ಅಂದ್ರೆ ಇವ್ ನಿಜವಾದ ಇಸ್ರೇಲನ ಏನ್ ಮೀನಿಂಗ್ ಡೂಪ್ಲಿಕೇಟ್ ಇಸ್ರೇಲ್ ಏನಾಗಿದ್ರೆ ಇದಾರೆ ಅಂತಂದ್ರ ಅವರಲ್ಲಿ ಕಪಟತನ ಏನಾಗಿತ್ತು ಇತ್ತು ನೋಡೋದಿಕ್ ಮಾತ್ರ ಅವ್ರು ಯಹೂದಿ ಹತ್ರ ಇದ್ರು. ನಿಜವಾದ ಯಹೂದ್ಯರ ಒಂದು ವಿಶ್ವಾಸ ನಂಬಿಕೆ ಯಾರಿಲ್ಲ ಅವರು ಇರಲಿಲ್ಲ. ಅದಕ್ಕೆ ನೋಡಿ ರೋಮಪುರದಲ್ಲಿ 9:6-7 ವಿಜಯ ಸಿಸ್ಟರ್ ಓದ್ತೀರಾ? ರೋಮನ್ಸ್ 9:6-7 ದೇವರು ಹೇಳಿದ ಮಾತು ತಪ್ಪೆಂದು ನಾವು ಭಾವಿಸಕೂಡದು, ಯಾಕೆಂದ್ರೆ ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರಾಯೇಲರಲ್ಲ. ಇಸ್ರಾಯೇಲರು ಹುಟ್ಟಿದವರೆಲ್ಲ ಏನಲ್ವಂತೆ ಇಸ್ರೇಲ್ ಅಲ್ಲ. ನಿಮ್ಗೆ ಇಸ್ರೇಲರು ಹುಟ್ಟಿದ ಮಾತ್ರಕ್ಕೆ ಯಹೂದ್ಯರಾದಕ್ಕೆ ಸಾಧ್ಯ ಇಲ್ಲ. ಯಹೂದ್ಯರ ಆಗ್ಬೇಕು ಅಂದ್ರೆ ಏನ್ ಬೇಕು ಅಂದ್ರೆ ಅಬ್ರಾಮಿನ ಮಕ್ಕಳಾಗ್ಬೇಕು. ಅಬ್ರಾಮಿನ ಮಕ್ಕಳಾಗ್ಬೇಕು ಅಂದ್ರೆ ಏನಾಗಿರ್ಬೇಕು? ಅವ್ರ ಅಪ್ಪನ ತರ ಇರ್ಬೇಕು. ಅಬ್ರಾಮ್ ಏನಕ್ ಫೇಮಸ್? ವಿಶ್ವಾಸಕ್ಕೆ ಫೇಮಸ್. ಹಂಗಾದ್ರೆ ಅಬ್ರಾಮಿನ ಮಕ್ಕಳಾಗಿರೋರು ಅಬ್ರಾಮ್ ತರ ವಿಶ್ವಾಸ ಏನಾಗಿರ್ಬೇಕು? ಇರ್ಬೇಕು. ಇವರೆಲ್ಲ ಹೆಂಗಿದ್ರು ಅಂದ್ರೆ ಯಹೂದ್ಯರೆಲ್ಲ ಬಂದ್ಬಿಟ್ಟು ಅಬ್ರಾಮ್ ತರ ವಿಶ್ವಾಸನೇ ಇರ್ಲಿಲ್ಲ. ಅವರೆಲ್ಲ ಹೆಂಗಿದ್ರು ಅಂತಂದ್ರೆ ಯೋಹಾನ ಅವ್ರಿಗೆ ಬೈತಾರೆ ನೋಡಿ, ಈ ಕೈ ಹಿಂಗೆ ಇಟ್ಕೊಳ್ಳಿ ತಿರ್ಗ ಬರೋಣ. ಮ್ಯಾಥ್ಯೂ 3:7 ಓದಿ, ಮ್ಯಾಥ್ಯೂ 3:7 ಓದಿ ಯಾರಾದ್ರೂ.
ಮ್ಯಾಥ್ಯೂ 3:7. ಆದರೆ ಅವನು ಪರಿಸಾಯರಲ್ಲಿಯೂ ಸದ್ದುಕಾರರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ ಎಲೆ ಸರ್ಪಜಾತಿಯವರೇ ನೋಡ್ರ ಎಲೆ ಸರ್ಪಜಾತಿಗಳವರೇ ಹೇಳ್ತಾರೆ ಎಲೆ ಸರ್ಪಜಾತಿಗಳವರೇ ಯಾಕೆ ಸರ್ಪಜಾತಿ ಅಂತ ಹೇಳೋದು ಅಬ್ರಾಹಂ ವಂಶದವ್ತಾನೆ ಅಬ್ರಾಹಂ ಜಾತಿಗೆ ಸೇರಿದವ್ತಾನೆ ಇವ್ರು ಯಾಕೆ ಸರ್ಪಜಾತಿ ಅಂತ ಹೇಳ್ತಾರೆ ಸರ್ಪ ಅಂದ್ರೆ ಬೈಬಲ್ ಯಾರಿಗಂತ ನಾವು ನೋಡ್ತೀರಿ ಸೈನು ಅದರ ಲೂಸಿಫರ್ ಸೈತಾನ್ಗೆ ಸೂಚನೆ ಅದರ ಏನಕ್ಕೆ ಅಬ್ರಾಹಂಗು ಲೂಸಿಫರ್ಗೆ ಸೈತಾನ್ಗೆ ಏನಪ್ಪ ವ್ಯತ್ಯಾಸ ಅಂದ್ರೆ ನಾವು ಯಾಕೋಬ್ಬ 2:18 ಓದ್ರಿ ಅದರ ಸೈತಾನ ಕೂಡ ಪಿಶಾಸು ಕೂಡ ಏನ್ ಮಾಡ್ತಂತೆ ದೇವ್ರು ಒಬ್ಬನೇ ಅಂತ ಇದಾನೆ ಅಂತ ಅಂದ್ಬಿಟ್ಟು ನೋಡಿ ನಂಬಿ ಏನ್ ಮಾಡ್ತಾನಂತೆ ನಡುಕ್ತಾನೆ ಅರೆ ಅವ್ನ ನಂಬಿಕೆ ಇದೆ ಅದು ಕ್ರಿಯೆಯಲ್ಲಿ ಇದೆಯಾ ಕ್ರಿಯೆಯಲ್ಲಿಲ್ಲ ಅದಕ್ಕೆ ನೋಡ್ಬೇಕಾದ್ರೆ ಏನು ಪ್ರಯೋಜನ ಇಲ್ಲ ನಾ ಕ್ರಿಯೆ ಇಲ್ದಿರೋ ಅಂತ ನಂಬಿಕೆ ಸತ್ತದಾಗಿದೆ ಅಂತ ಯಾವ ತರ ಹೇಳ್ತಾರೋ ಇಸ್ರೇಲ್ಗಳಿಗೆಲ್ಲ ನಂಬಿಕೆ ಆಯ್ತು ನಾವೆಲ್ಲ ಅಬ್ರಾಹಂ ಮುಸ್ತರಪ್ಪ ದೇವ್ರಿಗೆ ಬೇರೆ ಏನೋ ಆಪ್ಷನ್ ಇಲ್ಲ ಅಬ್ರಾಹಂಗೆ ತಲೆ ಮೇಲೆ ಹಣ ಇಟ್ಬಿಟ್ಟು ಹೇಳ್ಬಿಟ್ಟವ್ರೆ ನಾವ್ ಹೆಂಗೆ ಇದ್ರು ದೇವ್ರ ಸಂತತಿನೇ ನಾವು ಒಳ್ಳೆಯವರಾಗಿರ್ಲಿ ಕೆಟ್ಟವರಾಗಿರ್ಲಿ ದೇವ್ರಿಗೆ ಬೇರೆ ವಿಧಿನೇ ಇಲ್ಲ ಹಣ ಇಟ್ಬಿಟ್ಟಿರೋ ಅದನ್ನ ನಮ್ಮ ಮುಖಾಂತರ ಮಾಡೇ ಮಾಡ್ತಾ ಅಂತ ತಿಳ್ಕೊಂಡಿದ್ರು ಯೋಹಾನ ಬಂದ್ ಹೇಳ್ತಾರೆ ಹಂಗೆಲ್ಲ ತಿಳ್ಕೊಂಬಿಟ್ರಿ ಅಬ್ರಾಹಂಗೆ ಬೇಕಾದ್ರೆ ದೇವ್ರ ಏನ್ ಮಾಡ್ತಾರೆ ಕಲ್ಗಳಿಂದ ಮಕ್ಕಳನ್ನ ಹುಟ್ಟಿಸೋದಕ್ಕೆ ಸಾಧ್ಯ ಇದೆ ನೀವೆಲ್ಲ ಸರ್ಪ ಜಾತಿಗಳವ್ರು ನೀವು ಮಾನಸಾಂತರ ಹೊಂದ್ರೆ ಇದ್ರೆ ತಕ್ಕ ಪಳಗಳ ಮುಖಾಂತರ ನೋಡ್ಸ್ರೆ ಇದ್ರೆ ನಿಮ್ಮ ನಾಶ ಮಾಡಾಕ್ಬಿಡ್ತಾರೆ ಬೆಂಕಿಗೆ ಹಾಕ್ಬಿಡ್ತಾರೆ ದೇವ್ರ ಕೋಪಕ್ಕೆ ತುತ್ತಾಗ್ಬಿಡ್ತೀರಾ ಅಂತ ಏನ್ ಮಾಡ್ತಾರೆ ಇಲ್ಲಿ ಇಲ್ಲಿ ಹೇಳ್ತಾರೆ ಅದಕ್ಕೆ ಹೇಳೋದು ಇಸ್ರೇಲ್ ಇರೋರೆಲ್ಲರೂ ಇಸ್ರೇಲರು ಅಲ್ಲ ಇವಾಗ ಓದಿ ರೋಮನ್ಸ್ 9:6-7 ಮುಂದಕ್ಕೆ ಓದಿಷ್ಟ ಕಂಟಿನ್ಯೂ ಮಾಡಿಸ್ತಾರೆ ಹಾಗೆಯೇ ಅಬ್ರಹಾಮನ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವರೆಲ್ಲರೂ ಮಕ್ಕಳೆಂದು ಎಣಿಸಲ್ಪಡುವುದಿಲ್ಲ ಎಣಿಸಲ್ಪಡುವುದಿಲ್ಲ ಅಬ್ರಹಾಮ ವಂಶರು ಹುಟ್ಟಿದ ಮಾತ್ರಕ್ಕೆ ಮಕ್ಕಳಾಗೋದಕ್ಕೆ ಸಾಧ್ಯ ಇಲ್ಲ ಆದರೆ ಇಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನ್ನಿಸಿಕೊಳ್ಳುವರು ಎಂದು ದೇವರು ಹೇಳಿದನು ನೋಡ್ರ ಇಸ್ರೇಲ್ ಆಗ್ಬೇಕು ಅಂದ್ರೆ ದೇವರ ವಾಗ್ದಾನದ ಮಕ್ಕಳಾಗಿರ್ಬೇಕು ನಾವು ಅದರ ನಂಬಿಕೆಯಿಂದ ಇರೋಂಥ ಮಕ್ಕಳಾಗಿರ್ಬೇಕು ಅದರ ಅದಕ್ಕೆ ನೋಡ್ಬೇಕ್ರೆ ಯೇಸುಕ್ರಿಸ್ತ ಮೊದಲನೇ ಬರ್ಬೇಕ್ರೆ ಈ ತರ ಎರಡು ಗುಂಪಿನ ಜನ ಏನಾಗಿದ್ದು ಅಲ್ಲಿದ್ರು ಒಬ್ರು ಫರಿಸಿಯರು ಸದಸ್ಯರು ನೋಡೋದಿಕ್ ಮಾತ್ರ ಒಟ್ಟಿನ ತರ ಏನಾಗಿದ್ರು ಬ್ಯೂಟಿಫುಲ್ ಆಗಿ ಏನಾಗಿದ್ರು ಅಲ್ಲಿದ್ರು ಆಮೇಲೆ ಇನ್ನೊಬ್ರು ಯಾರಪ್ಪ ಅಂದ್ರೆ ನಿಜವಾದ ಒಂದು ಗೋಧಿ ಒಂದು ಮಣಿಗಳ ತರ ಏನ್ರಿ ನಿಜವಾದ ಯಹೂದ್ಯರುಗಳು ಯೋಹಾನ ನತಾನಿಯಲ್ಲು ಯಾಕೋಬು ನಿಕೋಡಮಸು ಅದರ ಜೋಸೆಫ್ ಅರಾಮಿತ ಇವರಲ್ಲಿ ಏನಾಗಿರುತ್ತೆ ಒಂದು ಒಂದು ಗೋಧಿ ಹೇಳ್ತಾರೆ ಏನಾಗಿದ್ರು ಅದರ ಇದ್ರು ಅದಕ್ಕೆ ಯೇಸುಕ್ರಿಸ್ತ ಹೇಳ್ತಾರೆ ಗೊತ್ತಾ ಪರಿಸರ ಸದಸ್ಯರು ಹೇಳ್ಬೇಕಾರೆ ಏನ್ ಹೇಳ್ತಾರೆ ಯೇಸುಕ್ರಿಸ್ತು ನೋಡಿ ಏನ್ ಹೇಳ್ತಾರೆ ಓದೋಣ ಮತ್ತೆ 23:14-15 ಮ್ಯಾಥ್ಯೂ 23:14-15 ಪೂರ್ಣಿಮಾ ಸಿಸ್ಟರ್ ಓದ್ತೀರಾ ಮ್ಯಾಥ್ಯೂ 23:14-15 ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೇ ಪರಲೋಕ ರಾಜ್ಯದ ಬಾಗಲನ್ನು ಮನುಷ್ಯರ ಎದುರಿಗೆ ಮುಚ್ಚಿ ಬಿಡುತ್ತೀರಿ ನೀವಂತೂ ಒಳಕ್ಕೆ ಹೋಗುವುದಿಲ್ಲ ಒಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ ನೋಡ್ರ ಹೆಂಗ್ ಮಾಡ್ರಂತೆ ಫರಿಸೇ ಸರಿಸಿರು ಅಯ್ಯೋ ಕಪಟಿಗಳಂತ ಫರಿಸೇರೇ ಸದಸ್ಯರೇ ಅದರ ನೀನ್ ಏನ್ ಮಾಡಿದಿರಾ ಪರಲೋಕ ರಾಜ್ಯದ ದ್ವಾರನ ಮುಚ್ಚಿಬಿಟ್ಟಿದಿರಾ ನೀವಂತೂ ಹೋಗೋದಿಲ್ಲ ಹೋಗೋರ್ಗ ಏನ್ ಮಾಡೋದಿಲ್ಲ ಬಿಡೋದಿಲ್ಲ ಯಾಕೆ ಹಿಂಗ್ ಹೇಳ್ಬಿಟ್ರು ಅಂತಂದ್ರೆ ಏನ್ರಿ ಈ ಪರಲೋಕ ರಾಜ್ಯದ ಬಿಗಿದ ಕೈ ಏನ್ ಮಾಡಿದ್ರು ಇವ್ರು ಎತ್ತಿಟ್ಕೊಂಬಿಟ್ಟು ಏನಿದ್ರು ಬಿಗಿದ ಕೈ ಅಂತಂದ್ರೆ ಬಿಗಿದ ಕೈ ಅಂದ್ರೆ ಮುಚ್ಚಿಬಿಟ್ಟಿದ್ದಾರೆ ಏನ್ ಮುಚ್ಚಿಬಿಟ್ಟಿದ್ದಾರೆ ರೀಸನಿಂಗ್ ಅವ್ರ ಮನುಷ್ಯರು ಬಂದ್ಬಿಟ್ಟು ಸತ್ಯದ ಪ್ರಕಾರ ಆಲೋಚನೆ ಮಾಡಿದ ರೀತಿಯಲ್ಲಿ ಅವ್ರ ಬುದ್ಧಿ ಶಕ್ತಿಗೆ ಬೀಗ ಹಾಕ್ಬಿಟ್ಟಿದಾರಂತೆ ನೋಡಿ ಲೂಕ 11:57 ಹೇಳ್ತಾರೆ ಲೂಕ 11:52 ವಚನ ಸುಪ್ರೀತ್ ಬ್ರದರ್ ಓದ್ತೀರಾ ಸುಪ್ರೀತ್ ಬ್ರದರ್ ಲೂಕ್ 11:52 ಓದಕ್ಕಾಗ್ತದ ಥ್ಯಾಂಕ್ ಯು ಅಯ್ಯೋ ಧರ್ಮೋಪದೇಶಕರೇ ಓದಿ ದುಃಖ 11:52 ಓದ್ಲ ಬ್ರದರ್ ಓದಿ ರವಿ ಬ್ರದರ್ ಓದಿ ಅಯ್ಯೋ ಧರ್ಮೋಪದೇಶಕರೇ ಜ್ಞಾನಕ್ಕೆ ಸಾಧನವಾದ ಬೀಗದ ಕೈಯನ್ನು ತೆಗೆದು ಬಿಟ್ಟೀರಿ ನೀವು ಒಳಕ್ಕೆ ಹೋಗಲಿಲ್ಲ ಒಳಕ್ಕೆ ಹೋಗುತ್ತಿರುವವರೆಗೂ ಅಡ್ಡಿ ಮಾಡಿದಿರಿ ಅಂದನು ನೋಡ್ರ ಜ್ಞಾನಕ್ಕೆ ಸಾಧವಾಗಿದ್ದ ಬೀಗಿದ ಕೈ ಅನೇನ್ರಿ ಅವರು
ಸತ್ಯ ಏನ್ ಹೇಳಿದ್ರು ಬೇರೆ ಯಾರು ಏನ್ ಸತ್ಯ ಹೇಳಿದ್ರು ಸರಿ ಅರ್ಥನೇ ಆಗದೆ ರೀತಿಲಿ ಸತ್ಯವೇದ ನಿಮ್ಮಂತೆ ಮುಚ್ಚಿಟ್ಬಿಟ್ಟಿದಾರಂತೆ ಅಂದ್ರೆ ಅದಕ್ಕೆ ಏನ್ರಿ ಎಷ್ಟೋ ಸತಿ ಯೇಸು ಕ್ರಿಸ್ತು ಮಾತಾಡ್ಬೇಕಾದ್ರೆ ಅವ್ರಿಗೆ ಅತ್ಯಾಶ್ಚರ್ಯ ಆಯ್ತು ಏನಪ್ಪ ಹಿಂಗೆಲ್ಲ ಇದೆಯಾ ಅಂತಂದ್ಬಿಟ್ಟು ಅಂದ್ರೆ ಆ ಜ್ಞಾನದ ಒಂದು ಬೀಗಿಕೆ ಇದ್ಬಿಟ್ಟಿದ್ದಾರೆ ಅಂದ್ರೆ ಎಲ್ಲ ಇವ್ರು ಹೇಳಂತ ಉಪದೇಶ ನಂಬಬೇಕು ಆತರ ಏನ್ ಮಾಡ್ಬಿಟ್ಟಿದ್ರು ಮಾಡ್ಬಿಡಂತ ಅದಕ್ಕೆ ನೋಡ್ಬೇಕಾದ್ರೆ ಈ ಉಪದೇಶಗಳ ಪ್ರಕಾರ ಇರೋರು ಯಾರು ಅಂದ್ರೆ ಈ ಫರಿಸೆಯರು ಸದಸ್ಯರು ಕಪಟಿಗಳು ಸುಮ್ಮನೆ ತೋರಿಕೆಗೆ ಮಾತ್ರ ಇರೋಂತ ಒಂದು ಯಹೂದ್ಯರುಗಳ ತರ ಇದ್ರು ಅದಕ್ಕೆ ಕಾಣಿಕೆ ಕೊಡ್ಬೇಕು ಹೆಂಗ್ ಕೊಡೋರು ಎಲ್ಲಾರು ನೋಡೋ ರೀತಿಲಿ ಕರೆಕ್ಟ್ ಆಗಿ ಮಾಡೋರು ಕಾಣಿಕೆ ಕೊಡೋರು ಅಂದ್ರೆ ಅವನ ಪ್ರಾರ್ಥನೆ ಮಾಡ್ಬೇಕು ಹೆಂಗ್ ಪ್ರಾರ್ಥನೆ ಮಾಡೋಂತೆ ರೋಡ್ ಮೂಲೆಯಲ್ಲಿ ಎಲ್ಲಾರು ಇವ್ರನ್ನ ನೋಡ್ಬೇಕು ಆತರ ಏನ್ ಮಾಡೋರು ಪ್ರಾರ್ಥನೆ ಮಾಡೋರು ವಸ್ತ್ರಗಳು ಯಾವ ತರ ಹಾಕೊಂಡ್ರಂತೆ ದೊಡ್ಡ ದೊಡ್ಡ ನಿಲುವಂಗಿಗಳು ಹಾಕೊಂಡ್ರಂತೆ ಆಮೇಲೆ ಏನ್ರಿ ವಿಧವೆಗಳ ಮನೆಗೆ ಏನ್ ಮಾಡೋದು ತೋರಿಕೆಗೆ ಮಾತ್ರ ಹೋಗ್ತಾ ಇದ್ರು ಯೇಸು ಕ್ರಿಸ್ತು ಹೇಳ್ತಾರಲ್ಲ ಇದಲ್ಲ ಮತ್ತೆ 23 ದಿನದಲ್ಲಿ ಬರ್ತಾರೆ ಮನೆಗೆ ಹೋಗಿ ಕ್ಲೀನ್ ಆಗಿ ಓದಿ ಅದ್ರ ತೋರಿಕೆಗಾಗಿ ನೀವ್ ಏನ್ ಮಾಡ್ತೀರಾ ವಿಧವೆ ಮನೆಗಳಲ್ಲಿ ಹೋಗ್ತೀರಾ ಸಹಾಯ ಮಾಡ್ತೀರಿ ಅಂತ ಮುಂದೆ ಬರ್ತೀರಾ ಸಾಲ ಕೊಡ್ತೀರಾ ಚಕ್ರ ಬಡ್ಡಿ 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 ಹಾಕಿ ಕೊನೆಗೆ ಏನ್ ಮಾಡ್ತೀರಾ ಅವತ್ತು ಇರೋದನ್ನ ಕೂಡ ನೀವ್ ಏನ್ ಮಾಡ್ತೀರಾ ನೀವು ಸುಳ್ಗೆ ಮಾಡ್ತೀರಾ ಅಂತಂದ್ಬಿಟ್ಟು ಕಪಟಿಗಳಾಗಿರೋ ಶಾಸ್ತ್ರಿಗಳೇ ಅಯ್ಯೋ ನಿಮ್ಗೆ ಅಂತಂದ್ಬಿಟ್ಟು ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ಅವ್ರನ್ನ ಬ್ಯೂಟಿಫುಲ್ ಆಗಿ ಕಂಪೇರ್ ಮಾಡ್ತಾರೆ ಏನಕ್ಕೆ ಕಂಪೇರ್ ಮಾಡ್ತಾರೆ ಮತ್ತೆ 23:25 ಮತ್ತೆ 23:25 ಸುಪ್ರೀಂ ಬ್ರದರ್ ಇದೆಯಾ ಬೈಬಲ್ ರೆಡಿ ಇದೆಯಾ ಓದ್ತೀರಾ ಆಗ್ತದ ಮ್ಯಾಥ್ಯೂ 23:25 ಓದ್ತೀನಿ ಓಕೆ ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೇ ನೀವು ಮರುಗ ಸೋಪು ಜೀರಿಗೆಗಳನ್ನು ಹತ್ತರಲ್ಲೊಂದು ಪಾಲು ಕೊಡುತ್ತೀರಿ ಸರಿ ಆದರೆ ಧರ್ಮಶಾಸ್ತ್ರದಲ್ಲಿ ಗೌರವವಾದುದನ್ನು ಅಂದರೆ ನ್ಯಾಯವನ್ನು ಕರುಣೆಯನ್ನು ನಂಬಿಕೆಯನ್ನು ಬಿಟ್ಟು ಬಿಟ್ಟೀರಿ ಹೀಗೆ ನೀತಿ ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೇ ನೀವು ಪಂಚಪಾತ್ರೆ ಬಟ್ಟಲು ಇವುಗಳ ಅವರ ಭಾಗವನ್ನು ಶುಚಿ ಮಾಡುತ್ತೀರಿ ಆದರೆ ಅವು ಒಳಗೆ ಸುಡುಕುಗಳಿಗಿಂತಲೂ ಇಹಭೋಗ ಪದಾರ್ಥಗಳಿಂದಲೂ ತುಂಬಿರುತ್ತವೆ ನೋಡ್ರ ಅದಕ್ಕೆ ಹೇಳ್ತಾರೆ ಯೇಸು ಕ್ರಿಸ್ತು ನೀವು ಏನ್ರೆ ಒಂದು ಪಾತ್ರೆಗಳ ತರ ಇದ್ರೆ ಹೆಂಗೆ ಪಾತ್ರೆಗಳು ಅಂದ್ರೆ ಹೊರಗಡೆ ಮಾತ್ರ ತೊಳೆದಿರಂತ ಪಾತ್ರೆಗಳ ತರ ಇದ್ರ ಹೊರಗಡೆ ಎಲ್ಲ ಏನಾಗಿದೆ ಎಲ್ಲ ಫುಲ್ ಹೊಲಸಿಂದ ತುಂಬಿದೆ ಅಂತ ಹೇಳ್ತಾರೆ ಅದರ ಯಾವ ತರ ಅಂದ ಪಾತ್ರೆ ನಮ್ದು ಹೋಟ್ಲಲ್ಲಿ ಇರ್ತಾರೆ ಪಾತ್ರೆ ಹೋಟ್ಲಲ್ಲಿ ನೀರ್ ಗ್ಲಾಸ್ ತಗೊಂಡ್ರೆ ಏನ್ತಾರೆ ಆಚೆ ಕಡೆ ಪಳ 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 ಅಂತ ಹೊಳಿತಾ ಇರ್ತಾರೆ ಒಳಗಡೆ ನೋಡಿದ್ರೆ ಏನ್ರಿ ಫುಲ್ ಭಯಂಕರ ಗಲೀಜು ಅಲ್ವನ ಅದಂಗ ಆಚೆ ಕಡೆ ಮಾತ್ರ ಪಾಲಿಶ್ ಮಾಡಿ ತೊಳಿತಾರೆ ಗೊತ್ತಿಲ್ಲ ಈ ತರ ಇದ್ರಂತ ಯಾರು ಫರಿಸಿಯರು ಸದಸ್ಯರು ಆಚ ಕಡೆ ಮಾತ್ರ ತೋರಿಕೆಗೆ ಬ್ಯೂಟಿಫುಲ್ ಆಗಿ ಏನಾಗಿದಂತೆ ಒಳಗಡೆ ಏನಿಲ್ಲ ಒಳಗಡೆ ಏನು ಸ್ಟಫೇ ಇಲ್ಲ ಅದಕ್ಕೆ ಯೇಸು ಕ್ರಿಸ್ತು ಹೇಳ್ತಾರೆ ಸುನ್ನಾಂ ಬಳದಂತ ಸಮಾಧಿಗಳು ನೀವು ತೋರಿಕೆಗೆ ಮಾತ್ರ ಏನಾಗಿದ್ರೆ ನೀವು ಗ್ರ್ಯಾಂಡ್ ಆಗಿದ್ರೆ ಇದು ಯೇಸು ಕ್ರಿಸ್ತನ ಮೊದಲನೇ ಬರೀಕೆಲ್ಲ ಬರ್ಬೇಕು ಈ ತರ ಎರಡು ಕ್ಯಾಟಗರಿ ಪೀಪಲ್ ಇದ್ರು ಅಂದ್ರೆ ಯೇಸು ಕ್ರಿಸ್ತು ಏನ್ ಮಾಡಿದ್ರು ತನ್ನ ಕೈನಲ್ಲಿ ಇಟ್ಕೊಂಡ್ರೆ ಮೊರವನ್ನು ಇಟ್ಕೊಂಡು ಇವೆರಡು ಕ್ಲಾಸ್ ಆಫ್ ಪೀಪಲ್ನ ಸಪರೇಟ್ ಮಾಡದಂತೆ ಅಂದ್ರೆ ಯೇಸು ಕ್ರಿಸ್ತು ಕೈಲಿದಂತ ಮೊರ ಅಂದ್ರೆ ಯಾವುದು ಅಂತಂದ್ರೆ ಅವ್ರ ಕೈಲಿರೋಂತ ಮೊರ ಅಂತಂದ್ರೆ ಯಾರು ಗೊತ್ತಾ ದೇವರ ವಾಕ್ಯ ಅವ್ರು ಮಾತಾಡ್ತಾರಂತ ಸತ್ಯದ ಮುಖಾಂತರ ಈ ಎರಡು ಕ್ಲಾಸ್ ಆಫ್ ಪೀಪಲ್ ಏನ್ ಮಾಡಿದ್ರು ಅಲ್ಲಿ ಅವ್ರು ಸಪರೇಷನ್ ಮಾಡಿದ್ರು ಇಬ್ರನ್ನ ಏನ್ ಮಾಡಿದ್ರು ಅವರು ಸಪರೇಟ್ ಆಗಿ ಮಾಡಿದ್ರು ಹೆಂಗ್ ಸಪರೇಟ್ ಆಗಿ ಮಾಡಿದ್ರು ಓದಿಂತೀನಿ ಯೇಸು ಕ್ರಿಸ್ತನ ಮಾತು ಕೇಳಿ ಒಂದು ಗುಂಪು ಸತ್ಯನ ಅಕ್ಸೆಪ್ಟ್ ಮಾಡ್ತು ಇನ್ನೊಂದು ಗುಂಪು ಸತ್ಯನ ಅಕ್ಸೆಪ್ಟ್ ಮಾಡಲಿಲ್ಲ ಅದಕ್ಕೆ ಆಪೋಸಿಟ್ ಆಗಿ ಹೋದ್ರು ಓದಿ ಮ್ಯಾಥ್ಯೂ ಲೂಕ್ 4:22 ಯೇಸು ಕ್ರಿಸ್ತು ಫಸ್ಟ್ ಟೈಮ್ ಅವ್ರು ಬೋಧನೆ ಮಾಡ್ಬೇಕಾರೆ ಏನಾಯ್ತು ನೋಡಿ ಒಂದು ಗ್ರೂಪ್ ಆಫ್ ಪೀಪಲ್ ಯೇಸು ಕ್ರಿಸ್ತನ ಅಕ್ಸೆಪ್ಟ್ ಮಾಡ್ತಾರೆ ಇನ್ನೊಂದು ಗ್ರೂಪ್ ಆಫ್ ಪೀಪಲ್ ಯೇಸು ಕ್ರಿಸ್ತನ ಅಪೋಸ್ ಮಾಡ್ತಾರೆ ರಾಧಿಕಾ ಸಿಸ್ಟರ್ ನಿಮ್ಮ ಹತ್ರ ಬೈಬಲ್ ಇದೆಯಾ ಓದಕ್ಕಾಗ್ತಾರ ಓದ್ತೀರಾ ರಾಧಿಕಾ ಸಿಸ್ಟರ್ ಓದಕ್ಕಾಗ್ತದ ಲೂಕ್ 4:22 ಓದ್ತೀರಾ ಲೂಕ 4:22 ವಚನ ಕರೆಕ್ಟ್ ಈ ಹೊತ್ತು ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟು ಇವನು ಯೋಸೇಫನ ಮಗನಲ್ಲವೇ ಎಂದು ಮಾತಾಡಿಕೊಂಡರು ನೋಡ್ರ ಒಬ್ರು ಏನ್ ಮಾಡಿದ್ರು ಅಪ್ರಿಷಿಯೇಟ್ ಮಾಡಿದ್ರು ಯೇಸು ಕ್ರಿಸ್ತನ ಇವ್ರು ಯೋಸೇಫಿನ ಮಗನಲ್ಲವೇ
ಇಷ್ಟು ಚೆನ್ನಾಗಿ ಉಪದೇಶ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಬೈಬಲ್ ಅಂತ ಹೇಳ್ತಾರೆ ಅಂದ್ಬಿಟ್ಟು ಒಂದು ಗುಂಪು ಯೇಸು ಕ್ರಿಸ್ತನ ಅಕ್ಸೆಪ್ಟ್ ಮಾಡಿದ್ರೆ ಇನ್ನೊಂದು ಗುಂಪು ಏನ್ ಮಾಡಿದ್ರೆ ಇದೇ ಯೇಸು ಕ್ರಿಸ್ತನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಅದೇ ಓದಿ ರವಿ ಭದ್ರ ಓದಿ ಮುಂದಕ್ಕೆ 28-30 ಓದಿ. ಸಭಾ ಮಂದಿರದಲ್ಲಿ ಇರುವವರೆಲ್ಲರೂ ಈ ಮಾತುಗಳನ್ನು ಕೇಳಿ ಬಹಳವಾಗಿ ಸಿಟ್ಟುಕೊಂಡು ಎದ್ದು ಆತನನ್ನು ಊರ ಹೊರಕ್ಕೆ ಅಟ್ಟಿ ತಮ್ಮ ಊರು ಕಟ್ಟಿದ್ದ ಗುಡ್ಡದ ಕಡಿದಾದ ಸ್ಥಳಕ್ಕೆ ನಡೆಸಿಕೊಂಡು ಹೋಗಿ ಅಲ್ಲಿಂದ ಕೆಳಕ್ಕೆ ದಬ್ಬಬೇಕೆಂದಿದ್ದರು. ನೋಡ್ರ ಆದರೆ ದಬ್ಬಬೇಕೆಂದಿದ್ರಂತೆ ಯೇಸು ಕ್ರಿಸ್ತನ ಎಲ್ಲಿ ತಳ್ಳಬೇಕು ಅಂತಿದ್ದಂತೆ, ಬೆಟ್ಟ ಮೇಲೆ ತಳ್ಳಬಿಡೋಣ ಅಂತ. ಪಾಪ ಫಸ್ಟ್ ಟೈಮ್ ಯೇಸು ಕ್ರಿಸ್ತ ಮೆಸೇಜ್ ಕೊಟ್ಟವ್ರೆ ಇದನ್ನ ಕೇಳಿದ ತಕ್ಷಣ ಕೆಲವು ಜನ ತುಂಬಾ ಅಪ್ರಿಶಿಯೇಟ್ ಮಾಡಂತೆ. ಇನ್ ಕೆಲವು ಜನ ಏನ್ ಮಾಡಿದ್ರು, ಅವನ ಸಾಯಿಸಿ ಹಾಕ್ಬಿಡೋದೇ ಡಿಸೈಡ್ ಮಾಡಿದ್ರಂತೆ. ಯಾಕೆ ಅವ್ರು ಮಾತಾಡಿದಂತ ಒಂದು ಸತ್ಯ ಏನಾಗಿತ್ತಂತೆ, ಈ ಎರಡು ಗ್ರೂಪ್ ಆಫ್ ಪೀಪಲ್ನ ಸಪರೇಷನ್ ಮಾಡ್ತು. ಅದಕ್ಕೆ ಕೆಲವು ಜನ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದ್ರು. ಈ ಫರಿಸಿಯರು ಸದಸ್ಯರ ತರ ಇರುವಂತ ಈ ಒಂದು ಜನಗಳು ಯೇಸು ಕ್ರಿಸ್ತನ ಏನ್ ಮಾಡ್ಲ, ಅಕ್ಸೆಪ್ಟ್ ಮಾಡ್ಲ. ಓದಿಂತೀನಿ ಯೋಹನ 7:46-48. ಜಾನ್ 7:46-48. ಓಲೆಕಾರರು ಈ ಮನುಷ್ಯನು ಮಾತನಾಡುವ ರೀತಿಯಲ್ಲಿ ಯಾರು ಎಂದೂ ಮಾತನಾಡಿದ್ದಿಲ್ಲ ಎಂದು ಉತ್ತರ ಕೊಟ್ಟರು. ಅದಕ್ಕೆ ಪರಿಸಾಯರು, ನೀವು ಮರಳಾದೀರಾ? ಹಿರಿಸಭೆಯವರಲ್ಲಿಯಾಗಲಿ ಪರಿಸಾಯರಲ್ಲಿಯಾಗಲಿ ಯಾರಾದರೂ ಅವನನ್ನು ನಂಬಿದ್ದಾರೋ? ಧರ್ಮಶಾಸ್ತ್ರ ಯಾರಾದ್ರೂ ಅವನು ನಂಬಿದರೋ, ಅದ ನಂಬರ್ಗು ತಲೆ ಕೆಡಿಸ್ಬಿಡ್ತಾ ಇದ್ರಂತ ಇವರು. ನೀವೇನ್ ನಂಬಕ್ ಹೋಗ್ತೀರಾ? ಪರಿಸರ ಸದಸ್ಯ ನಂಬರ, ನಮ್ಮ ಟೀಚರ್ಸ್ಗಳು ನಮ್ಮ ಲೀಡರ್ಸ್ಗಳು ನಂಬಿದಾರಾ ಅಂತ ಏನ್ ಮಾಡಿದಂತೆ ಅಲ್ಲಿ ಕೇಳ್ತಾ ಇರಂತೆ. ಅದನ್ನ ಅದಕ್ಕೆ ನೋಡ್ಬೇಕಾರೆ ಏನ್ರೆ, ಯಾರಾದ್ರೂ ಅಧಿಕಾರಿಗಳನ್ನ ವಿಶ್ವಾಸ ಇಟ್ಟಿದ್ದೀರಾ ಅಂತ ಅವ್ರು ಕೇಳ್ತಾರಂತೆ. ಇನ್ನೊಂದು ಓದಿ ಯೋಹನ 12:43 ಸರ್. ಜಾನ್ 12:42-43 ಓದಿ ಸರ್. ಯೆಶಾಯನು ಆತನ ಮಹಿಮೆಯನ್ನು ನೋಡುತ್ತಿದ್ದರಿಂದ ಆತನ ವಿಷಯದಲ್ಲಿ ಮಾತನಾಡುತ್ತಿರುವಾಗ ಆ ಮಾತನ್ನು ನುಡಿದನು. ಮಾಡಿದನೆ, ಆದರೂ ಹಿರಿಸಭೆಯವರಲ್ಲಿಯೂ ಅನೇಕರು ಆತನನ್ನು ನಂಬಿದರು, ಆದರೆ ತಮಗೆ ಸಭೆಯಿಂದ ಬಹಿಷ್ಕಾರವಾದೀತೆಂದು ಪರಿಸಾಯರಿಗೆ ಅಂಜಿಕೊಂಡು ಅದನ್ನು ಜನರ ಮುಂದೆ ಹೇಳಲಿಲ್ಲ. ನೋಡ್ರ ಜನರ ಮುಂದೆ ಏನ್ ಮಾಡ್ಲಿಲ್ಲ, ಹೇಳಲಿಲ್ಲ. ಎಷ್ಟೋ ಜನಕ್ಕೆ ಯೇಸು ಕ್ರಿಸ್ತನ ನಂಬಿಕೆ ಇತ್ತು, ಗೋಧಿ ತರ ಎಷ್ಟೋ ಜನಗಳಿದ್ರು, ಆದ್ರೆ ಎಲ್ಲಿ ಹೇಳ್ಬಿಟ್ರೆ ಸಭೆನ ಹೊರಗಡೆ ಹಾಕ್ಬಿಡ್ತಾರೋ, ಅದ್ರ ಸಭೆನ ಹೊರಗಡೆ ಹಾಕ್ಬಿಟ್ರೆ ನಮ್ ಗತಿ ಏನೋ ಅಂತ ಬಿಟ್ಟು ಭಯ ಬೀಳ್ತಾರಂತೆ. ಯಾಕೆ? ಸತ್ಯ ಆಗಿತ್ತು. ಅದರಿಂದ ಊಟ ಮಾಡ್ರಮ್ಮ ನೀವು. ಅದರಿಂದ ಏಮದರ್ ಥ್ಯಾಂಕ್ ಯು ಸದ್ಯ ನೋಡ್ಬೇಕಾದ್ರೆ. ಅದರಿಂದ ಯೇಸು ಕ್ರಿಸ್ತು ಏನಪ್ಪ ಮಾಡಿದ್ರು ಅಂತಂದ್ರೆ, ಅವ್ರು ಮಾತಾಡಂತ ಸತ್ಯದಿಂದ ಎರಡು ಗುಂಪಿನ ಜನಾಂಗನ ಏನ್ ಮಾಡಿದ್ರು, ಅವರು ಸಪರೇಟ್ ಮಾಡಿದ್ರು. ಅದರ ನಿಜವಾದ ಇಸ್ರೇಲ್ ಜನಗಳನ್ನು ಡೂಪ್ಲಿಕೇಟ್ ಇಸ್ರೇಲ್ ಜನಗಳನ್ನು ಬೇರೆ ಬೇರೆ ಮಾಡಿದ್ರು. ಅದರ ಅದಕ್ಕೆ ಏನ್ ಮಾಡಿದ್ರು, ಈ ನಿಜವಾದ ಆದುಕೊಂಡಂತ ಯಹೂದಿಯರುಗಳಿಗೆ ಇಸ್ರೇಲ್ ಜನಗಳಿಗೆ ಬೈಬಲ್ ಅಲ್ಲಿ ಏನ್ ಮಾಡ್ತಾರೆ, ಗೋಧಿಗೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ. ಇವ್ರಿಗೆ ಯೇಸು ಕ್ರಿಸ್ತ ಏನ್ ಮಾಡಿದ ಅಂದ್ರೆ ಪವಿತ್ರ ಆತ್ಮದಿಂದ ಏನ್ ಮಾಡಿದವರು, ಅವ್ರ ಅಭಿಷೇಕ ಮಾಡಿದ್ರು. ನಮ್ಗೆಲ್ಲ ಚೆನ್ನಾಗಿ ಆಗ್ತಾ ಇದೆ, ಪೆಂಟಿಕಾಸ್ ದಿನ ಏನ್ ಮಾಡಿದ್ರು, ಪವಿತ್ರ ಆತ್ಮ ಅಭಿಷೇಕ ಏನ್ ಮಾಡಿದ್ರು, ಅವರು ಕೊಟ್ರು ಯಾರಿಗೆ, ಯಹೂದಿಯರಿಗೆ. ಫಸ್ಟ್ ಅಪೋಸ್ತಲ ಮೇಲೆ ಬಂತು, ಆಮೇಲೆ 3,000 ಜನ ಕನ್ವರ್ಟ್ ಆದಲ್ಲ, ಇವ್ರ ಎಲ್ಲಾರ ಮೇಲೆ ಏನ್ ಬಂತಂದ್ರೆ ಪವಿತ್ರ ಆತ್ಮ ಏನ್ ಮಾಡ್ತಾರೆ ದೇವ್ರು ಅಲ್ಲಿ ಕೊಟ್ಟದ್ ನೋಡ್ತೀರಿ. ಅದ್ರ ಅದಕ್ಕೆ ನೋಡ್ಬೇಕ್ರೆ ಈ ಒಂದು ಸ್ಪೆಷಲ್ ಆಗಿರಂತ ಒಂದು ಏನ್ರೆ ಒಂದು ಹೋಲಿ ಸ್ಪಿರಿಟ್ ಅಭಿಷೇಕ ಯಾರಿಗಪ್ಪ ಕೊಟ್ಟಿದ್ದು ಏನ್ರೆ, ಈ ಒಂದು ನಿಜವಾದ ಇಸ್ರೇಲ್ ಜನಗಳಿಗೆ. ಆದ್ರೆ ಡೂಪ್ಲಿಕೇಟ್ ಇಸ್ರೇಲ್ ಜನಗಳಿದ್ದಲ್ಲ ಅವ್ರಿಗೇನ್ ಕೊಟ್ರು, ಅವ್ರಿಗೆಲ್ಲ ಏನ್ ಮಾಡಿದ್ರು ಅಂತಂದ್ರೆ ಅಗ್ನಿ ಅಭಿಷೇಕ. ಏನು ಅಗ್ನಿ ಅಭಿಷೇಕ ಅಂತಂದ್ರೆ ನಾಶನ, ದೇವ್ರ ಕೋಪ. ಅದಕ್ಕೆ ಏನ್ ಮಾಡಿದ್ರು, ಯಾವಾಗ ಅವರು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡ್ಕೊಂಡಿಲ್ವೋ, ದೇವರು ಏನ್ ಮಾಡಿದ್ರು ಅಂತಂದ್ರೆ 70 AD ಯೆರೂಸಲೇಮ್ನ ನಾಶ ಮಾಡೋದ್ ಮುಖಾಂತರ, ರೋಮ ಅಧಿಕಾರಿಗಳ ಮುಖಾಂತರ ಭಯಂಕರವಾದ ದೇವರ ಉಗ್ರ ಕೋಪನ ಯಾರ ಮೇಲೆ ಹಾಕಿದ್ರು, ಯೆರೂಸಲೇಮ್ ಮೇಲೆ ಹಾಕಿದ್ರು. ಯೆರೂಸಲೇಮ್ ನಾಶ ಆಗೋಯ್ತು, ಸರ್ವನಾಶ ಆಗೋಯ್ತು, ಯಹೂದ್ಯರು ಎಲ್ಲರೂ ಚಿದ್ರ ಚಿದ್ರ ಚದ್ರ ಹೋಗ್ಬಿಟ್ರು ಲೋಕದಲ್ಲಿ ಎಲ್ಲ ಕಡೆಗೂ. ಆತರ ದೇವರ ಉಗ್ರ ಕೋಪ ಯಾರ ಮೇಲೆ ಬಂತು, ಯಹೂದ್ಯರ ಮೇಲೆ ಬಂತು. ಓದಿಂತೀನಿ 21:22-23 ಯಾಕೆಂದರೆ ಬರೆದಿರುವುದೆಲ್ಲ ನೆರವೇರುವುದಕ್ಕಾಗಿ ಅವು ದಂಡನೆಯ ದಿವಸಗಳಾಗಿವೆ. ಆ ದಿನಗಳಲ್ಲಿ ಬಸುರಿಯರಿಗೂ ಮಲೆ
ಕೂಸಿರುವ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ. ಈ ಸೀಮೆಯ ಮೇಲೆ ಈ ಸೀಮೆಯ ಮೇಲೆ ಮಹಾ ವಿಪತ್ತು ಈ ಜನರಿಗೆ ಉಗ್ರ ದಂಡನೆಯೂ ಆಗುವು. ಮಹಾ ವಿಪತ್ತು ಉಗ್ರ ದಂಡನೆಯೂ ಆಗುವುದು ಅಲ್ವರ. ಅದೇ ನೋಡ್ಬೇಕು ಗರ್ಭವತಿಗಳಿಗೆ ಅಯ್ಯೋ ಅಂತ ಹೇಳ್ತಾರೆ. ಯಾಕಂದ್ರೆ ತಿನ್ನಕ್ ಆಹಾರ ಇಲ್ದರ ಮಕ್ಕಳುಗಳನ್ನ ತಿನ್ನಂತ ಸಿಚುವೇಶನ್ ಏನ್ ಮಾಡೋ ದೇವ್ರ ತಂದ್ಬಿಟ್ರ. ಅದಕ್ಕೆ ಅಪೋಸ್ಟಲ್ ಪೌಲ್ ಹೇಳ್ತಾರಲ್ಲ, ನೀವು ದೇವ್ರನ್ನ ಕೋಪ ಬರ್ಸಿ ಎಲ್ಲ ದೇವ್ರ ಕೋಪನ ನಿಮ್ಮ ಬೀಳೆ ರೀತಿಲಿ ಮಾಡ್ಕೊಂಡಿದ್ರ ಅಂತ ಹೇಳ್ತಾರೆ. ಒಂದನೇ ತಿಸಲೋನಿಕ 2:15-16 ಫಸ್ಟ್ ತಿಸಲೋನಿ ಸೆಕೆಂಡ್ ಚಾಪ್ಟರ್ ವರ್ಸ್ 15-16 ಬಸವರಾಜ್ ಬದ್ರ ಓದಕ್ ಆಗ್ತದ ಇದೆಯಾ ಬೈಬಲ್? ಆ ಯಹೂದ್ಯರು ಕರ್ತನಾದ ಯೇಸುವನ್ನು ಪ್ರವಾದಿಗಳನ್ನು ಕೊಂದರು, ನಮ್ಮನ್ನು ಅಟ್ಟಿಬಿಟ್ಟರು. ಅವರು ದೇವರನ್ನು ಮೆಚ್ಚಿಸುವವರಲ್ಲ, ಎಲ್ಲಾ ಮನುಷ್ಯರಿಗೂ ವಿರೋಧಿಗಳಾಗಿದ್ದಾರೆ. ಅನ್ಯ ಜನರಿಗೆ ರಕ್ಷಣೆಯಾಗುವಂತೆ ಸುವಾರ್ತೆಯನ್ನು ಹೇಳುವ ನಮಗೆ ಅಡ್ಡಿ ಮಾಡುತ್ತಾರೆ. ಹೀಗೆ ತಮ್ಮ ಪಾಪ ಕೃತ್ಯಗಳನ್ನು ಎಲ್ಲಾ ಕಾಲಗಳಲ್ಲಿಯೂ ಪರಿಪೂರ್ಣ ಮಾಡುವುದಕ್ಕೆ ಹೋಗುತ್ತಾರೆ. ಆದರೆ ದೇವರ ಕೋಪವು ಅವರ ಮೇಲೆ ಸಂಪೂರ್ಣವಾಗುತ್ತಾ ಬಂತು. ನೋಡ್ರ ದೇವರ ಕೋಪವು ಸಂಪೂರ್ಣವಾಗಿ ಬಂತು. ಅದೇ ಅಗ್ನಿ, ಈ ಅಗ್ನಿಯಿಂದ ಇಸ್ರೇಲ್ ಜನಗಳು ಏನ್ ಮಾಡಿದ್ರು ರಾಜ್ಯವನ್ನೇ ನಾಶ ಮಾಡಕ್. ಇದೇ ಫಸ್ಟ್ ಹಾರ್ವೆಸ್ಟ್ ಅರ್ಥ ಆಯ್ತರಾ? ಅದ್ ಏನ್ರೀ ಗೋಧಿ ಯಾವ ತರ ಲಿಟ್ರಲ್ ಆಗಿರೋ ಗೋಧಿ ಅಲ್ವೋ, ಒಟ್ಟು ಯಾವ ತರ ಲಿಟ್ರಲ್ ಆಗಿರೋ ಒಟ್ಟಲ್ವೋ, ಅದೇ ತರ ಅಲ್ಲಿ ಹೇಳ್ಬೇಕಾದ್ರೆ ಬೆಂಕಿ ಅಂತ ಕೂಡ ಹೇಳ್ಬೇಕ್ರೆ. ಲಿಟ್ರಲ್ ಆಗಿರೋ ಬೆಂಕಿ ಅಲ್ಲ, ಬೆಂಕಿ ಅಂದ್ರೆ ಏನ್ರೀ ದೇವರ ಒಂದು ಕೋಪ ಅದರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಇದನ್ನೇ ಅಲ್ಲಿ ಮೊದಲೇ ಸುಗ್ಗಿ ಬಗ್ಗೆ ಹೇಳ್ತಾರೆ. ಇವಾಗ ಏನ್ ಮಾಡೋಣ, ಎರಡನೇ ಸುಗ್ಗಿಗೆ ಬರೋಣ. ಎರಡನೇ ಸುಗ್ಗಿ ಯಾವಾಗಪ್ಪ ನಡೀತದೆ ಅಂದ್ರೆ ಸುವಾರ್ತೆ ಯುಗದಲ್ಲಿ ನಡೆಯುವಂತ ಒಂದು ಸುಗ್ಗಿ ಅಲ್ರ. ಇದನ್ನ ಎಲ್ಲಿ ಹೇಳ್ತಾರೆ ಅಂದ್ರೆ ಮ್ಯಾಥ್ಯೂ ಏನ್ರಿ 13 chapter ಅಲ್ಲಿ ವರ್ಸಸ್ 24-30 ಅಲ್ಲಿ ನಮ್ಗೆ ಏನ್ ಮಾಡ್ತಾರೆ, ನಮ್ಗೆ ಡೀಟೇಲ್ ಆಗಿ ಹೇಳ್ತಾರೆ. ಇದು ನಿಮ್ಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಇದ್ರ ಬಗ್ಗೆ ನಾನು ಜಾಸ್ತಿ ಆದ್ರೆ ವಚನ ಓದ್ಸಕ್ ಹೋಗಲ್ಲ. ಇದ್ರ ಬಗ್ಗೆ ನಾವು ಡೈರೆಕ್ಟ್ ಆಗಿ ಏನ್ ಮಾಡೋಣ, ಇದು ಇಂಟರ್ಪ್ರಿಟೇಷನ್ ಹೋಗ್ಬಿಡೋಣ. ಅಂದ್ರೆ ಮತ್ತೆ 13:13 ಏನ್ರಿ 24-30 ಓದಂದ್ರೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಗೋಧಿ ಮತ್ತೆ ಹಣಜಿಯ ಒಂದು ಸ್ವಾಮಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವ. ಸೊ ಅಲ್ಲಿ ಏನಂತ ಹೇಳ್ತಾರೆ ಅಂತಂದ್ರೆ ಕೆಲವೊಂದು ವಚನ ಮಾತ್ರ ಓದ್ಬಿಡೋಣ. ವಿಜಯಸಿಷ್ಟು ಓದ್ತೀರಾ ಮ್ಯಾಥ್ಯೂ ಮ್ಯಾಥ್ಯೂ 13 chapter ಅಲ್ಲಿ ವರ್ಸ್ 24 ಇಂದ ಓದ್ಕೊಂಬನಿ ಸರ್. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು, ಅದೇನೆಂದರೆ ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಜಿ ಬಿತ್ತಿ ಹೋದನು. ನೋಡ್ರ ಗೋಧಿ ಅಂತಂದ್ರೆ ಏನ್ರಿ ಬಿತ್ತು ಏನ್ರಿ ಒಂದು ಹೊಲ ಇತ್ತಂತೆ. ಏನ್ರಿ ಒಳ್ಳೆ ಬೀಜ ನೇಮ್ ಮಾಡಂತೆ ಮನುಷ್ಯ ಬಿತ್ತನೆ ಮಾಡದಂತೆ. ಇವ್ರು ಎಲ್ಲಾ ಮಲ್ಕೊಂಡಿರ್ಬೇಕ್ರೆ ಸೇವಕರೆಲ್ಲ ಮಲ್ಕೊಂಡಿರ್ಬೇಕ್ರೆ ಶತ್ರು ಬಂದು ಏನ್ ಮಾಡದಂತೆ ಅದ್ ನಡುವೆ ಇವಾಗ ಹಣಜಿ ಎಲ್ಲ ಬಿತ್ತನೆ ಮಾಡದಂತೆ. ಅದ್ರ ಬೆಳಿಗ್ಗೆ ಎದ್ ನೋಡ್ತಾರೆ ಏನ್ ಬೆಳೆದ್ ನಿಂತಿರಿದೆ ಅಲ್ಲ ಎಲ್ಲ ಹಣಜಿ ನಿಂತ್ಬಿಟ್ಟಿದೆ ಗೋಧಿ ಹೊಲನೇ. ಅರೆ ಬೆಳೆದ್ ನಿಂತಿರೋದೆಲ್ಲ ಏನಂತ ಇವಾಗೆಲ್ಲ ಎಲ್ಲ ಹಣಜಿ ಅಂತೆ. ಅದಕ್ಕೆ ಬಂದ್ಬಿಟ್ಟು ಸೇವಕರು ಯಜಮಾನ ಅಂತ ಕೇಳ್ತಾರೆ, ಸ್ವಾಮಿ ಏನ್ ಮಾಡ್ಬೇಕು ಇವಾಗ ಅಂತ. ನೋಡಿ ಅದಕ್ಕೆ ಓದಿದ್ದೆ ಮುಂದಕ್ಕೆ, ಹಾ ಗೋಧಿಯು ಬೆಳೆದು ಫಲಕ್ಕೆ ಬಂದಾಗ ಹಣಜಿ ಸಹ ಕಾಣಬಂತು. ಆಗ ಯಜಮಾನನ ಆಳುಗಳು ಅವನ ಬಳಿಗೆ ಬಂದು, ಅಯ್ಯ ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿದ್ದೀಯಲ್ಲ, ಹಣಜಿ ಎಲ್ಲಿಂದ ಬಂತು ಎಂದು ಕೇಳಲು ಅವನು, ಇದು ಒಬ್ಬ ವೈರಿ ಮಾಡಿದ ಕೆಲಸ ಅನ್ನಲಾಗಿ ಆಳುಗಳು ವೈರಿ ಮಾಡಿದಂತ ಕೆಲಸ ಅಂತ ಹೇಳ್ತಾರಂತೆ. ಸರಿ ಇವಾಗ ಕಿತ್ತಾಕ್ಬಿಡೋಣವಾ ಅಂತ ಪರ್ಮಿಷನ್ ಕೇಳಿದ್ರೆ ಬೇಡ ಬೇಡ, ಹಂಗ್ ಕಿತ್ತಾಕಕ್ ಹೋದ್ರೆ ನೀವೇನ್ ಮಾಡ್ತೀರಾ ಒಳ್ಳೆ ಒಂದು ಗೋಧಿನ ಕೂಡ ಕಿತ್ತಾಕ್ಬಿಡ್ತೀರಾ. ಅದರಿಂದ ಬೆಳಿಲಿ ಸುಗ್ಗಿಯ ಕಾಲದವರೆಗೆ ಏನಾಗ್ಲಿಗಿದು ಒಟ್ಟಿಗೆ ಬೆಳಿಲಿ. ನಾನೇನ್ ಮಾಡ್ತೀನಿ ಸುಗ್ಗಿ ಕಾಲದಲ್ಲಿ ಆ ಸುಗ್ಗಿ ಮಾಡೋರ್ಗೆ ಏನ್ ಮಾಡ್ತೀನಿ ಇದನ್ನ ಸಪ್ರೇಟ್ ಮಾಡಕ್ ಹೇಳ್ತೀನಿ ಅಂತ ಹೇಳ್ತಾರೆ. ಓದಿಸ್ತಾರ ಆಳುಗಳು ಅವನನ್ನು, ಹಾಗಾದರೆ ನಾವು ಅದನ್ನು ಆರಿಸಿ ತೆಗೆಯೋಣೋ ಎಂದು ಕೇಳಲು ಅವನು, ಬೇಡ, ಹಣಜಿಯನ್ನು ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನೆಲ್ಲಾದರೂ ಕಿತ್ತೀರಿ. ಸುಗ್ಗಿ ಕಾಲದ ತನಕ ಎರಡೂ ಕೂಡ ಬೆಳೆಯಲಿ. ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವವರಿಗೆ ಮೊದಲು ಹಣಜಿಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹೊರೆ ಕಟ್ಟಿ ಹಾಕಿ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು ಅಂದನು. ನೋಡ್ರ ಅದೇ ಹೇಳ್ತಾರೆ ಗೋಧಿನ ಕಣಜಕ್ಕೆ ತುಂಬಿ ಅಂತ ಹೇಳ್ತೀನಿ ಹಂಗೆ ಬಿಟ್ಬಿಡಿ ಅಂತ ಹೇಳ್ತಾರೆ. ಇದ ಅರ್ಥ ಏನು ಅಂತಂದ್ರೆ ಜಾಸ್ತಿ ನಾವು ತಲೆ ಕೆಡ್ಸ್ಕೊಳಂಗೆ ಇಲ್ಲ. ಯೇಸು ಕ್ರಿಸ್ತನ ಇದರ ಅರ್ಥನ ಬ್ಯೂಟಿಫುಲ್ ಆಗಿ ಏನ್ ಮಾಡ್ತಾರೆ ಅಂತಂದ್ರೆ ಅದೇ ಮತ್ತೆ 13:37-43 ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ನೀವು ಈ ಸಬ್ಜೆಕ್ಟ್ ಅಂದ್ರೆ ದಯವಿಟ್ಟು ಮನೇಲಿ ಫ್ರೀ ಇದ್ದಾಗ ಓದಿ.
ಇವಾಗ ಏನ್ ಮಾಡೋಣ, ಇದ ಅರ್ಥ ಏನು ಅಂತ ನಾವು ಸಿಂಪಲ್ ಆಗಿ ನೋಡೋಣ. ಯೇಸುಕ್ರಿಸ್ತ ಹೇಳಿರೋ ಮತ್ತೆ ಏನು ಅಡಿಷನ್ಸ್ ಇಲ್ಲ, ಏನು ಡಿಲಿಷನ್ಸ್ ಇಲ್ಲ, ಅದರ ಜಸ್ಟ್ ಸಿಂಪಲ್ ಆಗಿ ಅದರ ಏನು ಅಂತಂದ್ರೆ, ಮೊದಲನೇದಾಗೆ ಅದರ ಒಬ್ಬ ಮನುಷ್ಯ ಏನ್ ಮಾಡಂತೆ, ತನ್ನ ಹೊಲದಲ್ಲಿ ಏನ್ ಮಾಡಂತೆ, ಬೀಜನ ಬಿತ್ತನೆ ಮಾಡ್ತಾ ಹೋದ್ರು ಅಂತ ಹೇಳ್ತಾರೆ. ಏನಿದು ಬಿತ್ತನೆ ಮಾಡಿರೋದು ನೋಡಿ, ಯೇಸುಕ್ರಿಸ್ತ ಹೇಳ್ತಾರೆ ಏನ್ರಿ, ಮ್ಯಾಥ್ಯೂ 13:37 ಮತ್ತೆಯ 13:37. ಅದಕ್ಕಾತನು ಅದಕ್ಕಾತನು ಒಳ್ಳೆಯ ಬೀಜವನ್ನು ಬಿತ್ತುವವನೆಂದರೆ ಮನುಷ್ಯ ಕುಮಾರನು, ಹೊಲವೆಂದರೆ ಈ ಲೋಕ, ಈ ಲೋಕ ಅಂದ್ರೆ ಇಲ್ಲ ಯೇಸುಕ್ರಿಸ್ತ ಸಿಕ್ಲಿಕ್ ಹೋಗ್ಬಿಟ್ರು. ಹೊಲವೆಂದರೆ ಈ ಲೋಕ, ಬಿತ್ತುವನು ಅಂದ್ರೆ ಯಾರಂದ್ರೆ ಮನುಷ್ಯ ಕುಮಾರನು. ಅಂದ್ರೆ ಬೀಜ ಅಂದ್ರೆ ಏನ್ರಿ, ದೇವರ ವಾಕ್ಯ. ಯೇಸುಕ್ರಿಸ್ತ ಮೊದಲೇ ಬರುವಿಕೆಯಲ್ಲಿ ಏನ್ ಮಾಡಿದ್ರೆ, ತನ್ನ ಅಪೊಸ್ತಲ ಮುಖಾಂತರ ಲೋಕದಲ್ಲಿ ಎಲ್ಲಾ ಕಡೆ ಏನ್ ಮಾಡಿದ್ರೆ, ಸುವಾರ್ತೆ ಸಾರಿ ಎಲ್ಲಾ ಕಡೆ ಏನ್ ಮಾಡಿದ್ರು, ದೇವ್ರ ವಾಕ್ಯನ ಬೀಜನ ಏನ್ ಮಾಡಿದ್ರು, ಎಲ್ಲ ಕಡೆ ಬಿತ್ತನೆ ಮಾಡಿದ್ರು. ಎಲ್ಲಿ ಬಿತ್ತನೆ ಮಾಡಿದ್ರು ಏನ್ರಿ, ಎಲ್ಲಿ ಬಿತ್ತನೆ ಮಾಡಿದ್ರು, ಲೋಕ ಅಂಡರ್ಲೈನ್ ಮಾಡ್ಕೊಳ್ಳಿ, ಲೋಕ ಕ್ರಿಶ್ಚಿಯಾನಿಟಿ ನಡುವೆ ಅಲ್ಲ. ಎಲ್ಲರೂ ಏನ್ ತಿಳ್ಕೊಂಡ್ಬಿಡ್ತಾರೆ, ಕ್ರಿಶ್ಚಿಯಾನಿಟಿ ನಡುವೆ ಸೇತಾನ ಒಂದು ಬಿತ್ತನೆ ಮಾಡ್ಬಿಟ್ಟ ಅಂತ. ಅಲ್ಲ ಹಂಗೆ ಹೇಳ್ತಾ ಇಲ್ಲ, ಲೋಕ ಲೋಕದಲ್ಲಿ ಎಲ್ಲಾ ಕಡೆ ಏನ್ ಮಾಡಿದ್ರು, ಈ ಕ್ರೈಸ್ತ ವಿಶ್ವಾಸ ಏನ್ ಮಾಡೋದು, ಇವಾಗ ಬಿತ್ತನೆ ಮಾಡಿದ್ರಂತೆ ಅದರ. ಇದು ಬಿತ್ತನೆ ಮಾಡಿದ ತಕ್ಷಣ ಸೇವಕರೆಲ್ಲ ನಿದ್ರೆ ಮಾಡಿದ ತಕ್ಷಣ ರಾತ್ರಿ ಹೊತ್ತು ಯಾರು ಬಂದಂತೆ, ಶತ್ರು. ಶತ್ರು ಬಂದು ಏನ್ ಮಾಡಿದಂತೆ, ನೈಟ್ ಅಲ್ಲಿ ಎಲ್ಲಾ ನಿದ್ರೆ ಹೋಗಿರ್ಬೇಕಾದ್ರೆ ಬಂದ್ ಏನ್ ಮಾಡಿದಂತೆ ಅವನು, ಅವರು ಇದ್ರ ನಡುವೆ ಏನ್ ಬಿತ್ತನೆ ಮಾಡದಂತೆ, ಹಣಜಿ ಅಲ್ವರ. ಯಾವಾಗ ಎಲ್ಲ ಇದ್ದಿರ್ಬೇಕಾರೆಲ್ಲ ಅಪೋಸ್ತಲರು ಎಲ್ಲ ಯಾವ ನಿದ್ದೆ ಹೋಗ್ಬಿಟ್ರು, ಯಾವಾಗ ಎಲ್ಲ ಮರಣ ಹೊಂದ್ಬಿಟ್ರು, ಅವಾಗ ಯಾರಿಗೆ ಮೇಲ್ಗೈ ಸಿಕ್ತು, ಸೇತಾನ್ಗೆ. ಸೇತಾನ್ ಬಂದ್ ಏನ್ ಮಾಡ್ದ, ಏನ್ರಿ ಇವರೆಲ್ಲ ಮಲ್ಗಿರ್ಬೇಕಾರೆ ಎಲ್ಲ ಏನ್ ಬಿತ್ತನೆ ಮಾಡದಂತೆ, ಹಣಜಿ. ಹಣಜಿ ಅಂದ್ರೆ ಯಾರು, ಅಲ್ಲೇ ಹೇಳ್ತಾರಲ್ಲ ಸೇತಾನಿನ ಮಕ್ಕಳು ಅಲ್ವರ. ಇವಾಗ ಸೇತಾನಿನ ಮಕ್ಕಳು ಅಂದ್ರೆ ಏನು, ಫಾಲ್ಸ್ ಕ್ರಿಶ್ಚಿಯನ್ಸ್. ಈ ಕ್ರಿಶ್ಚಿಯನ್ಸ್ ನ ಸೇತಾನ್ ಎಲ್ಲಪ್ಪ ಬಿತ್ತನೆ ಮಾಡ್ದ, ಲೋಕದಲ್ಲಿ. ಹಾ ಲೋಕದಲ್ಲಿ, ಲೋಕದಲ್ಲಿ ಏನೋ ತಿರುಪತಿ ಧರ್ಮಸ್ಥಳ ಹಿಮಾಲಯ ಪರ್ವತದಲ್ಲಿ ಬಿತ್ತನೆ ಮಾಡ್ದ, ಸಭೆಯಲ್ಲಿ, ಕ್ರಿಶ್ಚಿಯನ್ಸ್ ನಡುವೇನೆ. ಯಾಕಂದ್ರೆ ಆಲ್ರೆಡಿ ಒಂದು ಹೊಲದಲ್ಲಿ ಬೀಜ ಬಿತ್ತಿದೆ, ಅದೇ ಬೀಜದ ಪಕ್ಕದಲ್ಲೇನೆ, ಅದೇ ಹೊಲದಲ್ಲಿ, ಅದೇ ಫೀಲ್ಡ್ ಅಲ್ಲಿ, ಅದೇ ಜಾಗದಲ್ಲಿ, ಅದ್ರ ಪಕ್ಕದಲ್ಲೇನೆ ಏನ್ ಮಾಡ್ದಂದ್ರೆ ಹಣಜಿ ಬಿತ್ತನೆ ಮಾಡ್ಬಿಟ್ಟ ಅಂತೀನಿ. ಅದ್ರ ಅದಕ್ಕೆ ಇದ ಅರ್ಥ ಅವ್ರೇ ಹೇಳ್ತಾರೆ. ಅದರ ಯಾರಪ್ಪ ಗೋಧಿ ಅಂತಂದ್ರೆ ದೇವರ ಮಕ್ಕಳು. ಹಣಜಿ ಅಂದ್ರೆ ಯಾರಂದ್ರೆ ಸೇತಾನಿನ ಮಕ್ಕಳು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಹಂಗಾರೆ ಯಾರಿದು ಅಂತಂದ್ರೆ ಫಾಲ್ಸ್ ಕ್ರಿಶ್ಚಿಯನ್ಸ್. ಎಲ್ಲಿ ಬಿತ್ತನೆ ಮಾಡಿದ್ದ, ಎಲ್ಲೆಲ್ಲಿ ದೇವರು ಮಕ್ಕಳೆಲ್ಲ ಹೋಗಿ ಗೋಧಿ ಎಲ್ಲ ಬಿತ್ತನೆ ಮಾಡಿ ಅಪೋಸ್ಟಲ್ ಪೌಲ್ ಅಪೋಸ್ಟಲ್ಸ್ ಎಲ್ಲರೂ ಕಷ್ಟಪಟ್ಟು ಬಿತ್ತನೆ ಮಾಡಿ ಬಂದ್ರು, ಸೇತಾನ್ ಇವನು ಇದೇ ತರ ಜರ್ನಿ ಮಾಡಿ ಲೋಕದಲ್ಲಿ ಎಲ್ಲಾ ಕಡೆ ಏನ್ ತಂದ್ಬಿಟ್ಟಂತೆ, ಎಲ್ಲಾ ಕಡೆ ಅಣಜಿ ಬಿತ್ತನೆ ಮಾಡ್ಬಿಟ್ಟಂತೆ. ಎಲ್ಲಾ ಬೆಳಿಗ್ಗೆ ಎದ್ದು ನೋಡಿದ್ರೆ ಏನಾಗ್ಬಿಡಿದೆ, ಅಣಜಿ ತುಂಬ್ಕೊಂಡ್ಬಿಡಿತೆ. ಯಜಮಾನ್ ರತ್ತ ಬಂದ್ ಕೇಳ್ತಾರೆ, ಸ್ವಾಮಿ ನಾವು ಬಿತ್ತನೆ ಮಾಡಿದ ಗೋಧಿ ಇದೇನಪ್ಪ ಅಣಜಿ ಬೆಳಿಬಿಡಿದೆ ಅಂತ ಕೇಳ್ತಾರೆ. ಅವಾಗ ಯಜಮಾನ್ ಏನಂತಾರೆ, ಬೇಡ ಕಂದ, ಬಿಟ್ಬಿಡಿದ್ ನಿಂಗೆ, ಇದ್ ನೀವ್ಯಾರು ಮಾಡಿಲ್ಲ, ಯಾರು ಮಾಡಿರೋದು, ಶತ್ರು ಮಾಡಿರೋದು. ಯಜಮಾನನ್ ಗೊತ್ತಿಲ್ವಾ ಶತ್ರು ಮಾಡ್ತಾರೆ ಅಂತ, ಯಜಮಾನನ್ ಗೊತ್ತು, ಯಜಮಾನನೇ ಬಿಟ್ಟವ್ರೆ. ಅದರ ನಿಜವಾದ ಕ್ರೈಸ್ತವ್ರ ನಡುವೆನೆ ಸುಳ್ಳು ಕ್ರೈಸ್ತವ್ರನ್ನ ಬಿತ್ತನೆ ಮಾಡಕ್ಕೆ ದೇವ್ರು ಯಾರನ್ನ ಬಿಟ್ಟವ್ರೆ, ದೇವರು ಸೇತಾನ ಬಿಟ್ಟವ್ರೆ. ಇದೆಲ್ಲ ಯಾವಾಗ ಶುರು ಆಯ್ತು ಅಂದ್ರೆ ಏನ್ರಿ, ಕಾನ್ಸ್ಟ್ಯಾಂಟಿನ್ ರೋಮನ್ ಪೀರಿಯಡ್ ಅಲ್ಲಿ. ಕಾನ್ಸ್ಟ್ಯಾಂಟಿನ್ ಏನದ, ಒಬ್ಬ ಎಂಪರರ್ ಇದ್ದ. ಅದರ ಯಾವಾಗ ಅವನು ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗ್ತಾರೋ ಅವಾಗ ಏನ್ ಮಾಡ್ತಾ ಅಂದ್ರೆ, ಎಲ್ಲಾ ಸಭೆ ಮಕ್ಕಳುಗಳಿಗೆ ಎಲ್ಲಾರ್ಗೂ ಕ್ರಿಶ್ಚಿಯನ್ ಹಾಕೋದಕ್ಕೆ ಅವನು ಗ್ರೇಟ್ ಆಪರ್ಚುನಿಟಿ ಕೊಡ್ತಾನೆ. ಯಾರೆಲ್ಲ ಕ್ರೈಸ್ತವರಾಗ್ತಿರೋ ಅವ್ರಿಗೆಲ್ಲ ಅವಕಾಶಗಳು ಕೊಡ್ತೀನಿ, ಆಶೀರ್ವಾದಗಳು ಕೊಡ್ತೀನಿ, ಕಾಸು ಕೊಡ್ತೀನಿ, ಮನೆ ಕೊಡ್ತೀನಿ, ಕೆಲಸ ಕೊಡ್ತೀನಿ, ಎಲ್ಲ ಹತ್ರ ಕೊಡ್ತೀನಿ ಅಂತ ಅಂದ್ಬಿಟ್ಟು ಏನ್ ಮಾಡೋದಂದ್ರೆ, ಆಫರ್ ಕೊಟ್ಟವಾಗ ಎಲ್ಲರೂ ಕ್ರೈಸ್ತವರಾಗಿ ಶುರು ಮಾಡ್ರು, ಎಲ್ಲ ಬಂದವರೆಲ್ಲ ನಾಮಕವಾಸ್ತ ಕ್ರೈಸ್ತವರುಗಳು. ಅವಾಗ ಏನಾಗಿದ್ದು, ಸಭೆಯಲ್ಲಿ ಎಲ್ಲಾ ತರ ದುರ್ಬೋಧನೆ ತಲ್ಲಿ ಅಲ್ಲಿ ಬರೋದಕ್ಕೆ ಶುರು ಆಯ್ತು. ಯಾವ ತರ, ನರಕ, ನರಕ ಅಂದ್ರೆ ಒಂದು ವೇದನೆ ಸ್ಥಳ, ಆತ್ಮ ಏನಾಗಲ್ಲ, ಸಾಯಲ್ಲ, ಮನುಷ್ಯ ಸತ್ತಿದ ತಕ್ಷಣ ಅಲ್ಲೋಗ್ಬಿಡ್ತಾನೆ ಇಲ್ಲೋಗ್ಬಿಡ್ತಾನೆ. ಆಮೇಲೆ ಕ್ರಿಶ್ಚಿಯನ್ಸ್ ಅಲ್ಲಿ ಏನೋ ಹಬ್ಬ ಇಲ್ವಲ್ಲ, ಅದಕ್ಕೆ ಏನ್ ಮಾಡಿದ್ರು, ಗುಡ್ ಫ್ರೈಡೇ. ಆಮೇಲೆ ಏನ್ರಿ, ಈಸ್ಟರು, ಆಮೇಲೆ ಕ್ರಿಸ್ಮಸ್, ಎಲ್ಲ ಪೈತೆ ಇವೆಲ್ಲ ಬೈಬಲ್ನಲ್ಲಿ. ಆಮೇಲೆ ಫಾದರ್ಗಳಂತೆ, ಬಿಷಪ್ ಅಂತೆ, ರೆವರೆಂಡ್ ಅಂತೆ, ಪಾಸ್ಟರ್ ಅಂತೆ, ಎಲ್ಲ ಐತೆ ಬೈಬಲ್ನಲ್ಲಿ ಇವೆಲ್ಲ. ಇವ ಟೈಟಲ್ ಇಟ್ಕೊಂತ ಎಲ್ಲ ಐತೆ ಬೈಬಲ್ ಅಲ್ಲಿ, ಎಲ್ಲ ಐತೆ, ಎಲ್ಲ ಇಲ್ಲ. ಆಮೇಲೆ ಏನ್ರಿ, ಬೈಬಲ್ನೇ ಮುಟ್ಟಬಾರ್ದು. ಬೈಬಲ್ ಇದು ಓದ್ಬಿಟ್ಟು ಏ ಇದು ತಪ್ಪಲ್ವಾ ಅಂತ ಕೇಳಿದ್ರೆ ಏನ್ ಹೇಳೋದು, ಏ ಬೈಬಲ್ ಮುಟ್ಬಾರ್ದು, ಪರಿಶುದ್ಧ ಜನಗಳು ಮಾತ್ರ ಮುಟ್ಬೇಕು, ನೀವೆಲ್ಲ ಪಾಪಿಗಳು. ಪರಿಶುದ್ಧವಾಗಿರೋ ಯಾರು, ಥಿಯೋಲಜಿ ಕಾಲೇಜ್ ಓದ್ತಾರೆ ಅವ್ರು ಮಾತ್ರ ಅಂತ ಅಂದ್ಬಿಟ್ಟು ಏನ್ ಮಾಡೋರು ಅಂದ್ರೆ, ಬೈಬಲ್ನ ಟೋಟಲ್ ಆಗಿ ಏನ್ ಮಾಡೋರಂತೆ, ಹೈಡ್ ಮಾಡಾಕ್ಬಿಟ್ರು.
ಅದರ ಅಧಿಕ ಮಾಡ್ಬೇಕಾದ್ರೆ ಏನ್ರಿ ಆ ಕಾಲದಲ್ಲಿ ಬಂದಿರೋದೆಲ್ಲ ಏನು ಅಂತಂದ್ರೆ ಈ ದುರ್ಬೋಧನೆ ಟ್ರಿನಿಟಿ ಆಮೇಲೆ ಪಾಪಗಳೆಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಕನ್ಫೆಸ್ ಮಾಡ್ಬಿಡೋದು ಅಲ್ರ ಈ ಫಾದರ್ಗಳು ಏನ್ ಮಾಡ್ತಿದ್ರು ಐತರ ಮಾಡೋದು ಎಲ್ಲ ನಾಲ್ಕು ಮುಚ್ಚಿರೋ ಕೋಣೆಗಳೆಲ್ಲ ಎಲ್ಲ ತಪ್ಪು ಮಾಡ್ಬಿಡೋದು ದೇವತ ಒಬ್ಬಟ್ಟೆ ಮಾಡ್ಬಿಡೋದು ನಾವು ಸಾರಿ ಕೇಳ್ಬಿಟ್ರೆ ದೇವತ ಪಾಪಗಳನ್ನೆಲ್ಲ ಏಳೆಪ್ಪ ಸುತ್ತಿ ಚಮಸ್ಬಿಡ್ತಾರೆ ಅಂತ ಒಬ್ಬಟ್ಟು ಏನ್ ಮಾಡೋದು ನೀವೆಲ್ಲ ಪಾಪ ಮಾಡ್ಕೊಂಡು ನನ್ನ ಹತ್ರ ಬಂದ್ಬಿಡ್ರಿ ನಿಮ್ ಪಾಪಗಳೆಲ್ಲ ನಾ ಚಮಸ್ಬಿಡ್ತೀನಿ ಏನ್ ಮಾಡಂತೆ ಕನ್ಫೆಷನ್ ಬಾಕ್ಸ್ ಅಂತ ಮಾಡ್ಬಿಟ್ರ ಅಲ್ಲಿ ಮಾಡ್ಬಿಟ್ರ ಅದರ ಅದೇ ತರ ಮಾಡ್ಬೇಕಾರೆ ಏನ್ರಿ ಪುನರ್ತನನು ಇಲ್ಲ ಕೃಷ್ಣ ರಾಜನೂ ಇಲ್ಲ ಏನ್ರ ಅವ್ರ ರಾಜಾದಿ ರಾಜನಾಗಿ ಎಡೆ ಬರೋಕೆ ಬರೋದು ಏನಾಗ್ಬಿಡ್ತಲ್ಲ ಎಲ್ಲ ಟೋಟಲ್ ಆಗಿ ಗೊತ್ತಾಯ್ತು ಯಾಕೆ ಅಂದ್ರೆ ಬೈಬಲ್ ಡೆಡ್ ಲ್ಯಾಂಗ್ವೇಜ್ ಅಲ್ಲಿ ಇಟ್ಬಿಟ್ರು ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ ಭಾಷೆಯಲ್ಲಿ ಮಾಡಿದ್ರು ಅವಾಗ ಇಟ್ಬಿಟ್ರು ಅವಾಗ ಏನಾಗಿದ್ದು ಅಂದ್ರೆ ಕ್ರೈಸ್ತವ್ರ ನಡುವೆ ಹಣಿಜಿ ತರ ಬಿತ್ಕೊಳಕ್ಕೆ ಬೆಳೆದ್ರು ಅದರ ಹಣಿಜನ ಯಾರು ನಾವ್ ನೇಮ್ಸ್ ಏ ಕ್ರಿಶ್ಚಿಯನ್ಸ್ ಅದರ ಎಲ್ಲ ಮಾಡ್ಬಾರ್ದು ಪಾಪ ಮಾಡ್ಬಿಟ್ಟು ಈ ಕಾಲದಲ್ಲಿ ಏನ್ರಿ ಸಭೆಗೆ ಹೋಗ್ಬಿಟ್ಟು ಫಾದರ್ ಹತ್ರ ಕನ್ಫೆಸ್ ಮಾಡೋದ್ ಯಾರಪ್ಪ ಅಂದ್ರೆ ಕ್ರಿಶ್ಚಿಯನ್ಸ್ ಅಲ್ರ ಮೈ ಮೇಲೆ ನೆಟ್ಟಿಗೆ ಬಟ್ಟೆ ಆಗದಿರೋರು ಯಾರು ಅಂದ್ರೆ ಎಲ್ಲ ಕ್ರಿಶ್ಚಿಯನ್ಸ್ ಎಲ್ಲ ವೆಸ್ಟರ್ನ್ ಕಲ್ಚರ್ ಇರೋದು ಯಾರಂದ್ರೆ ಕ್ರಿಶ್ಚಿಯನ್ಸ್ ಕುಡಿಯೋದು ಸಿಗರೇಟ್ಸ್ ಇರೋದು ಕ್ಲಬ್ ಬಾರು ಡಿಸ್ಕೋ ಅಂತಂದ್ಬಿಟ್ಟು ಎಲ್ಲ ಕೆಟ್ಟ ಕೆಲಸ ಮಾಡೋದೆಲ್ಲ ಏನ್ರಿ ಯಾರಂದ್ರೆ ಕ್ರಿಶ್ಚಿಯನ್ಸ್ ಅಂತ ಏನಾಗ್ಬಿಡ್ತಾವ ಅವಾಗ ಬಂದ್ಬಿಡ್ತಾವ ಅವಾಗ ಏನಾಯ್ತು ಅಂದ್ರೆ ಗೋಧಿ ಎಲ್ಲಿದೆ ಗೋಧಿ ಎಲ್ಲಿದೆ ಗೋಧಿ ಕಣ್ ಕಾಣಿಸತ್ತಾನೆ ಇರೋದೆಲ್ಲ ಏನ್ರಿ ಎದ್ದು ಕಾಣಿಸೋದು ಎಲ್ಲಾರ್ಗು ಹೈಲೈಟ್ ಆಗಿ ಕಾಣಿಸೋದೆ ಹಣಜಿ ಅದಕ್ಕೆ ಇವತ್ತು ಕ್ರಿಶ್ಚಿಯನ್ಸ್ ಅಂದ್ರೆ ಕೆಟ್ಟ ಹೆಸರು ಕ್ರಿಶ್ಚಿಯನ್ಸ್ ನೀವತ್ತು ನಾಚಿಕೆ ಆಗಲ್ಲ ಅಂತಂದ್ರೆ ಯಾಕೆಂದ್ರೆ ಇರೋದೆ ಫೀಲ್ಡ್ ಹಂಗೆ ಹೊಲ ಹೆಂಗೈತಿ ಇವತ್ತು ನೋಡಿದ್ರೆ ತಲೆ ಎತ್ತು ನೋಡಿದ್ರೆ ಎಲ್ಲ ಮಾಗೋಗ್ಬಿಟ್ಟೈತೆ ಬೆಳೆದಿರೋದೆಲ್ಲ ಏನಪ್ಪಾ ಅಂದ್ರೆ ಎಲ್ಲ ಹಣಜಿ ಒಳ್ಳೆ ಫಲಗಳೇನಿಲ್ಲ ಇಲ್ಲ ತುಂಬಾ ಕಮ್ಮಿ ಇರೋದು ಅದರ ಫುಲ್ ಫೀಲ್ಡ್ ತುಂಬಿಕೊಂಡಿದ್ದು ಇದು ಅದನ್ನ ಅದಕ್ಕೆ ನೋಡ್ಬೇಕ್ರೆ ಈ ಫೀಲ್ಡ್ ಅಲ್ಲಿ ಏನಪ್ಪ ಒಂದು ಸತ್ಯ ಇಲ್ವಾ ಅಂತಂದ್ರೆ ಸತ್ಯ ಐತೆ ಬೈಬಲ್ ಐತೆ ಆ ಹೊಲಕ್ಕೆ ಹೋಗೋದು ಒಂದೇ ನೀರು ಅಲ್ರ ಆದ್ರೆ ಆ ನೀರಿಂದ ಫಲಗಳು ತಗೊಂಡು ಪ್ರಯೋಜನ ಮಾಡ್ಕೊಂಡು ಸ್ವಲ್ಪ ಜನ ಮಾತ್ರ ಅಲ್ರ ಅದಕ್ಕೆ ಎಲ್ಲರ ಕೈಲಿ ಬೈಬಲ್ ಐತೆ ಅಲ್ಲಿರೋದು ಬೈಬಲ್ಲೇ ಅಲ್ಲೂ ಪಾಠ ಹೇಳ್ಕೊಡ್ತಾರೆ ಪಾಠ ಹೆಂಗ್ ಹೇಳ್ಕೊಡ್ತಾರೆ ಬೈಬಲ್ ಕ್ಲಾಸು ಏನು ಗೊತ್ತಾಗ್ಬಾರ್ದು ಬೈಬಲ್ನ ರಹಸ್ಯ ಏನು ಗೊತ್ತಾಗ್ಬಾರ್ದು ಏನಕ್ಕೂ ಮನ್ಸು ಏನಾಗ್ಬಾರ್ದು ನಮ್ಮ ಮನ್ಸು ಚಿಂತೆ ಆಲೋಚನೆಗಳು ರೀಸನಿಂಗ್ ಆಗ್ಬಾರ್ದು ಕರೆಕ್ಟ್ ಆಗಿ ಸೀಮಿತವಾಗಿರ್ಬೇಕು ಪಾಸ್ಟ್ ಏನ್ ಹೇಳ್ತಾರೋ ಅಷ್ಟೇನೆ ಕೇಳ್ಬೇಕು ಅಷ್ಟಿಗೆ ಸೀಮಿತವಾಗಿರ್ಬೇಕು ಅದನ್ನೇನ್ ಮಾಡ್ತಾರೆ ಅಲ್ಲಿ ಕಳ್ಸ್ಕೊಡ್ತಾರೆ ಅದು ಬಿಟ್ಟು ಬೌಂಡ್ರಿ ಬಿಟ್ಟೆ ಮಾಡಂಗಿಲ್ಲ ಹೋಗಿಲ್ಲ ಓ ಕೇಳ್ಬಿಟ್ರೆ ದೇವ್ರಿಗೆ ಏನಾಗ್ಬಿಡ್ತಾರೆ ಕೋಪ ಬಂದ್ಬಿಡ್ತದೆ ಅದರ ಎಲ್ಲ ರಹಸ್ಯಗಳು ದೇವ್ರ ಬಿಟ್ಟಿದ್ದು ದೇವ್ರ ಹತ್ರ ಏನು ಕೇಳ್ಬಾರ್ದು ದೇವ್ರಿಗೆ ಏನಾಗ್ಬಿಡ್ತದೆ ಕೋಪ ಬಂದ್ಬಿಡ್ತೇನೆ ಬಿಡ್ತದ್ರ ಅದಕ್ಕೆ ನೋಡ್ಬೇಕ್ರೆ ಏನಾಗ್ಬಿಡ್ತು ಅಂದ್ರೆ ಫೀಲ್ಡ್ ಏನಾಗೋಯ್ತು ಅಂದ್ರೆ ಗೋಧಿ ಫೀಲ್ಡ್ ಬದಲು ಹಣಜಿ ಫೀಲ್ಡ್ ಆಗೋಯ್ತು ನೋಡಿದವ್ರು ಎಲ್ಲರೂ ಹಣಜಿನೇ ಗೋಧಿ ಅಂತ ತಿಳ್ಕೊಂಡ್ಬಿಟ್ರೆ ನೋಡ್ರಿ ಇಂತೀನಿ ಅದಕ್ಕೆ ನಿಜವಾದ ಗೋಧಿಗೇನಿಲ್ಲ ಬೆಲೆ ಇಲ್ಲ ಆದ್ರೆ ಈ ಹಣಜಿ ಮತ್ತೆ ಈ ಗೋಧಿನ ಕನ್ನಡಕ್ಕೆ ಒಂದು ಕ್ಲೂ ಇದೆ ಏನಪ್ಪ ಕ್ಲೂ ಅಂತಂದ್ರೆ ನೀವ್ ಯಾರು ಫೀಲ್ಡ್ ಅಲ್ಲಿ ಇದ್ರೆ ನಿಮ್ಮ ಊರಲ್ಲಿ ಗೋಧಿಗಿರಿ ಬೆಳೆಸಿದ್ರೆ ದಯವಿಟ್ಟು ಹೋಗಿ ನೋಡ್ರಿ ನೋಡಿ ಈ ಲೆಫ್ಟ್ ಅಲ್ಲಿ ನೋಡೋದು ಹಣಜಿ ಗಿಡ ರೈಟ್ ನೋಡೋದು ಗೋಧಿ ಗಿಡ ಎರಡು ಒಂದೇ ತರ ಇದೆ ಪಕ್ಕ ನೋಡಕ್ ಡಿಟ್ಟೋರಿ ಆದ್ರೆ ಹಣಜಿ ಒಳಗಡೆ ಆ ಗೋಧಿ ಕಾಳುಗಳು ಏನಾಗಿರಲ್ಲ ಇರೋದಿಲ್ಲ ಗೋಧಿ ತೆನೆ ಎಷ್ಟು ತೂಕ ಇರ್ತಾರೆ ಅಂತಂದ್ರೆ ಆ ತೂಕಕ್ಕೆ ಭಾರಕ್ಕೆ ಹಿಂಗ್ ಬಾಗ್ಬಿಡ್ತಾರಂತೆ ಅದು ಗಾಳಿ ಗಿಳಿ ಬಂದ್ರೆ ಗೋಧಿ ಹೊಲದಲ್ಲಿ ಹೆಂಗಿರ್ತದೆ ಅಂದ್ರೆ ಒಳ್ಳೆ ಏನ್ರಿ ಈ ತರ ಅಲ್ಲಿ ತೂಕ್ತಾ ಇರ್ತಾರಂತೆ ತಗ್ಗಿಸ್ಕೊಂಡ್ಬಿಡ್ತಾರೆ ಹಂಗೆ ಮರ ಏನ್ ಸರಿ ಗಿಡ ಅದರ ಏನಂತೀರಿ ಆ ಬ್ರಾಂಚಸ್ ಅಲ್ರ ಅದು ಆ ಗೋಧಿ ತೆನೆ ಬೀಸಂತ ಗಾಳಿಗೆ ಹಂಗೆ ಏನಾಗ್ಬಿಡ್ತಂತೆ ತಗ್ಗಿಸ್ಕೊಂಡು ಹೊಟ್ಟೋಗ್ಬಿಡ್ತಂತೆ ಈ ಅಣಜಿನ ಹೆಂಗಿರ್ತಾರೆ ಗೊತ್ತಾ ಒಳ್ಳೆ ಕಡ್ಡಿ ತರ ಪರಕೆ ಕಡ್ಡಿತಾರ ನೆಟ್ಟಿ ನಿಂತಿರ್ತದೆ ಎಂತ ಗಾಳಿ ಬೀಸ್ಲಿ ಏನ್ ಬೀಸ್ಲಿ ಅಲ್ಲಾಡೋದಲ್ಲ ಹಂಗೆ ನಿಂತಿರ್ತದೆ ಅದರ ಇದು ಏನಂದ್ರೆ ಫಾಲ್ಸ್ ಕ್ರಿಶ್ಚಿಯನ್ಸ್ ಟ್ರೂ ಕ್ರಿಶ್ಚಿಯನ್ಸ್ಗೆ ಇಬ್ರಿಗೂ ಇರೋಂತ ವ್ಯತ್ಯಾಸ ದೇವ್ರ ಮಕ್ಕಳು ಗಾಳಿಗೆ ಏನ್ ಮಾಡ್ತಾರೆ ಬೊಗ್ತಾರೆ ಆಹಾರೆ ಇನ್ನೊಬ್ರು ಸೇತಾನಿನ ಮಕ್ಕಳು ಗಾಳಿಗೆ ಬೊಗ್ಗೋದೇ ಇಲ್ಲ ಅಂದ್ರೆ ಗಾಳಿನೇನು ಬೈಬಲ್ನಲ್ಲಿ ಉಪದೇಶಕ್ಕೆ ಏನ್ ಮಾಡ್ತಾರೆ ಗಾಳಿಗೆ ಹೇಳ್ತಾರೆ ಓದಿಂತೀನಿ ಎಫೆಸರಿಗೆ ಬಂದಂತ ಪತ್ರಿಕೆ 4:14 ವಚನ ಎಫಿಷಿಯನ್ಸ್ 4:14 ಓದಿ ನಾವು ಇನ್ನು ಮೇಲೆ ಕುಸ್ತಾಗಿರಬಾರದು ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಕೊಂಡು ಹೋಗುವವರಾಗಿರಬಾರದು ಪ್ರೀತಿಯಿಂದ ಬೋಧನೆ ಅದರ ಡಾಕ್ಟ್ರಿನ್ಸ್ ಗಾಳಿ ಬೀಸ್ಬೇಕಾದ್ರೆ ಏನ್ರಿ ದೇವ್ರ ಮಕ್ಳು ಅತ್ತಿತ್ತ ಹೋಗರಾಗಿರ್ಬಾರ್ದು ಗಾಳಿಗೆ ಬೊಗ್ಬಿಡ್ಬೇಕು ದೇವರ ವಾಕ್ಯಕ್ಕೆ ದೇವ್ರ ಮಕ್ಳೇನೆ ಬಗ್ತಾ ಸೆಂಟರ್ ಬಗ್ಗೆ ಟಸ್ ಸೈಟ್ ದ ಲಾರ್ಡ್
ದೇವ್ರ ಹಿಂಗ್ ಹೇಳ್ತಾರೆ ಅಂದ್ರೆ ತಕ್ಕಂತ ಫಸ್ಟ್ ಏನಾಗ ನೀವು ಅಧೀನರಾಗಿರಿ ಅಲ್ವರ. ಅದೇ ದೇವ್ರ ಏನ್ ಮಾಡೋ ದೇವ್ರ ಮಕ್ಳತ್ತ ವಿಧೇಯತನ ಕೇಳೋದು ಅದರ ದೇವ್ರ ಹಿಂಗ್ ಹೇಳ್ತಾರೆ ಮುಗೀತು ಅಷ್ಟೇ ಫುಲ್ ಸ್ಟಾಪ್ ಅಂದ್ರ ಇದ್ರ ಮೇಲೆ ಆಲೋಚನೆ ಏನ್ ಮಾಡಕೋಬಾರ್ದ ಇಲ್ದಿರೋದಲ್ಲ ನಾವು. ಅದಕ್ಕೆ ನೋಡ್ಬೇಕಾದ್ರೆ ಸೇತಾನ ಏವಾಳ್ನ ಏನಂತ ಹೇಳ್ದ ಅಣ್ಣ ತಿನ್ಬಾರ್ದ ತಿಂದ್ರೆ ಏನಾಯ್ತೀಯಾ ತಿನ್ನೇ ಸತ್ತೋಗ್ಬಿಡ್ತೀಯಾ ಯಾಕೆ ಸತ್ತೋಗ್ಬಿಡ್ತೀಯಾ ಯಾಕೆ ತಿನ್ಬೇಡ ಅಂತಂದ್ರು ಅದರ ಬೈಬಲ್ ನ ಇರೋದನ್ನ ರೀಸನಿಂಗ್ ಮಾಡ್ಬೇಕು ದೇವ್ರು ಹೇಳೋರು ಅದನ್ನೇ ಮಾಡ್ಬೇಕು ನಾವು ಅದನ್ನ ಯೋಚನೆ ಮಾಡಕ್ ಅದಕ್ಕೆ ದೇವ್ರ ವಾಕ್ಯಕ್ಕೆ ತಗ್ಗಿಸ್ಕೊಂಡು ಬಾಗವ್ರೆ ಯಾರಂದ್ರೆ ದೇವ್ರ ಮಕ್ಕಳು. ಅದಕ್ಕೆ ಏಷ್ಯಾದ್ರೆ ಹೇಳ್ತಾರಲ್ಲ ದೇವ್ರು ಯಾರನ್ನ ಕಟಾಕ್ಷಿಸಿ ನೋಡ್ತಾರೆ ಏಷ್ಯಾದಲ್ಲಿ ಓದಿ 66:2 66:2 ನೀವು ಇವುಗಳನ್ನೆಲ್ಲ ನನ್ನ ಕೈ ನಿರ್ಮಿಸಿತು ಹೌದು ನನ್ನ ಕೈಯಿಂದಲೇ ಇವುಗಳನ್ನೆಲ್ಲ ಉಂಟು ಮಾಡಿ ಉಂಟಾದವು. ನಾನು ಕಟಾಕ್ಷಿಸುವವರು ಎಂತಹವನೆಂಬುದು ದೀನನು ಮನ ಮುರಿದವನು ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ. ಹೋರಿಯನ್ನು ಭಯ ಪಡುವವನು ದೀನನು ಕುಗ್ಗಿ ಹೋದನು ಅವನ್ ಮಾತ್ರ ಅಲ್ವಂತೆ. ಅದ ನೆಕ್ಸ್ಟ್ ಕಂಡೀಷನ್ ಹೇಳ್ತಾರೆ ದೀನರು ಕುಗ್ಗಿ ಹೋದವರು ಯಾರಪ್ಪ ಅಂತಂದ್ರೆ ದೇವರ ವಾಕ್ಯಕ್ಕೆ ಭಯ ಪಡೋರು. ಎಷ್ಟೋ ಜನ ಕ್ರೈಸ್ತವ್ರು ಏನ್ ಮಾಡ್ತಾರೆ ಸಭೆಯಲ್ಲಿ ಕಣ್ಣೀರ್ ಇಟ್ಬಿಟ್ಟು ಅಯ್ಯೋ ದೇವ್ರೇ ಕರ್ತನೇ ಅಂತ ಕಣ್ಣೀರಿ ಗೋಳಾಡ್ ಪ್ರಾರ್ಥನೆ ಮಾಡ್ತಾರೆ. ಏನ್ ಪ್ರಯೋಜನ ಬೈಬಲ್ ಕಣ್ಣಿ ಇಟ್ಕೊಂಡ್ಬಿಟ್ಟು ಆ ಬೈಬಲ್ ಇರೋ ವಾಕ್ಯಗಳನ್ನೇ ಕೇಳಲ್ಲ ಅಂತಂದ್ರೆ ಏನ್ ಪ್ರಯೋಜನ. ನೀವು ನಿಮ್ ಪ್ರಯತ್ನ ಮಾಡಿ ಕಣ್ಣೀರ್ ಇಟ್ಬಿಟ್ಟು ನೀವು ಕುಗ್ಗೋಗಿ ನೀವು ಪ್ರೇಯರ್ ಮಾಡಿದ್ರೆ ಏನಪ್ಪ ದೇವ್ರು ಕೇಳ್ತಾರ? ದೇವ್ರ ವಾಕ್ಯಕ್ಕೆ ಏನಾಗಿರ್ಬೇಕು ವಿಧೇಯರಾಗಿರ್ಬೇಕು. ದೇವ್ರು ಹೇಳ್ತಾರೆ ಸಾಮ್ಯಲ್ ಮುಖಾಂತರ ಸೌಲ್ ರಾಜಕ್ಕೆ ಹೇಳ್ತಾರೆ ನೀನು ವಿಧೇಯತಕ್ಕಿಂತ ಇನ್ನೇನ್ ಕೇಳ್ತಾ ದೇವ್ರು ನಿನ್ಗೆ ನಿನ್ ಅದನ್ನೇ ಕೇಳೋದು ಅಂತಂದ್ರೆ ಅದನ್ನೇ ದೇವ್ರ ನಮ್ಮ ಹತ್ರ ಮಾಡೋದು. ಗೋಧಿ ಆದವ್ರು ದೇವ್ರ ವಾಕ್ಯಕ್ಕೆ ಏನ್ ಮಾಡ್ತಾರೆ ವಿಧೇಯರಾಗ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಹೇಳ್ತಾರೆ ಯಜಮಾನ ಅಥವಾ ಕಂಪ್ಲೇಂಟ್ ಮಾಡ್ತಾರೆ ಸ್ವಾಮಿ ಹಿಂಗ ಆಗ್ಬಿಡಿದೆ ಕಿತ್ತಾಕ್ ಬಿಡನವಾ ಅಂತ ಹೇಳ್ತಾರೆ ಯಜಮಾನ ಅಂತಂದ್ರು ಬೇಡ ಸುಗ್ಗಿ ಕಾಲದವ್ರಿಗೂ ಬೆಳಿಲಿ ಅಂತಂದ್ರು. ಯೇಸು ಕೃಷ್ಣ ಮೊದಲನೇ ಬರೋಕೆ ಬಿತ್ತನೆ ಮಾಡಿದ್ದು ಯೇಸು ಕೃಷ್ಣ ಹೆಂಗ ಹೇಳ್ತಾರೆ ಬೆಳಿಲಿ ಬಿಡಿ ಎಲ್ಲಿವರೆಗೂ ಸುಗ್ಗಿ ಕಾಲ ಎಲ್ಲಿ ಸುಗ್ಗಿ ಕಾಲ ಯಾವಾಗ ಆಗ್ತಾರೆ ಯುಗದ ಸಮಾಪ್ತಿ. ಇವಾಗ ನಾವ್ ಇರೋದ್ ಯಾವಾಗ ಯುಗದ ಆರಂಭನ ಸಮಾಪ್ತಿನ ಸಮಾಪ್ತಿ. ವೆರಿ ಗುಡ್. ಯುಗದ ಸಮಾಪ್ತಿ ಯಹೂದ್ಯರ ಯುಗ ಮುಗ್ದೋಯ್ತು ಇವಾಗ ಸುವಾರ್ಥ ಯುಗದ ಸಮಾಪ್ತಿಯಲ್ಲಿ ಇದ್ರಿ. ಲೋಕದಲ್ಲಿ ನಡೀತಾ ಎಲ್ಲಾ ಘಟನೆ ನೋಡ್ಬೇಕ್ರೆ ವಿ ಲಿವಿಂಗ್ ದ ವೆರಿ ಲಾಸ್ಟ್ ಡೇಸ್. ಇವಾಗ ನಮ್ಗೆ ಗೊತ್ತಾ ಹೇಳ್ತಾರೆ ಸುಗ್ಗಿ ಕಾಲ ಸುಗ್ಗಿ ಕಾಲ ನಡೀತಾ ಇದೆ ಹೆಂಗಿರ್ರಿ ನೀವು ತುಂಬಾ ನೀವು ಕೇರ್ಫುಲ್ ಆಗಿರಿ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ನಮ್ಗೆ ಹೇಳ್ತಾರೆ ಅಲ್ರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಓದನ ಅಂತೀನಿ ಅಲ್ಲಿ ಸುಗ್ಗಿ ಕಾಲದ ಬಗ್ಗೆ ಅಂತೀನಿ ಅಲ್ಲಿ ಪ್ರಕಟಣೆ 14:14-16 ಓದಿ. ರೆವಲೇಷನ್ 14:14-16 ಓದಿ. ನಾನು ನೋಡಲಾಗಿ ಈಗೋ ಪ್ರಕಾಶಮಾನವಾದ ಒಂದು ಮೇಘವು ನನಗೆ ಕಾಣಿಸಿತು. ಆ ಮೇಘದ ಮೇಲೆ ಮನುಷ್ಯ ಕುಮಾರನಂತಿದ್ದವನೊಬ್ಬನು ಕೂತಿರುವುದನ್ನು ಕಂಡೆನು. ಆತನ ತಲೆಯ ಮೇಲೆ ಚಿನ್ನದ ಕಿರೀಟವು ಆತನ ಕೈಯಲ್ಲಿ ಹದವಾದ ಕುಡುಗೋಲು ಇದ್ದವು. ಆಗ ದೂತನಾದ ಮತ್ತೊಬ್ಬನು ದೇವಾಲಯದೊಳಗಿಂದ ಬಂದು ಮೇಘದ ಮೇಲೆ ಕೂತಿದ್ದ ಆತನಿಗೆ ಭೂಮಿಯ ಪೈರು ಮಾಗಿ ಒಣಗಿದೆ ಕೊಯ್ಯುವ ಕಾಲ ಬಂತು ನಿನ್ನ ಕುಡುಗೋಲನ್ನು ಹಾಕಿ ಕೊಯ್ಯಿ ಎಂದು ಮಹಾಶಬ್ದದಿಂದ ಕೂಗಿದನು. ಕುಯ್ಯುವಂತ ಕಾಲ ಬಂದಿದೆ ಮಾಗೋಗಿದೆ ಕುಡುಗೋಲನ್ನ ಕೆಮ್ಮಡ ನೀನು ಕುಯ್ಯಿ ಅಂತ ಹೇಳ್ತಾರೆ. ಆದ್ರ ಇವಾಗ ನಾವ್ ದೇವ್ರ ಮಕ್ಳು ಏನ್ ಮಾಡ್ಬೇಕು ಇವಾಗ ಇವಾಗ ಬಿತ್ತನೆ ಮಾಡ್ಬೇಕಾ ಕುಯ್ಬೇಕಾ? ಇವಾಗ ಯೇಸು ಕೃಷ್ಣ ಹೇಳ್ತಾರೆ ಇವಾಗ ನಾವ್ ಇರೋದ್ ಲಾಸ್ಟ್ ಸ್ಟೇಜ್ ಅಲ್ಲಿ ಕರೆಕ್ಟಾ ಯುಗದ ಅಂತ್ಯದಲ್ಲಿ ಇದ್ರಿ. ಇವಾಗ ದೇವ್ರ ಮಕ್ಳು ಬಿತ್ತನೆ ಮಾಡ್ಬೇಕಾ ಕುಯ್ಬೇಕಾ? ದೇವ್ರ ಮಕ್ಳು ಬುದ್ಧಿವಂತರಾಗಿರ್ಬೇಕು ದಡ್ರ ತರ ಕುಯ್ಬಾರ್ದು. ಕುಯ್ಯ ಅಂತ ಸಂದರ್ಭದಲ್ಲಿ ಕುಯ್ಬೇಕು. ಹೋಗ್ಬಿಟ್ಟು ಇವಾಗ ಬಿತ್ತನೆ ಮಾಡಿದ್ರೆ ಆಯ್ತದ? ಇವಾಗ ಇರೋಂತ ಗೌರ್ಮೆಂಟ್ ಎಂತ ಗೌರ್ಮೆಂಟು? ಹಿಂದೂ ಗೌರ್ಮೆಂಟ್. ಹಿಂದೂ ಗೌರ್ಮೆಂಟ್ ಅಲ್ಲಿ ಹೋಗ್ಬಿಟ್ಟು ನಾನು ಹೋಗ್ಬಿಟ್ಟು ಸರ್ ನಾನು ಹೋಗ್ಬಿಟ್ಟು ನಾನು ಬಿತ್ತನೆ ಮಾಡ್ತೀನಿ ಅಂತಂದ್ಬಿಟ್ಟು ಹಳ್ಳಿ ಹಳ್ಳಿಗಳ ಹೋಗ್ಬಿಟ್ಟು ಏನ್ರಿ ಎಲ್ಲ ಹಿಂದೂಸ್ಗಳಿಗೆ ಮುಸ್ಲಿಮ್ಸ್ಗಳಿಗೆ ಬೈಬಲ್ ಕೊಟ್ಬಿಟ್ಟು ಬೈಬಲ್ ಬಗ್ಗೆ ಹೇಳಿದ್ರೆ ಪ್ರಯೋಜನ ಇದೆಯಾ? ಏನ್ ಪ್ರಯೋಜನ ಇದೆ ಹೇಳ್ರಿ? ಇವಾಗ ಆ ಕಾಲ ಅಲ್ಲ, ಬ್ರಿಟಿಷರ್ಸ್ ಇದ್ರು, ಆ ಕಾಲದಲ್ಲಿ ತುಂಬಾ ಫೇವರಬಲ್ ಆಗಿತ್ತು, ಆ ಕಾಲದಲ್ಲಿ ತುಂಬಾ ಚೆನ್ನಾಗಿ ನಡೀತು, ಮಿಷನ್ ಆಕ್ಟಿವಿಟಿ ಚೆನ್ನಾಗಿತ್ತು. ಇವಾಗ ಯಾವ ಟೈಮಲ್ಲಿ ಇದೀರಿ ನಾವು? ಇವಾಗ ನಾವು ಯಾವ ಟೈಮಲ್ಲಿ ಇದೀರಿ ಅಂತಂದ್ರೆ ಕುಯ್ಯಂತ ಕಾಲ. ಎಷ್ಟೋ ಜನ ಕ್ರೈಸ್ತವರಿಗೆ ಬೈಬಲ್ ಬಗ್ಗೆ ಏನಾಗಿಲ್ಲ ಗೊತ್ತಿಲ್ಲ. ಯೋಚನೆ ಮಾಡಿ, ಲೋಕದಲ್ಲಿ 33% ಕ್ರಿಶ್ಚಿಯನ್ಸ್ ಇದ್ರೆ ಇಂಡಿಯಾಲಿ 3% ಕ್ರಿಶ್ಚಿಯನ್ಸ್ಗಳಿಗೆ ಬೈಬಲ್ ಬಗ್ಗೆ ನೆಟ್ಟು ಗೊತ್ತಿಲ್ಲ, ಕ್ರಿಶ್ಚಿಯನ್ಸ್ಗೆ ನೆಟ್ಟು ಗೊತ್ತಿಲ್ಲ. ಈ ಕ್ರಿಶ್ಚಿಯನ್ಸ್ ಹೋಗಿ ಏನ್ ಮಾಡಿದ್ರೆ ಫಸ್ಟ್ ಆಫ್ ಆಲ್ ಸತ್ಯನ ಹೇಳ್ಬಿಟ್ಟು ನಾ ಏನ್ ಮಾಡಕ್ ಇವಾಗ ಕುಯ್ಬೇಕು. ಎಲ್ಲಿಂದ ಕುಯ್ಬೇಕು? ಅವ್ರಿಗಿರಂತ ಫಾಲ್ಸ್ ಬಿಲೀಫ್ ಇನ್ ಏನ್ ಮಾಡಕ್ ಅವ್ರನ್ನ ಕುಯ್ಬೇಕು. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ ನಮ್ಗೆ ಹೆಂಗಿರಿ ಅಂತ ಹೇಳ್ತಾರೆ, ಓದಿಂತೀನಿ 7:7
ವರ್ಸ್ ಸಿಕ್ಸ್ ಓದಿಂತೀನಿ, ಮತ್ತೆ ಏಳನೇ ಅಧ್ಯಾಯ ಆರನೇ ವಚನ ಓದಿ. ದೇವರ ವಸ್ತುವನ್ನು ನಾಯಿಗಳಿಗೆ ಹಾಕಬೇಡಿರಿ, ನಿಮ್ಮ ಮುತ್ತುಗಳನ್ನು ಹಂದಿಗಳ ಮುಂದೆ ಚೆಲ್ಲಬೇಡಿರಿ, ಚೆಲ್ಲಿದರೆ ನಿಮ್ಮ ಕಾಲಿನಿಂದ ಅವುಗಳನ್ನು ತುಳಿದು ಹಿಂದಿರುಗಿ ಬಂದು ನಿಮ್ಮನ್ನು ಸೀಳಿ ಬಿಟ್ಟಾವು. ವೆರಿ ಗುಡ್ ಸರ್. ಹಳ್ಳಿಗಳೆಲ್ಲ ಹೋಗ್ಬಿಟ್ಟಲ್ಲ ಸುವಾರ್ತೆ ಸರ್ ಬಿಡ್ತಾರ, ದೊಣ್ಣೆ ತಗೊಂಬತ್ತಾರೆ, ಅದರ ಸರಿಯಾಗಿ ಕೊಡ್ತಾರೆ ಎಲ್ಲ ತಗೊಳ್ಳು ಅದರ ಯೇಸುಕು ಎಷ್ಟು ಒದ್ದೆ ತಿಂದ್ರು. ಇವೆಲ್ಲ ಹೋಮ್ವರ್ಕ್ ಮಾಡ್ರಿ, ಇಲ್ಲ ಹೋಮ್ವರ್ಕ್ ಎಲ್ಲ ಕೊಟ್ಟರೆ ಒಬ್ರು ಹೋಮ್ವರ್ಕ್ ಮಾಡಲ್ಲ ಅಂತೀರಾ? ಸರಿ, ಹೋಮ್ವರ್ಕ್ ಮಾಡಿ ಸಬ್ಮಿಟ್ ಮಾಡಿ ನೋಡೋಣ, ಎಲ್ಲ ವಾಟ್ಸಪ್ ಎಷ್ಟು ಜನ ಮಾಡ್ತೀನಿ ನೋಡೋಣ. ಹಾ, ಯೇಸು ಕ್ರಿಸ್ತನ ಹೆಸರು ಕೇಳಿದೆ, ಒಬ್ರು ಇಲ್ಲಪ್ಪ, ಒಬ್ಬೊಬ್ರು ಸಿಸ್ಟರ್ ನಾನು ಹೇಳ್ತೀನಿ ಬಂದ್ರೆ ಹೇಳ್ರಿ ಅಂದ್ರು. ಸರಿ, ಎಲ್ಲರೂ ಡೀಟೇಲ್ಸ್ ಹಾಕ್ಬಿಟ್ಟು ವಾಟ್ಸಪ್ ಮಾಡಿ. ಯೇಸು ಕ್ರಿಸ್ತು 8 ಸತಿ ಸುವಾರ್ತೆ ಸಾರ್ಬೇಕಾದ್ರೆ 8 ಕೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ವಚನಗಳು ಕೊಡಿ. ಅದರ ಯೇಸು ಕ್ರಿಸ್ತು 8 ಸತಿ ತಿಂದ್ರೆ 8 ಸತಿ ನಾವು ತಿನ್ಬೇಕು. ಯೋಚನೆ ಮಾಡಿ, ನಮ್ಮ ಪ್ರಭು ಹೆಜ್ಜೆ ಜಡೆಯಲ್ಲಿ ಯಾರು ನಡಿಬೇಕು, ಹಿಂಗ್ ನಡಿಬೇಕು, ಕೇಳೋಂತ ಕಿವಿಗೆ ಏನ್ ಮಾಡ್ಬೇಕು ಹೇಳ್ಬೇಕು. ಎಷ್ಟು ಜನ ಅವ್ರೆ ಕ್ರೈಸ್ತವ್ರು ಕೇಳೋದಕ್ಕೆ ರೆಡಿ ಆಗಿರೋರು, ಇಂತ ಕ್ರೈಸ್ತವ್ರಿಗೆ ಏನ್ ಮಾಡ್ಬೇಕು, ನಾವು ಹೋಗ್ಬಿಟ್ಟು ಹೋಗಿ ಹೇಳೋರಾಗಿರ್ಬೇಕು. ಸರ್ಪ ಕೇಳ್ತಾರೆ ಹೆಂಗಿರಿ ಅಂತಂದ್ರು, ಜಾಣರಾಗಿರಿ, ಪಾರ್ವಗಳತ್ರ ನಿಷ್ಕಪಟರಾಗಿರಿ, ಹಂದಿಗಳ ಮುಂದೆ ಏನ್ ಮಾಡಕ್ ಹೋಗ್ಬೇಡಿ, ನೀವು ಮುತ್ಕಣ್ಣ ಹಾಕಕ್ ಹೋಗ್ಬೇಡಿ ಅಂತಂದ್ರು. ಅಲ್ವರ ಅದಕ್ಕೆ ಅಂತಂದ್ರು, ಯೇಸು ಕ್ರಿಸ್ತು ಬಂದ್ಬಿಟ್ಟು ಏನ್ರಿ ನೀವು ಕೇರ್ಫುಲ್ ಆಗಿ ನಡ್ಕೊಳ್ಳಿ ಅಂತ ನಮ್ಗೆ ಏನ್ ಮಾಡಿದ್ರಲ್ಲಿ ಅಲ್ಲಿ ಹೇಳ್ತಾರಲ್ಲ, ಮ್ಯಾಥ್ಯೂ 10:14-16 ಅದರ ಮತ್ತೆ 10ನೇ ಅಧ್ಯಾಯ ಏನ್ರಿ 14-16 ರಾಧಿಕಾ ಸಿಸ್ಟರ್ ಓದ್ತೀರಾ? ಯಾರಾದರೂ ನಿಮ್ಮ ಕೇಳದೆಯೋ ಹೋಗಿ, ನೀವು ಆ ಮನೆಯನ್ನಾಗಲಿ ಆ ಊರನ್ನಾಗಲಿ ಹತ್ತಿರಗಳನ್ನು ನ್ಯಾಯ ವಿಚಾರಣೆ ದಿವಸದಲ್ಲಿ ಅಂತ ಊರಿನ ಗತಿಯು ಕಠಿಣವಾಗಿರುವುದು ನಿಮಗೆ ಸತ್ಯವಾಗಿ ಹೇಳಿ. ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ. ವೆರಿ ಗುಡ್ ಸರ್, ಥ್ಯಾಂಕ್ ಯು. ಅದರ ನೆಟ್ವರ್ಕ್ ಇಶ್ಯೂಸ್ ಇರ್ಬೇಕು ನಿಮ್ ಕಡೆ, ಅದು ಪರವಾಗಿಲ್ಲ. ಹಾಗೆ ನೋಡ್ಬೇಕಂದ್ರೆ ಹೇಳ್ತಾರೆ, ನೀವು ಏನ್ ಮಾಡ್ರಿ, ನೀವು ಯಾರ ಮನೆಗೆ ಹೋದ್ರೆ ಏನ್ ಮಾಡ್ರಿ, ನೀವು ನೀವು ಏನ್ ಮಾಡ್ರಿ, ಅವ್ರು ನಿಮ್ ವಾಕ್ಯನ ಕೇಳಲ್ಲ ಅಂತಂದ್ರೆ ನಿಮ್ ಬಿಟ್ಬಿಡಿ, ಧೂಳ್ನ ಏನ್ ಮಾಡ್ರಿ, ನೀವು ಹೋದ್ರ ಬಿಡ್ರಿ. ನಮ್ಮವ್ರು ಏನ್ ಮಾಡ್ತಾರೆ, ಮನೆಗೆ ಹೋದ್ರೆ ಯಾರ ಮಾತು ಕೇಳ ಅಂದ್ರೆ ಧೂಳು ಉದುರ್ ಬಿಡೋದಿಲ್ಲ, ಹಾದರ್ಬಿಟ್ಟು ನರ್ಕಕ್ಕೆ ಹಾಕ್ಬಿಟ್ಟೆ ಹೊಟ್ಟೋಯ್ತಾರೆ ಇವ್ರನ್ನ. ಯಾರ ಓ ನೀವು ದೇವ್ರ ವಾಕ್ಯ ಹಿಂಗೆ ಕೇಳಿಲ್ವಾ, ಸೀ ಎಲ್ಲಿ ಹೊಟ್ಟಿದ್ದೀರಾ, ನರ್ಕ ಕೊಟ್ಟೋಯ್ತೀರಾ, ದೇವ್ರ ಅಗ್ನಿ ಅಭಿಷೇಕ ಮಾಡಿ ನಿಮ್ಗೆ ಏನ್ ಮಾಡ್ತಾರೆ, ನಾಶ ಮಾಡ್ಬಿಡ್ತಾರೆ ಅಂತಂದ್ಬಿಟ್ಟು. ಅದರ ಏನ್ರಿ ಬೈಬಲ್ ಹಿಂಗೆ ಹೇಳ್ತದ, ನೀವು ದೇವ್ರ ವಾಕ್ಯನ ಕೇಳಿದ್ರೆ ರಕ್ಷಣೆ ಹೊಂದ್ತೀರಾ, ದೇವ್ರ ವಾಕ್ಯ ಕೇಳಲ್ಲ ನರ್ಕಕ್ಕೆ ಹೋಗ್ಬಿಡ್ತೀರಾ ಅಂತ ಎಲ್ಲೈತೆ ಬೈಬಲ್ನ ವಚನ? ದೇವರು ವಾಕ್ಯ ಹಿಂಗೆ ಕೇಳಲ್ಲ ಅಂದ್ರೆ ನೀವು ತೀರ್ಪಾಡ್ತೀನಿ ಅಂತ ಹೇಳೋರೆ, ನಿಮ್ ನರ್ಕಕ್ಕೆ ಹಾಕ್ಬಿಡ್ತೀನಿ, ನಾಶ ಆಗ್ಬಿಡ್ತೀರಿ, ನಾಶ ಮಾಡ್ಬಿಡ್ತಾರೆ ಅಂದ್ಬಿಟ್ಟು ಎಲ್ಲೈತೆ ಬೈಬಲ್ನಲ್ಲಿ, ಒಂದೇ ಒಂದು ವಚನ ಕೂಡ ಏನಾಗಿಲ್ಲ ಅಲ್ಲಿ, ಅಲ್ಲಿಲ್ಲ. ಅದಕ್ಕೆ ಏನ್ ಮಾಡೋದು, ಇವರೇ ಕಾಲು ಉದುರಿಸ್ಬಿಟ್ಟು ಸೀದಾ ನರ್ಕಕ್ಕೆ ಹಾಕ್ಬಿಡೋದು ಇವರೇ ಅಲ್ರ. ನೋಡಿ, ಯೇಸು ಕ್ರಿಸ್ತು ಶಿಷ್ಯನ್ರುಗಳು ಇದೇ ತರ ಒಂದ್ಸತಿ ಹಿಂಗ್ ಮಾಡ್ತಾರೆ, ಒಂದ್ ಊರಿಗೆ ಹೋಗ್ತಾರೆ. ಇವರು ಯೇಸು ಕ್ರಿಸ್ತನ ಶಿಷ್ಯನ್ಗಳು ಊರೊಳಗೂ ಸೇರಿಸಲ್ಲ, ಕಳ್ಸ್ಬಿಡ್ತಾರೆ. ಎಷ್ಟು ಕೋಪ ಬರ್ತಾರೆ ಅಂದ್ರೆ, ಯೇಸು ಕ್ರಿಸ್ತ ಬಂದು ಹೇಳ್ತಾರೆ, ಸ್ವಾಮಿ ನೀವು ಪರ್ಮಿಷನ್ ಕೊಡಿ, ಆಕಾಶದಿಂದ ಬೆಂಕಿ ಬರತರ ಬರ ಮಾಡ್ಬಿಟ್ಟು ಇವನ್ನೆಲ್ಲ ನಾಶ ಮಾಡಕ್ ಬಿಡೋಣ ಅಂತ ಹೇಳ್ತಾರೆ. ಅವಾಗ ಯೇಸು ಕ್ರಿಸ್ತ ಹೆಂಗತ ಹೇಳ್ತಾರೆ, ಸಭಾಷ್ ಇದೇ ದೇವ್ರ ಮಕ್ಕಳಪ್ಪ, ವೆರಿ ಗುಡ್, ಸೂಪರ್, ಎಕ್ಸಲೆಂಟ್. ಅಂದ್ರೆ ನಾನು ಹಿಂಗು ಮಾಡಿದೀನಿ, ಈ ಒಳ್ಳೇದಾಯ್ತು ಬಿಡಪ್ಪ, ಇವಾಗ ಟಾರ್ಚರ್ ಕೊಟ್ಬಿಟ್ಟು ಇಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ಮಿಕ್ಕಿದೆಲ್ಲ ಫ್ರೈ ಅಲ್ಲಿ ಪರಲಗ್ನ ಮಾಡೋಣ ಅಂತ ಅಂತಾರ. ಓದಿ ಲೂಕ್ 9:54-56, ಲೂಕ 9:54-56 ಓದಿ. ಆತನ ಶಿಷ್ಯರಾದ ಯಾಕೋಬ ಯೋಹಾನರು ಇದನ್ನು ಕಂಡು, ಸ್ವಾಮಿ ಆಕಾಶದಿಂದ ಬೆಂಕಿ ಬಿದ್ದು ಅವರನ್ನು ನಾಶ ಮಾಡಲಿ ಎಂದು ನಾವು ಹೇಳುವುದಕ್ಕೆ ನಿನಗೆ ಮನಸ್ಸುಂಟೋ ಎಂದು ಕೇಳಲು, ಆತನು ತಿರುಗಿಕೊಂಡು ಅವರನ್ನು ಗದರಿಸಿದನು. ಆಗ ಅವರೆಲ್ಲರೂ ಬೇರೆ ಹಳ್ಳಿಗೆ ಹೋದರು. ಗದರಿಸಿದ್ರು, ಇಂಗ್ಲಿಷ್ ಇದ್ರಲ್ಲಿ ತಮಿಳ್ ಇದ್ರೆ ಹೋದ್ರೆ, ಯು ಡೋಂಟ್ ನೋ ವಾಟ್ ಸ್ಪಿರಿಟ್ ಯು ಆರ್ ಅಂತ ಹೇಳ್ತಾರ, ನೀವು ಎಂಥ ಆತ್ಮ ಉಳ್ಳವರು ನಿಮ್ಗೆ ಅಷ್ಟು ಗೊತ್ತಿಲ್ವಾ ಅಂತ ಯೇಸು ಕ್ರಿಸ್ತ ಗದರಿಸ್ತಾರೆ. ಹಿಂಗೆ ಗದರಿಸಿದವರು, ನಾವು ಯಾರೋ ಒಬ್ರು ಹೋಗ್ಬಿಟ್ಟು ಸುವಾರ್ತೆ ಹೇಳ್ತೀವಿ, ನಾವು ಕೇಳಲಿ ಅಂತಂದ್ಬಿಟ್ಟು ನಾವು ಕಾಲು ಧೂಳು ಒದರ್ಬಿಟ್ಟು ಹಂಗೆ ಒದ್ದೆ ಬಂದ್ಬಿಡ್ತೀರಿ ಅಂದರೆ, ಯೇಸು ಕ್ರಿಸ್ತ ನಮ್ಮ ನೋಡಿ ಅಪ್ರಿಷಿಯೇಟ್ ಮಾಡ್ತಾರೆ. ಈ ಸಮಾಧಾನ ಸುವಾರ್ತೆ ಕೆರನ ಇದು, ಯೋಚನೆ ಮಾಡ್ರಿ ಏನ್ ಹೇಳ್ತಾರೆ, ಸಮಾಧಾನ ಸುವಾರ್ತೆ ಕೆರಗಳೇ ಮಾಡಿ ನೀವು ಹಾಕೊಳ್ಳಿ ಅಂತ ಹೇಳ್ತಾರೆ ಹೊರತು, ಏನ್ರಿ ಎಲ್ಲ ಕಡೆ ಹೋಗ್ಬಿಟ್ಟು ಏನ್ರಿ ಕನ್ಫ್ಯೂಷನ್ ಏನ್ರಿ ಭಯ ಪಡಿಸೋಂಥ ಸುವಾರ್ತೆ ಅಂತ ಹೇಳ್ತಾರ? ಇಲ್ಲ. ದೇವ್ರ ಮಕ್ಳು ಏನ್ ಮಾಡ್ಬೇಕು ಅಂದ್ರೆ, ಇವಾಗ ಏನ್ ಕೆಲಸ ಮಾಡ್ಬೇಕು, ಕುಯ್ಯ ಅಂತ ಕೆಲಸ ಮಾಡಕ್ಕೋ ಹೋಗ್ಬಿಟ್ಟು ಎಲ್ಲ ಕಡೆ ಸುವಾರ್ತೆ ಸರ್ಬಿಟ್ಟು ಎಳೇ ಮಕ್ಳು ಇವಾಗ ಸತಿ ಕರ್ಕೊಂಡ್ಬಿಟ್ಟು ಬೆಳೆಸೋದಲ್ಲ. ಅದಕ್ಕೆ ಹೇಳ್ತಾರೆ ಏನಂತಾರೆ, ಗರ್ಭವತಿಳಿ ಆಗಿರೋರೇ ನಿಮ್ಗೆ ಅಯ್ಯೋ. ಅದರ ಆ ದಿನದಲ್ಲಿ
ಏನ್ರಿ ಗರ್ಭವತಿ ಆಗಿರೋರು ಅಯ್ಯೋ ಅಂತ ಹೇಳ್ತಾರೆ. ಯಾರು ಗರ್ಭವತಿ? ಚಿಕ್ಕ ಪುಟ್ಟಪುಟಾಣಿ ಮಕ್ಳುಗಳನ್ನ ಹೊಸ್ತಾಗೆ ಮಹಿಳೆ ಮಕ್ಳುಗಳ ತರ ಕ್ರೈಸ್ತರ್ಗ ಹೊಸ ಬಂದು ಕರ್ಕೊಂಡ್ ಬರ್ತಿರಲ್ಲ ನಿಮ್ಗೆ ಅಯ್ಯೋ ಅಂತ ಹೇಳ್ತಾರೆ. ಯಾಕಂದ್ರೆ ಇವಾಗೆಲ್ಲ ಬೆಳೆದೇ ನಮ್ಮ ರಕ್ಷಣೆಯನ್ನ ಸಾಧಿಸ್ಕೊಂಡು ನಾವು ಕೃಷ್ಣನ ಸ್ವರೂಪದಲ್ಲಿ ಬೆಳೆಯಕ್ ಸಾಧ್ಯನಾ ಅಂದ್ರೆ ಎಲ್ಲ ಟೋಟಲ್ ಇಂಪಾಸಿಬಲ್. ಎಷ್ಟೋ ಜನ ಬೆಳೆದಿಂತವ್ರೆ ಅದಲ್ಲಿ ಏನ್ ಮಾಡಕ್ ಹೋಗ್ಬಿಟ್ಟು ಕುಯ್ಯ ಅಂತ ಕೆಲಸ ಮಾಡ್ಬೇಕು. ಅದಕ್ಕೆ ಯೇಸು ಕ್ರಿಸ್ತು ಏನ್ರಿ ಸುವಾರ್ತೆ ಸಾರ್ಬೇಕಾರೆ ಅವ್ರಿಗೆ ಅಪೋಸ್ ಮಾಡಿದ್ದು ಯಾರು? ಲೋಕಲ್ ಪೀಪಲ್ಗೆ ಯಾರು ಅಪೋಸ್ ಮಾಡಿಲ್ಲ? ಅವ್ರು ಅಪೋಸ್ ಮಾಡಿದ್ಯಾರೋ? ಹಾ, ಫರಿಸಿಯರು, ಸದೀಸಿಯರು, ನ್ಯಾಯಶಾಸ್ತ್ರಿಗಳು ಏನ್ ಮಾಡಿದ್ರು ಯೇಸು ಕ್ರಿಸ್ತನ್ಗೆ? ಶಾಸ್ತ್ರಿಗಳು. ಹಾ, ಇವ್ರೆ ಅಪೋಸ್ ಮಾಡಿದ್ದು. ಎಲ್ಲಾ ರಿಲಿಜಿಯಸ್ ಲೀಡರ್ಸ್ ಯೇಸು ಕ್ರಿಸ್ತನ್ಗೇನ್ರಿ ಅಪೋಸಿಟ್ ಆಗಿದ್ರು. ಇವಾಗ ಇವಾಗ ಯಾರಂತ ಯೇಸು ಕ್ರಿಸ್ತನ ಸತ್ಯಕ್ಕೆ ಅಪೋಸಿಟ್ ಆಗಿರೋರು ಲೋಕಲ್ ಪೀಪಲ್ ಯಾರಂತ ಇವಾಗ ಸುವಾರ್ತೆ? ವಿಶ್ವಾಸಿಗಳು. ಯಾವ ವಿಶ್ವಾಸಿಗಳು? ಸುಳ್ಳು ಯಹೂದರು ಇದ್ರು. ಆದ್ರೆ ಸುಳ್ಳು ಯಹೂದರುಗಳಲ್ಲಿ ಯೇಸು ಕ್ರಿಸ್ತನ್ ವಿರುದ್ಧವಾಗಿದ್ದು ಮುಖ್ಯವಾಗಿ ಯಾರು ಅಂತಂದ್ರೆ ಫರಿಸಿಯರು, ಸದೀಶಿಯರು, ನ್ಯಾಯಶಾಸ್ತ್ರಿಗಳು, ಯಾಜಕರು, ಮಹಾಯಾಜಕರು. ಕರೆಕ್ಟಾ? ಅದೇ ತರ ಇವಾಗ ಯಾರಿದ್ದಾರೆ ಅವ್ರ ಬದಲು? ಫಾದರ್ಗಳು, ಪಾಸ್ಟರ್ಗಳು, ಎಲ್ಲ ಲೀಡರ್ಸ್, ರೆವರೆಂಟ್ಗಳು, ಎಲ್ಲಾ ಬೋಧಕರು. ಅದರ ಇವರೆಲ್ಲ ಯಾರಿಗೆ ಅಪೋಸಿಟ್ ಅಂದ್ರೆ ಸತ್ಯಕ್ಕೆ ಅಪೋಸಿಟ್. ಬುಧ ನರ್ಕ ಇಲ್ಲ ಅಂತಂದ್ರೆ ಹೇಳ್ಬಿಡ್ದು ಬುಧ ನರ್ಕ ಇಲ್ಲ ಅಂತಂದ್ಬಿಟ್ರೆ ಪಾಪ ಮಾಡ್ಬಿಡ್ತಾರೆ. ಪಾಪಕ್ಕೆ ಬೀಟ್ಗೆ ಕೊಟ್ಟಾರ, ಇವಾಗ ಚೈನಾ ಕೊಟ್ಟಾರ ಕಂಟ್ರೋಲ್ ಮಾಡೋ ಅಂತಂದ್ಬಿಟ್ಟು. ಸರಿ ನರ್ಕ ಅಂತ ಹೇಳ್ಬಿಟ್ಟು ಎಷ್ಟು ಕಂಟ್ರೋಲ್ ಮಾಡಿದ್ದಾರೆ ಲೋಕದಲ್ಲಿ ಪಾಪನಪ್ಪ? ನೋಡ್ಬಿಡಪ್ಪ ನೋಡೋಣ. ಬತ್ತಾ ಬತ್ತಾ ಪಾಪ ಜಾಸ್ತಿ ಆಗ್ತಿದೆ ಬೈಬಲಲ್ಲೇ ಹೇಳ್ತಾರೆ. ಅಂತ್ಯಕಾಲದಲ್ಲಿ ಪಾಪ ಜಾಸ್ತಿ ಆಗ್ತದೆ ಅಂದ್ಬಿಟ್ಟು ನೀವು ನರ್ಕದ ಬಗ್ಗೆ ಉಪದೇಶಕ್ಕೆ ಹೋಗ್ಬಿಟ್ಟು ಎಷ್ಟು ಪಾಪನ ಕಂಟ್ರೋಲ್ ಮಾಡಿದ್ರೆ ನೋಡ್ಸ್ರಪ್ಪ ನೋಡೋಣ. ಹೋಗ್ಲಿ ಎತ್ಲಕಂತೀನಿ ಅವರ ಎಲ್ಲೈತಾ? ಎಲ್ಲೂ ಇಲ್ಲ ಬೈಬಲ್ ಅಲ್ಲಿ. ಅದ್ರ ಬದಲಾಗಿ ದೇವರ ಪ್ರೀತಿ ಒಂದೆಲ್ಲ ಹೇಳ ಅಂದ್ರೆ ಎಷ್ಟೋ ಜನ ಸತ್ಯಕ್ಕೆ ಏನ್ ಮಾಡ್ತಾರೆ ಬರ್ತಾರೆ. ಇದನ್ನು ಹೋಗಿ ಏನ್ ಮಾಡ್ಬೇಕು ಅಲ್ಲಿ ಹೇಳ್ಬೇಕು ಅದರ. ಅದಕ್ಕೆ ಏನಾರು ಉಪದೇಶ ಮಾಡಕ್ಕೆ ಏನ್ ಕೇಳ್ತಾರೆ ಫಸ್ಟು? ಹಾ, ನೀವು ಯಾವ ಡಿನಾಮಿನೇಷನು? ಹಾ, ನೀವೆಲ್ಲಿ ಓದಿದ್ದು? ಯಾವ ಕಾಲೇಜ್ ನಿಮ್ಗೆ ಎಂತಾರೆ ಇದು ಮಾಡಿದ್ದು, ಡೆಡಿಕೇಟ್ ಮಾಡಿದ್ದು? ಹಾ, ನಿಮ್ಗೆ ಯಾರು ಬಂದ್ಬಿಟ್ಟು ಬೆನಿಡಿಕ್ಷನ್ ಕೊಟ್ಟಿದ್ದು? ನಿಮ್ಗೆ ಯಾರು ಸರ್ಟಿಫಿಕೇಟ್ ಕೊಟ್ಟಿದ್ದು? ಯಾರು ನಿಮ್ಗೆ ಅಥಾರಿಟಿ ಕೊಟ್ಟಿದ್ದು ಪ್ರೀಚ್ ಮಾಡಕ್ಕೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಕೇಳ್ತಾರೆ. ಇವೆಲ್ಲಾ ಪ್ರಶ್ನೆಗಳನ್ನ ಯೇಸು ಕ್ರಿಸ್ತನಿಗೆ ಏನ್ ಮಾಡಿದ್ರು ಮೊದಲನೇ ಬರಿಕೆಯಲ್ಲಿ ಕೇಳಿದ್ರು, ಹೂ ಗೇವ್ ಯು ಅಥಾರಿಟಿ? ಹಾ, ನಿನ್ಗೆ ಯಾರಪ್ಪ ಕೊಟ್ಟಿದ್ದು? ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಲ್ಲ, ನನಗೆ ನನ್ನ ತಂದೆನೆ ಏನ್ ಮಾಡೋದಂತೆ, ಹಾ, ನಮ್ಗೆ ಯಾವ ಸರ್ಟಿಫಿಕೇಟನು ಇಲ್ಲ. ಅದರ ನಮ್ ಸರ್ಟಿಫಿಕೇಟ್ ಅಲ್ಲಿ ಯಾರು? ಪರಲೋಕದ ತಂದೆ ಪವಿತ್ರ ಆತ್ಮನ ಏನ್ ಮಾಡ್ತಾರೆ ದೇವ್ರ ನಮ್ಗೆ ನಡೆಸೋದು ಅಲ್ಲಿನ ಅನ್ನ ಕರ್ತನ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ. ನಾವು ಇರೋ ಟೈಮ್ ಎಲ್ಲಿ ಅಂತಂದ್ರೆ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಟೈಮ್. ಅದಕ್ಕೆ ಪ್ರಕಟಣೆ 14ನೇ ಅಧ್ಯಾಯ ಅಂತ ಹೋದ್ರಿ, ಮನುಷ್ಯ ಕುಮಾರ್ ಅಂತ ಒಬ್ಬರು ಅಂತ ಒಬ್ಬ ಆತನು ಏನ್ರಿ ಬಿಳಿ ಮೇಘದ ಮೇಲೆ ಕುಂತ್ಕೊಂಡು ಏನ್ ಮಾಡಿದಾರಂತಲ್ಲಿ ಇದ್ರ ಓದಿದ್ರಿ ಪ್ರಕಟಣೆ 14ನೇ ಅಧ್ಯಾಯ 14-16 ರೆವಲೇಷನ್ 14:14-16. ನಾನು ನೋಡಲಾಗಿ ಇಗೋ ಪ್ರಕಾಶಮಾನವಾದ ಒಂದು ಮೇಘವು ನನಗೆ ಕಾಣಿಸಿತು. ಆ ಮೇಘದ ಮೇಲೆ ಮನುಷ್ಯ ಕುಮಾರನಂತಿದ್ದವನೊಬ್ಬನು ಕೂತಿರುವುದನ್ನು ಕಂಡೆನು. ಆತನ ತಲೆಯ ಮೇಲೆ ಚಿನ್ನದ ಕಿರೀಟವು, ಆತನ ಕೈಯಲ್ಲಿ ಹದವಾದ ಕುಡುಗೋಲು ಇದ್ದವು. ತಲೆಯ ಮೇಲೆ ಚಿನ್ನದ ಕಿರೀಟವು ಅಲ್ಲ, ರಾಜಾದಿ ರಾಜನಾಗೆ ಬಿಳಿ ಮೇಘದ ಮೇಲೆ, ಮೇಘ ಅಂದ್ರೆ ಟ್ರಬಲ್. ಇವೆಲ್ಲ ಕ್ಲಾಸಸ್ ಇದೆ ಓದನ್ ದೇವಸ್ಥಿತ ಇದ್ರೆ ಟ್ರಬಲ್ ಕಷ್ಟ ಕಂಡದಲ್ಲೇ ಯೇಸು ಕ್ರಿಸ್ತ ಕೂತಿದಾರಂತೆ ಅಲ್ಲರ. ಬಿಳಿ ಮೇಘ ಕಪ್ಪು ಮೇಘ ಅಲ್ಲ ಅಲ್ಲರ, ಸಂತೋಷ ಆಶೀರ್ವಾದಗಳಿದೆ ಕಷ್ಟಗಳಲ್ಲಿ. ಕೈನಲ್ಲಿ ಏನಿದೆ? ಕುಡುಗಲು ಇಟ್ಕೊಂಡೆ. ಕುಡುಗಲು ಇಟ್ಕೊಂಡು ಏನ್ ಮಾಡಿದ್ರೆ ಭೂಮಿಯ ಪೈರು ಮಾಗಿದೆ. ಕುಡುಗಲು ಹಾಕ್ಬಿಟ್ಟು ಏನ್ ಮಾಡ್ರಿ ನೀವು? ಕೂಗಿಂದ ಮೊದಲನೇ ಬರೀಕೆ ಮರ ಇಟ್ಕೊಂಡಿದ್ರು, ಎರಡನೇ ಬರೀಕೆ ಮಾಡಿದ್ರೆ ಹದವಾದ ಕುದುಗಲ್ ಶಾರ್ಪ್ ಸಿಕ್ಕಲ್. ಏನಪ್ಪ ಅದು ಶಾರ್ಪ್ ಸಿಕ್ಕಲ್ ಅಂದ್ರೆ ದೇವರ ವಾಕ್ಯ, ಇಬ್ಬಾಯಿ ಕತ್ತಿ. ಯೇಸು ಕ್ರಿಸ್ತ ಹೇಳ್ತಾರಲ್ಲ, ನನ್ನ ಸಮಾಧಾನ ತರಕ್ಕೆ ಬದ್ಲಿಲ್ಲಿಸಕ್ ಬಂದಿದ್ದೀನಿ. ಹೇಳಂತ ಸತ್ಯ ಹೆಂಗಿರ್ತಾರಂದ್ರೆ ಸಂಸಾರದಲ್ಲೇ ಭೇದ ಭಾವ ಬಿಡ್ತದೆ. ಗಂಡ ಸತ್ಯ ಕೇಳ್ತಾರೆ, ಹೆಂಡತಿ ಕೇಳಲ್ಲ. ಹೆಂಡತಿ ಕೇಳಿದ್ರೆ ಸತ್ಯ ಮಕ್ಳಿಗೆ ಕೇಳಲ್ಲ. ಮಕ್ಳು ಕೇಳಿದ್ರೆ ಅಪ್ಪ ಅಮ್ಮ ಕೇಳಲ್ಲ. ಟೋಟಲ್ ಅಪೋಸಿಷನ್. ಇಲ್ಲ ಮಕ್ಳು ಎಲ್ಲ ಕೇಳ್ತಾರೆ, ಮನೆ ಎಲ್ಲ ಕೇಳಿದ್ರೆ ಫಾಸ್ಟ್ ಅಪೋಸಿಟ್ ಮಾಡ್ತಾರೆ. ಅದ್ರ ಈ ತರ ಏನ್ರಿ ಈ ಸತ್ಯ ಇರೋದೆ ಹೆಂಗ್ರಿ? ಅದಕ್ಕೆ ನೋಡ್ಬೇಕು ನೋಡ್ರಿ, ಇಲ್ಲಿ ಈ ಗ್ರೂಪ್ ಅಲ್ಲಿ ಎಷ್ಟು ಜನ ಕೇಳ್ತಾ ಇದ್ರಿ ಸತ್ಯನ? ಇವತ್ತು ಎಷ್ಟು ಜನ ಉಳ್ದವ್ರೆ, ಇನ್ ಮುಂದಕ್ಕಿನ್ನ ಎಷ್ಟು ಜನ ಉಳ್ತಾರೆ ನೀವೇ ನೋಡ್ರಿ. ಇರ್ತೀನಿ, ನೀವೇ ಅಬ್ಸರ್ವ್ ಮಾಡ್ತೀರಿ ನೋಡ್ರಿ. ಇರ್ತೀನಿ ಯಾಕೆ ಅಂದ್ರೆ ಸತ್ಯ ಹೆಂಗಿದೆ ಅಂದ್ರೆ ಶಾರ್ಪ್ ಆಗಿರೋಂತ ಸತ್ಯ ರೀ. ಇದ್ರ ಏನ್ ನೋಡ್ಬಿಡ್ತಾರೆ ಭೇದವಾಗಿಗಳು ಏನ್ ಮಾಡ್ತಾರೆ? ತಂದೆ ತರ್ತಾರೆ ಅಂದ್ರ ಅವಾಗೆ ಏನ್ ನೋಡಿದ್ರಿ ಯೇಸು ಕ್ರಿಸ್ತನ್ ಏನ್ ತಂದ್ರು? ಹಾ, ಯೇಸು ಕ್ರಿಸ್ತ ವಾಕ್ಯಗಳನ್ನ ನಂಬುದ್ರು ಎಷ್ಟೋ ಜನ. ಆದ್ರೆ ಅದನ್ನ ಹಿಂಬಾಸೋದಕ್ಕೆ ಅಂದ್ರೆ ತುಂಬಾ ತುಂಬಾ ಕಷ್ಟಪಟ್ರು. ಯಾಕೆ?
ಸಭೆಯಿಂದ ಏನ್ ಮಾಡ್ಬಿಡ್ತಾರೆ, ಬಹಿಷ್ಕಾರ ಮಾಡ್ಬಿಡ್ತಾರೆ. ಯಾರು ನಂಬುದ್ರ? ಫರಿಸೆಯರು, ಸದಸ್ಯರು, ಶಾಸ್ತ್ರಿಗಳು, ಲೀಡರ್ಸ್ಗಳು ಯಾರು ನಂಬುದ್ರ ಅಂತ ಪ್ರಶ್ನೆ ಕೇಳ್ತಾರೆ. ಅದೇ ತರ ಈ ಸತ್ಯ ಹೇಳಿದ್ರೆ ಎಷ್ಟು ಜನ ಹೇಳ್ತಾರೆ, ಬ್ರದರ್ ಈ ಸತ್ಯನ ಯಾರು ಪಾಸ್ಟ್ ಕೇಳಿದಾರೆ ಬ್ರದರ್, ಈ ಸತ್ಯನ ಯಾರು ರೆವರೆಂಡ್ ಹೇಳಿದಾರೆ ಬ್ರದರ್, ಇಂಥ ದೊಡ್ಡ ಲೀಡರ್ ಇರೋದಲ್ಲ ಬ್ರದರ್, ಇಂಥ ದೊಡ್ಡ ಲೀಡರ್ ನಂಬಲ್ವಲ್ಲ ಬ್ರದರ್ ಅಂತ ಹೇಳ್ತಾರೆ. ಹೌದು ಖಂಡಿತವಾಗ ಸತ್ಯವೇದ ಇರೋದೇ ಹಿಂಗೆ, ಸತ್ಯವೇದ ಇರೋದು ನಂಬ್ತೀರಾ ಅಂದ್ರೆ ಅದೇ ಸತ್ಯವೇದ ಮಕ್ಕಳು, ಅದೇ ಗೋಧಿ ಹಾಣಿಜ್ಯಕ್ಕೆ ಅಂತ ವ್ಯತ್ಯಾಸ ಅನ್ನೋದೇ ಏನ್ ಗೊತ್ತಾ ಮಾಡಕ್ಕೆ, ಭೇದ ಭಾವಗಳನ್ನ ತರದಿಕ್ಕೆ. ಅದಕ್ಕೆ ನಾನು ಸಮಾಧಾನ ತರಕ್ಕೆ ಬರ್ಲ ಅಂತ ಯೇಸು ಕ್ರಿಸ್ತ ಹೇಳ್ತಾರೆ. ಮತ್ತೆ 10ನೇ ಅಧ್ಯಾಯ 34ರಿಂದ 39 ಸಮಾಧಾನಕ್ಕೆ ಬಂದಿರೆಂದು ನೆನೆಸಬೇಡಿರಿ. ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬರಲಿಲ್ಲ, ಖಡ್ಗವನ್ನು ಹಾಕುವುದಕ್ಕೆ ಬಂದೆನು. ಖಡ್ಗವನ್ನ ಹಾಕೋದಕ್ಕೆ ಬಂದಿದ್ದೀನಿ. ಅವರ ನಿಮ್ಮಲ್ಲೇ ಭೇದ ಭಾವಗಳು, ಖಡ್ಗ ಅಂದ್ರೆ ಶಾರ್ಪ್ ಸಿಕ್ಕಲ್, ಶಾರ್ಪ್ ಆಗಿ ಸತ್ಯದ ಮುಖಾಂತರ ಡಿಫ್ರೆನ್ಸ್ ಗಳು. ಅವರ ನೋಡ್ರಿ, ಆತ್ಮ, ನರ್ಕ, ತ್ರಯಕತ್ವ. ಅವರ ಏಕ್ ಜನ ತ್ರಯಕತ್ವ ನಂಬುದ್ರಿ, ಹೆಚ್ಚು ಜನ ಈ ಗ್ರೂಪ್ ಇಂದ ತ್ರಯಕತ್ವ ನಂಬದಿರ ಬಿಟ್ಟೋಗ್ರು. ಯೋಚನೆ ಮಾಡಿರ್ತಾರೆ, ಅವರ ಮಾತಾಡಿದ್ರೆ ಕೋಳಿ ಮೊಟ್ಟೆ ಎಕ್ಸಾಂಪಲ್ ಕೊಡ್ತಾರೆ, ತೆಂಗಿನಕಾಯಿ ಎಕ್ಸಾಂಪಲ್ ಕೊಡ್ತಾರೆ, ಸೂರ್ಯನ ಎಕ್ಸಾಂಪಲ್ ಕೊಡ್ತಾರೆ. ಎಲ್ಲಪ್ಪ ಐತೆ ಬೈಬಲ್ ಅಲ್ಲಿ ಅಂತಂದ್ರೆ, ಇಲ್ಲ ಬ್ರದರ್ ಇದು ಬೈಬಲ್ ಅಲ್ಲಿ ಇಲ್ಲ, ತ್ರಯಕತ್ವ ಅಂತ ವಾರ್ತೆ ಇಲ್ಲ, ಆದ್ರೂ ಕೂಡ ನಾವು ನಂಬಬೇಕು ಅಂತ ಹೇಳ್ತಾರೆ. ನಾವ್ ಏನ್ ಹೇಳೋಣ ಹೇಳ್ರಿ, ಬೈಬಲ್ ಇರೋದು ನಂಬ್ರಪ್ಪ ಅಂದ್ರೆ, ಇಲ್ಲ ನಾ ಇಲ್ದಿರೋ ನಂಬ್ತೀನಿ ಅಂತಾರೆ. ಆತನ ಮಗನ ಏನು, ಆತನ ಮಗನ ಹೆಸರೇನು, ಆತನ ಹೆಸರೇನು ಅಂತ ಈ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಸಾಧ್ಯನೇ ಇಲ್ಲ. ಅವರೇ ಇವರು ಇವರೇ ಅವರು ಅನ್ನೋ ಏನ್ರಿ ಇದು ಕನ್ಫ್ಯೂಷನ್ ಅಲ್ವಾ. ಅದ್ರ ಅಲ್ಲಿ ಕರ್ತನಲ್ಲಿ ಪ್ರೀತನ ಸೋದರಿಗಳ ದೇವರು ಬಿಳಿ ಬಿಡ್ಲಿ ಬಿಟ್ಬಿಡಿ ಬೆಳಿಲಿ, ಜೊತೆಗೆ ಅಂತಂದ್ರು ಡಿಸ್ಟರ್ಬ್ ಮಾಡಕ್ ಹೋಗ್ಬಿಡಿ ಅಂದ್ರು. ಅದರ ಸುಗ್ಗಿ ಕಾಲದಲ್ಲಿ ಏನ್ ಮಾಡ್ತೀನಿ, ಏನ್ ಮಾಡ್ತೀನಿ, ಗೋಧಿನ ಏನ್ ಮಾಡ್ತೀನಿ, ಕುಯ್ತೀನಿ. ಗೋಧಿನೆಲ್ಲ ಒಂದ್ ಕಡೆಗೆ ಏನ್ ಮಾಡ್ತೀನಿ, ಒಟ್ಟಿಗೆ ಸೇರಿಸ್ತೀನಿ ಅಂದ್ರ ದೇವ್ರು ಇವತ್ತು ಮಾಡ್ತಾ ಇರೋದು ಕರ್ತನಲ್ಲಿ ಪ್ರೀತನ ಸೋದರಿಗಳು. ಅದೇ ಕೆಲಸ ಯಾರೆಲ್ಲ ದೇವ್ರ ವಾಕ್ಯಕ್ಕೆ ವಿಜಯರಾಗಬೇಕು ಅಂತಿದ್ರು, ಅದನ್ನೆಲ್ಲ ಏನ್ ಮಾಡ್ತಾರೆ, ದೇವ್ರು ಒಟ್ಟಿಗೆ ಸೇರಿಸ್ತಾ ಇದಾರೆ. ಅದರ ಆದ್ರೆ ಏನ್ರಿ, ಈ ನಮ್ದೇ ಇರೋರನ್ನು ಅವ್ರದ್ದು ಒಟ್ಟಿಗೆ ಸೇರಿಸ್ತಾ ಇದಾರೆ. ಹಿಂಗೆ ಸುಳ್ಳ ಒಂದು ಕಟ್ಟಿನಲ್ಲಿ ಕಟ್ಟಾಗ್ತಾ ಇದಾರ ಅವ್ರನ್ನ. ಅದ್ರ ಓದಿದ್ರಿ ಎರಡನೇ ತಿಳಿಸ್ ಎರಡನೇ ಅಧ್ಯಾಯ 8-12 ಸೆಕೆಂಡ್ ತಿಳಿಸೋದು, ಏನ್ ಸೆಕೆಂಡ್ ಚಾಪ್ಟರ್ 8-12 ತೆಗೆಯಲ್ಪಟ್ಟರು. ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು, ಅವನನ್ನು ಏಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು, ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು. ಆ ಅಧರ್ಮ ಸ್ವರೂಪನು ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕೆ ಅನುಗುಣವಾಗಿರಬಹುದು, ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಇವುಗಳಿಂದ ದುರ್ನೀತಿಯ ಎಲ್ಲಾ ವಂಚನೆಗಳಿಂದಲೂ ಕೂಡಿ ನಾಶನದ ಮಾರ್ಗದಲ್ಲಿರುವರಿಗೋಸ್ಕರ ಸಂಭವಿಸುವುದು. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆ ಭ್ರಮೆಯನ್ನು ಮಧ್ಯದಲ್ಲಿ ಮಾಡ್ತಾರೆ, ಕಳಿಸ್ತಾರೆ. ಸತ್ಯದ ಮೇಲೆ ಪ್ರೀತಿ ಇಲ್ಲದ ಕಾರಣದಿಂದ, ಯಾವ ಸತ್ಯ ವಾಕ್ಯ ಹಿಂಗೆ ಹೇಳ್ತಾರೆ ಅಂದ್ರೆ ಅದಕ್ಕೆ ಸರೆಂಡರ್ ಆಗಕ್ಕೆ ಮನ್ಸೇ ಇಲ್ದಿರ ಕಾರಣದಿಂದ ದೇವ್ರೇನ್ ಮಾಡ್ತತೆ, ಅಸತ್ಯ ನಂಬಂತ ಭ್ರಮೆನ್ ಏನ್ ಮಾಡ್ತಾರೆ, ದೇವ್ರು ಕಳಿಸ್ತಾರೆ, ಕಟ್ಟಾಕ್ತಾರೆ. ಅದ್ರ ಏನ್ ಮಾಡ್ತಾರೆ, ಗೋಧಿ ಒಂದ್ ಕಡೆ ಕಟ್ಟಿಡ್ತಾರೆ, ಅಣಜಿನ್ ಕೂಡ ಕಟ್ಟಿಡ್ತಾರೆ. ಗೋಧಿಗೆ ಏನ್ ಮಾಡ್ತಾರೆ, ಎಲ್ಲಿ ಸೇರ್ತಾರ ಕಣಜಕ್ಕೆ ಸೇರಿಸ್ರಿ ಅಂದ್ರು. ಆದ್ರೆ ಒಟ್ಟಿನೆಲ್ಲ ಏನ್ ಮಾಡ್ತಿದ್ರು, ಬೆಂಕಿಗೆ ಹಾಕಿ ಏನ್ ಮಾಡಿ ಸುಟ್ಟಾಕಿ ಅಂದ್ರು. ಅದ್ರ ಅದಕ್ಕೆ ಸುಗ್ಗಿನ ಹೆಂಗ್ ಮಾಡ್ತಾ ಇದ್ರೆ, ನಾಲ್ಕು ಕೋಣೆಗಳಲ್ಲಿ ಏನ್ ಮಾಡ್ತಾರೆ, ದೂತರುಗಳನ್ನ ಕಳಿಸ್ರಿ ಅಂತಂದ್ರು. ಯಾರು ದೂತರು ಅಂತಂದ್ರೆ, ಪರಲೋಕದ ದೂತರ ಬರ್ತಾರೆ ಸುಗ್ಗಿ ಮಾಡಕ್ಕೆ. ಅದರ ದೇವ್ರ ಮಕ್ಕಳು, ದೇವ್ರ ಮಕ್ಕಳ ಮುಖಾಂತರ ಸುಗ್ಗಿ ಮಾಡೋದು. ಮೊದಲೇ ಬರೋಕೆ ಸುಗ್ಗಿ ಮಾಡಿದ ಯಾರು, ಅಪೋಸ್ತಲರ ಮುಖಾಂತರ ಸುಗ್ಗಿ ಮಾಡಿಸಿದ್ರು. ಯೇಸು ಕ್ರಿಸ್ತ ಏನ್ ಮಾಡಿದ್ರು, ತನ್ನ ಶಿಷ್ಯರುಗಳ ಮುಖಾಂತರ ಸುಗ್ಗಿ ಮಾಡಿಸಿದ್ರು. ಈ ತರ ಯೇಸು ಕ್ರಿಸ್ತ ಎರಡನೇ ಬರೋಕೆ ಕೂಡ ತನ್ನ ಭೂಲೋಕದ ರೆಪ್ರೆಸೆಂಟೇಟಿವ್ಸ್ ಆಗಿರೋಂತ ದೇವ್ರ ಮಕ್ಕಳ ಮುಖಾಂತರ ಮಾಡಿದ್ ಇವಾಗ ಸುಗ್ಗಿ ಕೆಲಸನೇ ಮಾಡೋದವ್ರು, ಅವರು ಮಾಡಿಸೋದು. ಲಿಟರಲ್ ಆಗಿರೋ ದೂತರುಗಳೆಲ್ಲ ನಾವು ಬೈಬಲ್ ಓದಿದ್ರಿ, ದೂತರು ಅಂದ್ರೆ ಏನು ಅಂತ ನೋಡ್ತೀರಿ, ಏನ್ರಿ ದೇವ್ರ ವಾಕ್ಯ ಉಪದೇಶ. ದೇವ್ರ ವಾಕ್ಯ ಯಾರು ಬಾಯಲ್ಲಿ ಇರ್ತಾರೋ ಅವ್ರೇನಾಗಿದ್ರೆ ದೇವ ದೂತರು ಅಂತ ಮಲಾಖಿಲ್ ಕೂಡ ನಾವೇನ್ ಮಾಡಿದಿರಿ, ನಾವು ಓದಿದಿರಿ ಅಂದ್ರೆ ಅದನ್ನ ಕರ್ತನಲ್ಲಿ ಪ್ರೀತಿಯಂತ ಸೋದರ ಸೋದರಿಗಳೇ, ದೇವರ ಒಂದು ಏನ್ರಿ ಒಂದು ಎರಡನೇ ಸುಗ್ಗಿ ಇದು. ಅದರ ನೋಡ್ರಿ ಏನ್ ನೋಡಿದ್ರೆ, ಯಹೂದ್ಯರ ಕಾಲದಲ್ಲಿ ಒಂದು ಸುಗ್ಗಿ ಮುಗೀತು, ಅದರ ಅವ ನೆಕ್ಸ್ಟ್ ಏನಾಯ್ತು, ಸುವಾರ್ತೆ ಯುಗದ ಸುಗ್ಗಿ ಆರಂಭ ಆಯ್ತು. ಸುವಾರ್ತೆ ಯುಗದ ಸುಗ್ಗಿ ಅಂತ್ಯ ಆಗಿದ್ಮೇಲೆ ನೆಕ್ಸ್ಟ್ ಬರೋದು ಕ್ರಿಸ್ತನ ರಾಜ್ಯ. ಕ್ರಿಸ್ತನ ರಾಜ್ಯ ಏನಾಗಬೇಕು, ಒಂದು ಸುಗ್ಗಿ ನಡೀಬೇಕು. ಅದರ ಅದನ್ನ ಓದ್ಬಿಟ್ಟು ನಾವೇನ್ ಮಾಡೋಣ, ಜಲ್ದಿ ಮುಕ್ತಾಯ ಮಾಡೋಣ. ಮತ್ತೆ 25ನೇ ಅಧ್ಯಾಯದಲ್ಲಿ ನಮ್ಗೆ ಕೊಡ್ತೀವಿ, ಓದೋಣ ಅಂತೀವಿ. ಮ್ಯಾಥ್ಯೂ 25th ಚಾಪ್ಟರ್
ವರ್ಷ 31 ಇಂದ ಹಿಡಿದು ಫಸ್ಟ್ 41 ಕೆಲವೊಂದು ವಚನಗಳು ಮಾತ್ರ ಓದೋಣ. ಮತ್ತೆ 25ನೇ ಅಧ್ಯಾಯದಲ್ಲಿ ನಾವು ಓದೋಣ ಅಂತೀರಿ. ಮೊದಲನೇದಾಗಿ 25ನೇ ಇದಲ್ಲದೆ ಮನುಷ್ಯ ಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು ಮತ್ತು ಎಲ್ಲಾ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಕುರುಬನು ಆಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ಎಡಗಡೆಯಲ್ಲಿ ನಿಲ್ಲಿಸುವನು. ಆಗ ಆಡುಗಳನ್ನ ಮತ್ತೆ ಕುರಿಗಳನ್ನ ಎಡಗಡೆಗೆ ಬಲಗಡೆಗೆ ನಿಲ್ತಾರೆ ಅಂತ ಏನ್ ಮಾಡ್ತಾರೆ ನೋಡ್ತೀರಿ. ಆಮೇಲೆ ನೋಡ್ಬೇಕ್ರೆ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನಾನು ಹಸಿದಾಗಿದ್ದೆ, ನನ್ಗೆ ಏನ್ ಮಾಡಿದ್ರಿ ನೀವು ನನಗೆ ಊಟಕ್ಕೆ ಕೊಡ್ರಿ ಓದಿರ್ತಾರೆ. ಅದೇ ನಾನು ಹಸಿದಿದ್ದೆನು, ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಾಯಾರಿದ್ದೆನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ. ಪರದೇಶಿಯಾಗಿದ್ದೆನು, ನನ್ನನ್ನು ಸೇರಿಸಿಕೊಂಡಿರಿ. ಬಟ್ಟೆ ಇಲ್ಲದವನಾಗಿದ್ದೆನು, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದೆನು, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ. ಸೆರೆಮನೆಯಲ್ಲಿದ್ದೆನು, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳಿದನು. ಓಕೆ ಸರ್, ಅದಕ್ಕೆ ನೋಡ್ರಿ, ಸೆರೆಮನೆಯಲ್ಲಿದ್ದೆ ನೋಡೋದಕ್ಕೆ ಬಂದ್ರಿ, ಆಹಾರ ಇಲ್ಲದವನಾಗಿದ್ದೆ ಊಟಕ್ಕೆ ಕೊಟ್ರಿ, ವಸ್ತ್ರ ಇಲ್ಲದವನಾದ್ರೆ ಹುಡುಗರಿಗೆ ನೀವು ಕೊಟ್ರಿ, ನಾನು ಸೆರೆಮನೆಯಲ್ಲಿದ್ದೆ ನನ್ನ ನೋಡಕ್ಕೆ ಬಂದಿದ್ದೆ ಅಂತಾರೆ. ಎಷ್ಟೋ ಜನ ಏನ್ ಮಾಡೋದಂದ್ರೆ ಈ ವಚನದ ಆಧಾರದ ಮೇಲೆ ಏನ್ ಮಾಡೋದು ಅಂತ ಏನ್ರಿ, ಬಡವ್ರಿಗೆ ಏನ್ ಮಾಡೋದು ಆಹಾರ ಕೊಡೋದು, ವಸ್ತ್ರ ಇಲ್ದಿರೋಗೆ ಮಾಡ್ರಿ ವಸ್ತ್ರ ಕೊಡೋದು, ನೀರ್ ಇಲ್ದಿರೋಗೆ ಮಾಡೋದು ಕುಡಿಯಕ್ಕೆ ನೀರ್ ಕೊಡೋದು, ಆಮೇಲೆ ಕಾಯಿಲೆ ಇಲ್ದಿರೋರ್ಗೆ ಏನ್ ಮಾಡೋದು ಹೋಗಿ ಉಪಚಾರಗಳು ಮಾಡೋದು, ಆಮೇಲೆ ಜೈಲ್ ಅಲ್ಲಿರೋರ್ಗೆ ಏನ್ ಮಾಡೋದು ಜೈಲ್ ಮಿನಿಸ್ಟ್ರಿ ಅಂತ ಮಾಡೋದು. ಅಲ್ಲ, ಎಷ್ಟೋ ಜನ ಏನ್ ಮಾಡ್ತಾರೆ ಈ ವಾಕ್ಯ, ಅದು ಇವಾಗ ಹೇಳೋದು ಎಸ್ ನಮ್ ಹೇಳೋರೇ ಅಲ್ಲ, ಇವಾಗ ಹೋಗಿ ಕೆಲಸಗಳು ಮಾಡ್ಬೇಕು ಅಂತ ಏನ್ ಮಾಡ್ತಾರೆ, ಎಲ್ಲ ಕೆಲಸಗಳನ್ನ ಮಾಡ್ತಾರೆ. ಅವರ ಕರ್ತನಲ್ಲಿ ಪ್ರೀತಿ ಅಂತ ಸೋರೋಸೋರ್ಗೆ ಯೇಸು ಕೃಷ್ಣ ಕಾಲದಲ್ಲಿ ಜೈಲ್ ಇರ್ಲಿಲ್ವಾ? ಯೋಹಾನ ಜೈಲ್ ಇರ್ಬೇಕ್ರೆ ಯೇಸು ಕೃಷ್ಣ ಜೈಲ್ ಹೋಗಿದ್ರ ಯೋಹಾನ ನೋಡಕ್ಕೆ? ಯೇಸು ಕ್ರಿಸ್ತು ಬಂದ್ಬಿಟ್ಟು ಇನ್ನೊಂದ್ರೆ ಎಷ್ಟು ಜನ ವಸ್ತ್ರ ಇಲ್ದಿರೋರ್ಗೆ ವಸ್ತ್ರ ಕೊಟ್ಟಾರೆ ಯೋಚನೆ ಮಾಡಿರ್ತೀನಿ, ಎಷ್ಟು ಜನ ಆಹಾರ ಇಲ್ದಿರೋರ್ಗೆ ಆಹಾರ ಕೊಟ್ಟರೆ, ಜೊತೆಗೆ ಬಂದಿರೋರ್ಗೆ ಊಟ ಇಲ್ದಿರಬೇಕು ಊಟ ಕೊಟ್ಟವ್ರೆ. ಆದ್ರೆ ಯೇಸು ಕ್ರಿಸ್ತು ಸ್ವತಃ ಇದ್ರ ಎಷ್ಟು ಸತಿ ಕೆಲಸ ಮಾಡೋದ್ರ. ಅದಕ್ಕೆ ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕು, ಈ ವಚನ ಯಾವಾಗ ಅಪ್ಲೈ ಆಗ್ತದೆ ಹೇಳ್ಬೇಕು. ನೋಡಿ ಅದೇ ಅಧ್ಯಾಯದಲ್ಲಿ 31ನೇ ವಚನ ಇನ್ನೊಂದ್ಸರಿ ಓದಿ, Matthew 25:31. ಇದಲ್ಲದೆ ದೇವಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ಕೂಡಿ ಬರುವಾಗ ಇವಾಗಲ್ಲ, ಎರಡನೇ ವರದಿಕಲ್ಲಿ ಯೇಸು ಕ್ರಿಸ್ತ ಬರ್ಬೇಕಾದ್ರೆ ಏನಾಗದು, ಇದು ಸಂಭವಿಸುವಂತ ಒಂದು ಕೆಲಸ. ಇವಾಗಲ್ಲ, ಅದು ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ಅಲ್ಲಿ ಮಹಿಮೆಯಿಂದ ಅವರು ಬರ್ಬೇಕಾದ್ರೆ ಅವಾಗ ಆಗಂತ ಕೆಲಸ. ಅವಾಗ ಏನ್ ಹೇಳ್ತಾರೆ, ಅವ್ರ ಮುಂದೆ ಹೆಂಗಿರ್ತದಂತೆ, ಇಡೀ ಜನಾಂಗವು ಹೆಂಗಿರ್ತದೆ, ಕುರಿಗಳು ಪಡ್ಕೊಳ್ತಾರೆ, ಆಡುಗಳ ತರ ಕೂಡ್ಸಿರ್ತದಂತೆ. ಹಂಗ್ರೆ ಯೇಸು ಕ್ರಿಸ್ತ ಎರಡನೇ ಬರೀ ಕೇಳಿದ್ರೆ ಕೆಲಸ ಇಲ್ವಾ, ಕುರಿ ಮತ್ತೆ ಆಡುಗಳನ್ನ ಸಪರೇಟ್ ಮಾಡಕ್ಕೆ ಬರ್ತಾರೆ ಅವರು? ಇಲ್ಲ. ಇದು ಒಂದು ಪ್ಯಾರಬಲ್, ಅದರ ಪ್ಯಾರಬಲ್ ಅಂತಂದ್ರೆ ಒಂದೊಂದು ಇದಕ್ಕೂ ಇಲ್ಲಿ ಒಂದು ಅರ್ಥ ಇದೆ. ಅದರ ಅಂದ್ರೆ ಏನ್ ಮಾಡ್ಬೇಕು, ಕುರಿಯನ್ನು ಏನೋ ಹಾಡೊಂದು ಏನೋ ಅಂತ ಮಾಡ್ತಾವ ನಾವು ನೋಡ್ಬೇಕು. ಅಂದ್ರ ನೀವು ಯೇಸು ಕೃಷ್ಣ ಒಂದ್ ಕಡೆ ಹೇಳಿದಾರೆ ಗೊತ್ತಾ, ಏನ್ರಿ ನಿಜವಾದ ಕುರಿ ಏನ್ ಮಾಡ್ತದೆ ನನ್ನ ಮಾತನ್ನ ಕೇಳ್ತದೆ, ಕಿವಿ ಕೊಡ್ತದೆ ಅಂತ ಹೇಳ್ತಾರೆ, ಕರೆಕ್ಟಾ? ಆದ್ರೆ ಇನ್ನೊಂದು ಒಂದು ಹಿಂಡಿದೆ ನನ್ಗೆ, ಅದನ್ನು ನಾನು ಸೇರಿಸ್ಬೇಕು ಅಂತ ಹೇಳ್ತಾರೆ. ಓದಿಂತೀನಿ ಇಲ್ಲಿ John 10:16, ಯೋಹಾನ 10:16 ವಚನ. ಇದಲ್ಲದೆ ಈ ಹಟ್ಟಿಗೆ ಸೇರದಿರುವ ಇನ್ನೂ ಬೇರೆ ಕುರಿಗಳು ನನಗೆ ಅವೆ, ಅವುಗಳನ್ನು ನಾನು ತರಬೇಕು, ಅವು ನನ್ನ ಸ್ವರಕ್ಕೆ ಕಿವಿಗೊಡುವವು. ಆಗ ಒಂದೇ ಹಿಂಡು ಆಗುವುದು, ಒಬ್ಬನೇ ಕುರುಬನಿರುವನು, ನಾನು ತಿರುಗಿ ಪಡಕೊಳ್ಳುತ್ತೇನೆಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ. ಇವಾಗ ನಾವು ಏನಾಗಿದ್ದೀರಿ, ಆ ಕುರಿಗಳು ಇನ್ನೊಂದು ಹಿಂಡಿದೆ ಅಂತೆ, ಅದನ್ನು ಸೇರಿಸ್ಬೇಕು ಅಂತ ಹೇಳ್ತಾರೆ. ಯಾವಾಗ ಯಾವಾಗ ಕ್ರಿಸ್ತನ್ ರಾಜ್ಯದಲ್ಲಿ ಇವಾಗ ಸತ್ಯ ಕೇಳಿದ ಮಕ್ಕಳುಗಳು ಅವರು ಅದೇ ಕೆಲವು ಜನ ಇದಾರೆ ಇನ್ನೋಸೆಂಟ್ ಆಗಿ ಗೊತ್ತಿಲ್ಲದ್ರೆ ಹಾಕ್ಬಿಟ್ಟವ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಏನ್ ಮಾಡ್ತಾರೆ ಅವ್ರನ್ನ, ಅವ್ರನ್ನ ಏನ್ ಮಾಡ್ತಾರಂತೆ ಅಲ್ಲಿ ಅಲ್ಲಿ ಸೇರಿಸ್ತಾರಂತೆ. ಯಾವಾಗ, ಇವಾಗಲ್ಲ, ಇಲ್ಲಿ ಆತನ ಒಂದು ರಾಜ್ಯದಲ್ಲಿ. ಅದಕ್ಕೆ ಯೇಸು ಕ್ರಿಸ್ತು ಎರಡನೇ ಮಡಿಕೆಯಲ್ಲಿ ಬರ್ಬೇಕಾದ್ರೆ ಭೂಲೋಕದಲ್ಲಿ ಜಜ್ಮೆಂಟ್ ಮಾಡ್ತಾರೆ,
ಜಜ್ಮೆಂಟ್ ಅಂದ್ರೆ ಏನು ಅಂದ್ರೆ, ಜನಗಳು ಮಾಡಂತ ಒಂದು ಒಳ್ಳೆ ಕೆಲಸಗಳ ಮುಖಾಂತರ ಅವ್ರಿಗೆ ಏನ್ ಮಾಡ್ತಾರೆ, ನ್ಯಾಯ ತೀರ್ಪು ಒಂದು ಮಾಡ್ತಾರೆ. ಆ ನ್ಯಾಯ ತೀರ್ಪು ಬಗ್ಗೆನೇ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರ ಅಂದ್ರೆ, ಅದಕ್ಕೆ ಏನಂತಾರೆ, ಕುರಿಗಳ ತರ ಯಾರ ಒಂದು ಗುಣಗಳನ್ನ ವ್ಯಕ್ತಪಡಿಸ್ತಾರೋ ಅವ್ರಿಗೆ ದೇವರ ಒಂದು ರಾಜ್ಯಕ್ಕೆ ಏನ್ ಮಾಡ್ತಾರೆ ಸೇರಿಸ್ತಾರೆ. ಏನ್ ದೇವರಾಜ್ಯ, ಭೂಲೋಕದಲ್ಲಿ ಕಣ್ಣು ಕಾಣಿಸೋ ರೀತಿಯಲ್ಲಿ ದೇವರಾಜ್ಯದಲ್ಲಿ ಅವ್ರಿಗೆ ಒಂದು ಪಾಲ್ ಕೊಡ್ತಾರಂತೆ. 34ನೇ ವಚನ ಓದಿ, 34 ಅದಲ್ಲೇ ಮ್ಯಾಥ್ಯೂ 25:34. ನನ್ನ ತಂದೆ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ಲೋಕಾದಿಯಿಂದ ನಿಮ್ಗಾಗಿ ಸಿದ್ಧ ಮಾಡಿದ ರಾಜ್ಯವನ್ನು ನೀವು ತೆಗೆದುಕೊಳ್ಳಿ. ಲೋಕ ಆರಂಭದಿಂದ ದೇವರು ಮಾಡೋರು, ರಾಜ್ಯವನ್ನು ಸಿದ್ಧ ಮಾಡೋರು ಯಾರಿಗೋಸ, ಮನುಷ್ಯನಿಗೋಸ್ಕರ ಸಿದ್ಧ ಮಾಡೋರು, ಅದನ್ನ ನೀವು ತಗೊಳ್ಳಿ ಅಂತ ಅಂತ ಹೇಳ್ತಾರೆ. ಅದಕ್ಕೆ ಇವನ್ನೆಲ್ಲ ಪರ್ಲೋಕ ಹೋಗಲ್ಲ, ಭೂಲೋಕದ ಆಶೀರ್ವಾದನೇ ಮಾಡ್ತಕ್ಕೊಡ್ತಾರೆ ಅದರ. ಅವಾಗ ಏನ್ರಿ, ಯಾರು ದೇವರ ವಾಕ್ಯಕ್ಕೆ ವಿಧೇಯರಾಗೋದಿಲ್ವೋ, ಒಂದು ಆಡ್ತರ ಏನ್ರಿ, ಒಂದು ಒಂದು ಗುಣಗಳನ್ನ ವ್ಯಕ್ತಪಡಿಸ್ತಾರ, ಗೋಡ್ತರ, ಇವ್ರಲ್ಲಿ ಹೋಗ್ತಾರೆ ಸೆಕೆಂಡ್ ಹೋಗ್ತಾರೆ. ಅದರಲ್ಲಿ ಓದಿ 41:41. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. ನಿತ್ಯ ಬೆಂಕಿ, ಸೆಕೆಂಡ್ ಡೆತ್. ಯೇಸು ಕ್ರಿಸ್ತ ಎರಡನೇ ಬರಿಕೆಯಲ್ಲಿ ಬರ್ಬೇಕಾರೆ ಅವ್ರ ಮುಂದೆ ಈ ಎರಡ್ ತರ ಕ್ಯಾಟಗರಿ ಆಫ್ ಪೀಪಲ್ ನ ಕ್ರೈಸ್ಟ್ ಏನ್ ಮಾಡ್ತಾರೆ ಅಂದ್ರೆ, ಅವ್ರ ಕ್ಯಾರೆಕ್ಟರ್ ಬೇಸಿಸ್ ಮೇಲೆ ಏನ್ ಮಾಡ್ತಾರೆ, ಸಪರೇಷನ್ ಮಾಡ್ತಾರೆ. ಅಲ್ಲ, ಕ್ರಿಶ್ಚನ್ ರಾಜ್ಯ ಎಲ್ಲರೂ ಪುನರ್ತನಾಗಿ ಬರ್ಬೇಕಾರೆ ಅವಾಗ ಏನಾಗ್ತಾರೆ ಅಂತಂದ್ರೆ, ಏನ್ರಿ, ಆದಾಮಿಂದ ಸತ್ತಿರಂತ ಆಸಾರಸ್ಥ ಸತ್ತಿರಂತ ಪ್ರತಿಯೊಬ್ಬ ಮನುಷ್ಯ ಏನ್ ಮಾಡ್ತಾರೆ, ಈ ಭೂಮಿಲಿ ಏನ್ ಮಾಡ್ತಾರೆ, ವಾಪಸ್ ಜೀವಂತವಾಗಿ ಎತ್ಕೊಳ್ತಾರೆ. ಅಂದ್ರೆ ಅವಾಗ ಎಲ್ಲಾ ಮನುಷ್ಯರು ಬರ್ತಾರೆ, ಕೆಟ್ಟವರು ಎಲ್ಲಾ ತರ ಪ್ರತಿಯೊಬ್ಬ ಮಕ್ಕಳು ಏನ್ ಮಾಡ್ತಾರೆ ಅಲ್ಲಿ ಜೀವಂತವಾಗಿ ಎದ್ಬಿಡ್ತಾರೆ. ಎದ್ ಬಂದ್ಮೇಲೆ ಅವ್ರೇನ್ ಮಾಡ್ಬೇಕು ಅಂದ್ರೆ, ತನಗಿರಂತ ಎಲ್ಲಾ ದುಷ್ಟ ಕೆಲಸಗಳನ್ನ ಏನ್ ಮಾಡ್ಬೇಕು, ಅವರು ಅವ್ರು ಬಿಟ್ಟು ದೇವ್ರ ಕಡೆಗೆ ಮಾಡಕ್ ಹೋಗ, ಅವ್ರು ತಿರ್ಕೊಬೇಕು. ಅವಾಗ ಎಷ್ಟೋ ಜನ ಏನಾಗಿದ್ ಬರ್ತಾರೆ, ಅವರು ಊಟ ಇಲ್ದಿರ ಬರ್ತಾರೆ, ಅದರ ಬಾಯಾರಿಕೆಯಾಗಿ ಬರ್ತಾರೆ. ಏನಿದು ಊಟ ಬಾಯಾರಿಕೆ ಅಂತಂದ್ರೆ, ಏನ್ರಿ, ಉಪವಾಸ. ಯೇಸು ಕ್ರಿಸ್ತ ಹೇಳ್ತಾರಲ್ಲ, ಮನುಷ್ಯ ರೊಟ್ಟಿನ ಮಾತ್ರ ಬದುಕೋದಿಲ್ಲ, ದೇವ್ರ ವಾಕ್ಯ, ದೇವ್ರ ವಾಕ್ಯದ ಉಪವಾಸ, ದೇವ್ರ ವಾಕ್ಯನೇ ಗೊತ್ತಿಲ್ಲ ಅಂತ ಎಲ್ಲ ಮನುಷ್ಯ ಮಾಡ್ತಾರೆ. ಅವಾಗ ಅವಾಗ ಎಲ್ಲಿ ಬರ್ತಾರೆ, ಇದೇ ಭೂಮಿಗೆ ಬರ್ತಾರೆ. ಎಷ್ಟೋ ಜನಗಳಿಗೆ ಇವತ್ತು ಏನಿಲ್ಲ, ನೀರಿಲ್ಲ, ಏನ್ ನೀರು, ನಿಜವಾದ ಒಂದು ಸತ್ಯನಾಗಿಲ್ಲ ಇವತ್ತು, ಇಲ್ಲ ಎಲ್ಲ ಬೋರ್ವೆಲ್ ನೀರು ಕುಡಿತಾವ್ ಚೆನ್ನಾಗಿ, ಅದ್ರ ಅದು ಅಡಲ್ಟ್ರೇಟೆಡ್, ಅದರ ಅದಕ್ಕೆನ ಎಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಕೊಟ್ಟಿ ಕೊಟ್ಟಿ ಎಲ್ಲ ಅದೇ ನೀರು ಸೂಪರ್ ಆಗಿ ತಿಳ್ಕೊಂಡ್ಬಿಟ್ಟಾರೆ. ಅದರ ಅದಕ್ಕೆ ಕ್ರಿಸ್ತನ್ ರಾಜನ ಏನ್ ಮಾಡ್ತಾರೆ, ರಿವರ್, ಅದರ ಫ್ರೆಶ್ ವಾಟರ್ ಏನ್ ಮಾಡ್ತಾರೆ, ಫ್ರೆಶ್ ಸತ್ಯ ಏನ್ ಮಾಡ್ತಾರೆ ಅವ್ರಿಗೆ, ಅವ್ರು ಕೊಡ್ತಾರೆ. ಇದೇ ಸತ್ಯನ ದೇವರ ಅದನ್ನ ಕೂಡ. ಅದಕ್ಕೆ ಪ್ರಕಟಣೆ 21ನೇ ಹೇಳ್ತಾರಲ್ಲ, ಒಂದ್ ನದಿ ಏನ್ ಮಾಡ್ತಾ ಅಲ್ಲಿ ಯೆರೂಸಲೇಮಿಂದ ಹರಿತಾ ಬಂತು. ಕ್ರಿಸ್ತನ್ ರಾಜ ಪ್ರತಿಯೊಬ್ಬ ಮನುಷ್ಯ ಏನ್ ಮಾಡ್ತಾರೆ, ಸತ್ಯನ ಕೊಡ್ತಾರೆ. ಅದರ ಆಮೇಲೆ ನಾನು ಕಾಯಿಲೆಯಿಂದ ನಡೀತಾ ಇದ್ದೆ, ಆಮೇಲೆ ವಸ್ತ್ರ ಇಲ್ದಿರೋತರ ಇದ್ದೆ ಅಂತಂತಾರೆ. ವಸ್ತ್ರ ಏನು, ನೀತಿ ವಸ್ತ್ರ. ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲಾ ಪೂಜಾರಿಗಳು, ಎಲ್ಲಾ ಮೌಲನಗಳು ಎಲ್ಲ ಇದ್ ಬರ್ತಾರೆ. ನಾವು ಪರಲೋಕಕ್ಕೆ ಹೋಗ್ಬಿಟ್ಟಿದ್ರಿ, ನಾವು ಅಲ್ಲ, ನಾವು ದೇವರು, ಗೋವಿಂದ ಗೋವಿಂದ ಅಂತ ಬರ್ತಾರೆ. ಅವ್ರು ಹೇಳ್ತಾರೆ, ಇಲ್ಲ ಮಹಾರಾಜ, ಅದೆಲ್ಲ ಯಾವ್ದು ಇಲ್ಲ, ತಗೋ ಯೇಸು ಕ್ರಿಸ್ತ ನೀತಿ ವಸ್ತ್ರ ಧರಿಸ್ಕೊಳ್ಳಿ, ಕ್ರಿಸ್ತನೇ ನಮ್ಗೆ ಏನ್ ಮಾಡೋದು, ರಕ್ಷಣೆ ಕೊಟ್ಟಿದ್ರು. ಈ ನೀತಿ ವಸ್ತ್ರ ಏನ್ ಮಾಡೋದು, ಒಬ್ರಿಗೆ ದಯಪಾಲಿಸೋದು, ಇದೇ ನೀತಿ ವಸ್ತ್ರ. ಏನ್ ಮಾಡೋದು, ಎಲ್ಲ ಮನುಷ್ಯರಿಗೆ ಪುನರ್ತನ ಬಂದಿರೋದು ಏನ್ ಮಾಡೋದು, ಅಲ್ಲಿ ಅಲ್ಲಿ ಕೂಡ ಅದಕ್ಕೆ ಪುನರ್ತನ ಹೆಂಗಾಗ್ತಾರೆ, ಬ್ಯಾಚ್ ಬೈ ಬ್ಯಾಚ್ ಆಗಿ ಆಗ್ತದೆ. ಹೆಂಗೆ ಬ್ಯಾಚ್ ಬೈ ಬ್ಯಾಚ್ ಸಾಯ್ತಾ ಇದ್ರು, ಅದೇ ತರ ಪುನರ್ತನ ರಿವರ್ಸ್ ಆರ್ಡರ್ ನಿಧಾನವಾಗದು. ಒಂದು ಬ್ಯಾಚ್ ಮುಂಚೆ ಎದ್ ಬಂದಿರೋರು ಅನಂತರ ಬರೋ ಬ್ಯಾಚ್ ಏನ್ ಮಾಡ್ಬೇಕು, ಸಹಾಯ ಮಾಡ್ಬೇಕು, ಹೆಲ್ಪ್ ಮಾಡ್ಬೇಕು. ಯಾರಿಗೆ ಹೆಲ್ಪ್ ಮಾಡ್ತಾರೋ ಅವರೇ ಒಂದು ಶೀಪ್ ತರ ಕ್ಲಾಸ್ ಆಫ್ ಪೀಪಲ್. ಯಾರು ಹೆಲ್ಪ್ ಮಾಡಲ್ವೋ, ಈಗ ಹಳೆ ಕೆಟ್ಟತನಕ್ಕೆ ಹೋಗ್ತಾರೋ ಅವರೇ ಗೋಡ್ ತರ ಕ್ಲಾಸ್ ಆಫ್ ಪೀಪಲ್. ಅಲ್ಲ, ಅದೇ ನಾನು ಏನಂದ್ರೆ, ಕಾಯಿಲೆಯಲ್ಲಿ ಬಿದ್ದಿದ್ದೆ ಅಂತಂದ್ರೆ ಏನ್ ಕಾಯಿಲೆ, ಎಲ್ಲರಿಗೂ ಒಂದು ಕಾಯಿಲೆ ಇದೆ, ಪಾಪದ ಕಾಯಿಲೆ. ಕ್ರಿಸ್ತು ಬಂದಿಲ್ಲ, ಎಡ್ ಬರೀ ತಕ್ಷಣ ಚೆನ್ನಾಗಿ ಕುಡಿತಾರೆ. ರೆಸ್ಟ್ ಫಸ್ಟ್ ಹೋಗಿ ನೋಡಿದ್ರೆ ಎಲ್ಲಿ ನಮ್ ಬಾರಿತ್ತು ಅಂತ ಅಡ್ಡ ಇಲ್ಲಿದೆ ಅವ್ನು ಹುಡುಕ ಹೋಯ್ತಾನೆ, ಹುಡುಗರು ಸಿಗ್ತಾರ. ಹಾಗಲ್ಲ, ಎಷ್ಟು ಕಷ್ಟ ಬಿಟ್ಟು ಬರ್ಬೇಕಂದ್ರೆ ಅವ್ನ್ ಏನ್ ಮಾಡ್ಬೇಕು, ಇವಾಗ ಎಲ್ಲಾ ಜನಗಳು ಪ್ರೋತ್ಸಾಹ ಪಡಿಸಿ ಸತ್ಯಕ್ಕೆ ಅವ್ನಿಗೆ ಆಸಕ್ತಿ ತಂದೆ ದೇವ್ರ ಕಡೆಗೆ ಏನ್ ಮಾಡ್ಬನ್ನ ಸೆಳಿಬೇಕು. ಸೆರೆಮನೆ, ಏನ್ ಸೆರೆಮನೆ, ಎಲ್ಲರ ಮರಣದ ಸೆರೆಮನೆ ಇರ್ತಾರೆ. ಇವ್ರಿಗೆಲ್ಲ ಏನ್ ಹೇಳ್ಬೇಕು, ಹೋಗ್ಬಿಟ್ಟು ಅವನ ಪುನರ್ತನದಲ್ಲಿ ವಾಪಸ್ಸು ಬರೈತಿಲ್ಲ, ಅವ್ರಿಗೋಸ್ಕರ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ಯೇಸು ಕ್ರಿಸ್ತ ಮಾಡಿದ್ರು, ಲಾಜರಸ್ಗೆ ಪ್ರಾರ್ಥನೆ ಮಾಡಿ, ಲಾಜರಸ್ ಹೊರಗೆ ಬಾ ಅಂತಂದ್ರು. ಆದ್ರೆ ಎಷ್ಟೋ ಜನ ಸತ್ತೋಗಿರೋರಿಗೋಸ್ಕರ ನಾವಿವತ್ತು ಪ್ರಾರ್ಥನೆ ಮಾಡೋಣ. ಇಂಥ ವ್ಯಕ್ತಿ ನಮ್ಗೆ ಗೊತ್ತಿತ್ತು, ಅವರು ಪುನರ್ತನದಲ್ಲಿ ಬರಲಿ, ಅವರು ನಮ್ಮ ಜೀವನದಲ್ಲಿ ಬರಲಿ, ಅವ್ರ ಲೋಕದಲ್ಲಿ ಇರಲಿ ಅಂತ ಅವ್ರಿಗೋಸ್ಕರ ಮಾಡ್ದವ ಪ್ರಾರ್ಥನೆ ಮಾಡೋದು. ಇದೇ
ದೇವ್ರ ಮಕ್ಕಳಿರಂತಾರೆ ಎರಡು ಕ್ಯಾಟಗರಿ ಪೀಪಲ್. ಕ್ರಿಸ್ತನ್ ರಾಜರ ಎಡಗಡೆಗೆ ಬರ್ಬೇಕಾದ್ರೆ ಈ ತರ ಎರಡು ಗುಂಪಿನ ಜನಾಂಗ ಏನ್ ಮಾಡ್ತಾರೆ ಅವರು, ಅವರು ಅವ್ರ ತನ್ನ ಒಂದು ಕ್ಯಾರೆಕ್ಟರ್ ಮ್ಯಾನಿಫೆಸ್ಟ್ ಮಾಡೋ ರೀತಿಯಲ್ಲಿ, ಅವ್ರ ಗುಣಗಳಲ್ಲಿ ಯಾವ ತರ ನೋಡುತ್ತಾರೋ ವ್ಯಕ್ತಪಡಿಸೋ ರೀತಿಲಿ ಎರಡು ಗುಂಪಿನ ಜನಾಂಗ ಏನ್ ಮಾಡ್ತಾರ ಅವ್ರು ಸಪರೇಷನ್ ಮಾಡ್ತಾರೆ. ಯಾರು ದೇವರ ಆಕೆಗೆ ವಿಧೇಯರಾಗಿರ್ತಾರೋ ಅವ್ರಿಗೆ ಏನ್ ಮಾಡ್ತಾರೆ, ಭೂಮಿಯ ಒಂದು ಫೌಂಡೇಶನ್ ಇಂದ ಸಿದ್ಧ ಮಾಡಿರ್ತ ದೇವರಾಜನ ಏನ್ ಮಾಡ್ತಾರ ಅವ್ರಿಗೆ ಅವ್ರಿಗೆ ದಯಪಾಲಿಸ್ತಾರೆ. ಯಾರು ವಿಧೇಯರಾಗಿರೋದಿಲ್ವೋ ಏನ್ ಮಾಡ್ತಾರೆ ಅದನ್ನ ಎರಡನೇ ಮನ ಯಾಕೆ ಏನ್ ಮಾಡ್ತಾರೆ ನಾಶ ಮಾಡ್ತಾರೆ. ಈ ರೀತಿ ದೇವರು ಈ ಮೂರು ಸುಗಿಗಳ ಮುಖಾಂತರ ಇಡೀ ಲೋಕನ ಏನ್ ಮಾಡ್ತಾರೆ ಅಲ್ಲಿ ಶುದ್ಧ ಮಾಡ್ತಾರೆ. ಆಯ್ತಾ, ಇದೇ ಮೂರು ಸುಗ್ಗಿಯ ಒಂದು ಪಾಠ. ಓಕೆನಾ, ಇದ್ರಲ್ಲಿ ನಿಮ್ಗೆ ಯಾರಿಗೆ ಡೌಟ್ಸ್ ಇದೆಯಾ? ಈಗ ಸಿದ್ಧ ಮಾಡಿದ ನಿತ್ಯ ಬೆಂಕಿ ಒಳಕ್ಕೆ ಹೋಗಿರಿ ಅಂತ ಈ ವಾಕ್ಯ ಬಂತ ಬ್ರದರ್. ಅದೇ ಎರಡನೇ ಮರಣಕ್ಕೋಸ್ಕರ ಆ ತರ ವಾಕ್ಯ ಹೇಳೋದು. ಹೌದು ಬ್ರದರ್, ಯಾಕಂದ್ರೆ ಪ್ರಕಟಣೆ ಪುಸ್ತಕದಲ್ಲಿ ಏನ್ ನೋಡ್ತಿದ್ರೆ ಸೈತಾನನು ಆ ಸುಳ್ಳು ಪ್ರವಾದಿಯನ್ನು ಬೆಂಕಿ ಐಕ್ಯರೀಗ ದಬ್ಬದ್ರು ಅಂತ ನೋಡ್ತೀರಿ. ಆ ಬೆಂಕಿ ಐಕ್ಯರೇ ಎರಡನೇ ಮರಣ ಅಂತ ಹೇಳ್ತಾರೆ. ಸೊ ಎರಡನೇ ಮರಣ ಅಂದ್ರೆ ಸತ್ತೋಗ್ಬಿಟ್ರೆ ತಿರ್ಗಾ ಬರಕ್ ಸಾಧ್ಯನೇ ಇಲ್ಲ, ಎ ಪ್ಲೇಸ್ ಆಫ್ ನೋ ರಿಟರ್ನ್ ಅಂತ ಹೇಳೋದಕ್ಕೆ ಬೈಬಲ್ ಅಲ್ಲಿ ಎರಡನೇ ಮರಣ ಅಂತ ಯೂಸ್ ಮಾಡ್ತಾರೆ. ಅದ ನಿತ್ಯ ಬೆಂಕಿ ಒಳಕ್ಕೆ ಅಂದ್ರೆ ಎರಡನೇ ಮರಣ. ಹೌದು, ಅದಕ್ಕೆ ನಿತ್ಯ ಬೆಂಕಿ ಅಂತ ಹೇಳ್ತಾರೆ. ನಿತ್ಯ ಬೆಂಕಿ ಅಂದ್ರೆ ಬೆಂಕಿಗೆ ಹಾಕ್ರೆ ಹೆಂಗ್ ವಸ್ತು ಕಂಪ್ಲೀಟ್ ಆಗಿ ನಾಶ ಆಗ್ಬಿಡ್ತದೋ ಆಯ್ತಾ, ಈ ಒಂದು ಬೆಂಕಿಗಾಗಿ ತಕ್ಷಣ ಇವನು ಸಂಪೂರ್ಣ ನಾಶ ಮಾಡತಕ್ಕ ಬಿಡೋದಿಲ್ಲ ದೇವರು ಅಂತ. ಆಯ್ತಾಯ್ತು, ಓಕೆ ಓಕೆ ಓಕೆ. ಬೇರೆ ಯಾರಿಗೆ ಡೌಟ್ ಇದೆಯಾ? ಇಲ್ಲ ಬ್ರದರ್, ಇನ್ನ ಡೌಟ್ಸ್ ಇದೆಯಾ? ಇಲ್ಲ ಕರೆಕ್ಟ್ ಅಲ್ಲ. ರಾಧಿಕಷ್ಟ, ನಿಮ್ಗೆ ಡೌಟ್ಸ್ ಇದೆಯಾ? ಬ್ರದರ್ ಒಂದು ವಾಕ್ಯ ಕೇಳ್ಬೇಕು ಅಂದ್ರೆ, ಈಗ ಹೇಳಿದ್ರಲ್ಲ ನೀವು, ಇದು ಗೋಧಿ ಜೊತೆ ಅಣಜಿ ಅದು ಸುಟ್ಟು ಬೆಂಕಿ ಸುಡ್ಲಿಕ್ಕೆ ಬೆಂಕಿಗೆ ಹಾಕ್ತಾರೆ ಅಂತ, ಈ ಪಾಸ್ಟರ್ ಹಿಂದೆ ಹೋಗುವವರೆಲ್ಲ ಮತ್ತೆ ಬರ್ತಾರ ತಿರ್ಗಿ? ಎಲ್ಲಾರು ಯಾರ್ಯಾರು ಇವಾಗ ಸತ್ಯ ಕೇಳಿಲ್ವೋ, ಯಾರ ದೇವ್ರಿಗೆ ಒಪ್ಪಿಸ್ ಕೊಟ್ಟಿಲ್ವೋ, ಇವ್ರೆಲ್ಲಾರು ಭೂಮಿಯಲ್ಲಿ ಎದ್ದು ಬರೋದು. ಅಲ್ಲ, ಸಾವಿರ ವರ್ಷದಲ್ಲಿ ಬರ್ತಾರೆ ಪಾಸ್ಟ್ಗಳೆಲ್ಲ, ಎಲ್ಲರೂ ಸಾವಿರದಲ್ಲಿ ಭೂಲೋಕದಲ್ಲಿ ಬಿಡುತ್ತಾರೆ. ಸರ್, ಯಾರು ಡೆಡಿಕೇಟ್ ಆಗಿ ದೇವ್ರಿಗೆ ಕಾನ್ಸಿಕ್ರೇಟ್ ಮಾಡಿರೋ ಸರ್, ಅವರೆಲ್ಲರೂ ಇದೇ ಭೂಮಿಗೆ ಎದ್ದು ಬರ್ತಾರೆ. ಕ್ರೈಸ್ತವರು ಕೂಡ ಇದೇ ಭೂಮಿಗೆ ಎದ್ದು ಬರ್ತಾರೆ. ಜೀಸಸ್ ಲವ್ ಮಿನಿಸ್ಟ್ರಿಯಲ್ಲಿ ನೀವು ಹೇಳಿದ್ರಲ್ರಿ ಬ್ರದರ್, ಬ್ರದರ್ ಬ್ರದರ್ ಹೇಳ್ರಿ, ಜೀಸಸ್ ಲವ್ ಮಿನಿಸ್ಟ್ರಿ ಒಳಗೆ ನೀವು ಲಾಸ್ಟ್ ಟೈಮ್ ಇದು ಹೇಳಿದ್ರಲ್ರಿ, ಇದು ಸೀರಿ ನನ್ನ ಕಡೆ ನೋಟ್ಸ್ ಬುಕ್ ಎಲ್ಲ ಇತ್ತರಿ ಇದು ಲಾಸ್ಟ್. ಅವಾಗಿಂದ ಎಲ್ಲ ನಮ್ ಕಡೆ ಇದೆ. ಹೌದೌದು, ಹಾ, ಇದನ್ನ ತುಂಬಾ ಜನರಿಗೆ ಹೇಳಿದ್ದೆ. ಓಕೆ ಓಕೆ. ಆಮೇಲೆ ರಾಜು ಬ್ರದರ್ ಹೇಳಿ, ಇದ್ರಿ ಇಬ್ರಿಯಾದಲ್ಲಿ ಮತ್ತೆ ಯಾಕೋ ಪತ್ರಿಕೆಗಳು ಹೇಳಿದಾಗ್ರೆ, ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಬಂದು ಬೇಕಂದು ಪಾಪ ಮಾಡಿದರೆ ಅವನಿಗೆ ಕ್ಷಮಾಪಣೆ ಇಲ್ಲ ಅಂತ ಹೇಳ್ತದಲ್ರಿ. ಹೌದು, ಬಟ್ ಹಂಗಿರುವಾಗ ಇವಾಗ ಸತ್ಯ ಗೊತ್ತಿದ್ಕೊಂಡ್ ತಿಳ್ಕೊಂಡು ಪಾಪ ಮಾಡುವವ್ರಿಗೆ ಅವ್ರಿಗೆ ಎರಡನೇ ಮರಣದಲ್ಲಿ ಅವಕಾಶ, ಎರಡನೇ ಮರಣ ಅವ್ರಿಗೆ ಇರ್ತ ಇದರಲ್ಲಿ ಅವ್ರಿಗೆ ಭಾಗ್ಯ ಹಾಕ ಆಗಲ್ರಿ, ಎದ್ ಪುನರ್ಸ್ಥಾನದಲ್ಲಿ ಎದ್ ಬರಕ್ ಆಗಲ್ರಿ ಅವರು. ಯಾರು ಈ ಸತ್ಯದ ಜ್ಞಾನದ ಪ್ರಕಾಶದಲ್ಲಿ ಬಂದವರು? ಖಂಡಿತ ಬರಕ್ಕಾಗಲ್ಲ. ಅವ್ರು ಬರ್ತಾರ ಬರಲ್ಲ ಬ್ರದರ್? ಸತ್ಯದ ಪರಿಜ್ಞಾನ ಒಂದಿ ಯಾರು ಪಾಪ ಮಾಡ್ತಾರ ಅವರು ಇನ್ನ ಎರಡನೇ ಮರಣಕ್ಕೆ ಹೋಗೋದು, ಅವರು ಕ್ರಿಶ್ಚಿಯನ್ ರಾಜ್ಯ ಕೂಡ ಬರೋದಿಲ್ಲ. ಹಾ ಬ್ರದರ್, ಓಕೆನಾ? ಓಕೆ ಬ್ರದರ್. ಇದು ಅವ್ರಿಗೆ ಮತ್ತೊಂದು ಚಾನ್ಸ್ ಇಲ್ಲ ಬ್ರದರ್ ಅಲ್ವಾ? ಇದು ಸಿಸ್ಟರ್ ಯಾರಿಗೆ ಅನ್ವಯಿಸ್ತದೆ ಅಂದ್ರೆ, ಯಾರು ಕಾನ್ಸಿಕ್ರೇಷನ್ ಮಾಡಿ ದೇವರಿಗೆ ಕಂಪ್ಲೀಟ್ ಆಗಿ ತನ್ನ ಜೀವನ ಒಪ್ಪಿಸ್ಕೊಟ್ಟಿದ್ರೋ ಅವ್ರಿಗೆ ಅನ್ವಯಿಸೋದು. ಲೋಕದಲ್ಲಿರಂತ ಹೆಸರು ಇರಂತ ಕ್ರೈಸ್ತವರಿಗೆ ಇದು ಅನ್ವಯಿಸೋದೇ ಇಲ್ಲ. ಯಾಕೆ ಅಂದ್ರೆ ಅವರು ದೇವರಿಗೆ ಯಾವತ್ತು ಒಪ್ಪಿಸ್ಕೊಟ್ಟೇ ಇಲ್ಲ. ನಾವು ಚರ್ಚ್ ಅಂತ ಕ್ಲಾಸ್ ಜ್ಞಾಪನ ಇದೆ ನಿಮ್ಗೆ, ಆ ಕ್ಲಾಸ್ ಅಲ್ಲಿ ಜ್ಞಾಪನ ಇಟ್ಕೊಳ್ಳಿ. ಲೋಕದಲ್ಲಿ ಇವತ್ತಿರೋದು ಮೆಜಾರಿಟಿ ಬಿಲೀವರ್ಸ್, ದೇವರು ಬಿಲೀವರ್ಸ್ ನ ನೋಡ್ತಾ ಬಿಲೀವರ್ಸ್ ಗೆ ಹೋಲಿಸ್ಬಿಟ್ಟೆ ಕೊಡೋದಿಲ್ಲ ದೇವರು. ಯಾರಿಗೆ ಅಂದ್ರೆ ಫಾಲೋವರ್ಸ್ ಆಫ್ ಕ್ರೈಸ್ಟ್. ಫಾಲೋವರ್ಸ್ ಆಫ್ ಕ್ರೈಸ್ಟ್ ಅಂದ್ರೆ ಯಾರು ತನ್ನ ಲೈಫ್ ನ ಡೆಡಿಕೇಟ್ ಮಾಡಿ ಏನ್ರಿ ಕ್ರಿಸ್ತನ ಮರಣದಲ್ಲಿ ಮುಳುಗ್ತಿ ಅಂತ ಡಿಸಿಷನ್ ತಗೊಂಡು ಎಲ್ಲವನ್ನ ತ್ಯಾಗ ಮಾಡಿ ಸತ್ಯಕ್ಕೆ ಹಂಗ ನಿಂತ್ಕೊಂತಾರ. ಇವ್ರಿಗೆ ದೇವ್ರ ಏನ್ ಮಾಡ್ತಾರೆ, ಪವಿತ್ರಾತ್ಮ ಕೊಟ್ಬಿಟ್ಟು ಈ ಭೂಲೋಕದ ಒಂದು ಯಾತ್ರೆನ, ಈ ಭೂಲೋಕದ ಜೀವಿತನ ಪರಲೋಕದ ಜೀವಿತಕ್ಕೆ ಯಾರು ಎಕ್ಸ್ಚೇಂಜ್ ಮಾಡ್ಕೊಂತಾರ ಅವ್ರಿಗೆ ಮಾತ್ರ ಇದು ಅನ್ವಯಿಸುತ್ತೆ. ಅನ್ವಯಿಸಿದೆ ಇಲ್ಲ, ಅವ್ರ ಕ್ರಿಸ್ತನ್ ದಾಸದಲ್ಲಿ ವಾಪಸ್ ಭೂಲೋಕದಲ್ಲಿ ಬಂದು ಅವ್ರು ಸತ್ಯ ಕಲಿತಾರೆ. ಆದ್ರೆ ನಿಜವಾಗಿ ಇವಾಗ ಎಕ್ಸಾಂಪಲ್ ಹೇಳಿದ್ರೆ ಇದು ನನ್ಗೆ ಅನ್ವಯಿಸ್ತದೆ ಅಂತ ಹೇಳ್ಬೋದು. ಆಯ್ತಾ, ಇವಾಗ ನಾನೇನೋ ಈ ಸಲ ಸತ್ಯ ಕೇಳಿದ ಮೇಲೆ ಈ ಸುಳ್ಳು ಅಂತ ಬಿಟ್ಟು ಹೋದ್ರೆ ನಾನು ಹೋದ ಎರಡನೇ ಮಂಡಿಗೆ ಇನ್ನೊಂದ್ಸಲ ಇಲ್ಲ.
ಅದೇ ನಾನು ಕೇಳಿದ್ದು. ಇವಾಗ ನಮ್ಗೆಲ್ಲ ಸತ್ಯ ಗೊತ್ತಾಗಿ ಮತ್ತೆ ತಿರುಗಿ ನಾವು ಪಾಪ ಮಾಡಿದ್ರೆ ಮತ್ತೆ ಚಾನ್ಸ್ ಇಲ್ಲ ಅಂತ. ಇಲ್ಲ ಬ್ರದರ್. ಸರಿ ಓಕೆ, ಬೇರೆ ಏನ್ ಡೌಟ್ಸ್ ಇಲ್ಲ. ಸರಿ ಆಯ್ತು, ಅಂದ್ರೆ ನಾವೇನ್ ಮಾಡೋಣ, ಒಂದು ಪ್ರಾರ್ಥನೆ ಮಾಡಿ ನಾವೇನ್ ಮಾಡೋಣ, ನಾವು ಮುಕ್ತಾಯ ಮಾಡೋಣ. ಓಕೆಂದ್ರ ಬಸವರಾಜ್ ಬ್ರದರ್, ಡೌಟ್ಸ್ ಇದೆಯಾ? ಅದೇ ಹೇಳಿದ್ವಿ ಬ್ರದರ್, ನೀವು ಮೂರನೇ ಇದ್ರೊಳಗಡೆ ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ಬಹುಶಃ ಹೋಲಿ ಸ್ಪಿರಿಟ್ ಅಂತ ಹೇಳಿದ್ರೆ ದೇವರ ವಾಕ್ಯನೇ ಅರ್ಥ ಬರ್ತದಲ್ವಾ? ಆ ಪವಿತ್ರಾತ್ಮನ ಅಭಿಷೇಕ ಅಂತಂದ್ರೆ, ಯಾವಾಗ ಪೆಂಟಿಕಾಸ್ಟ್ ಅಲ್ಲಿ ಸಭೆಗೆ ಅಂತ ಕೊಟ್ರೋ ಆ ಪವಿತ್ರಾತ್ಮ ಅಭಿಷೇಕದಲ್ಲೇ ಮಿಕ್ಕಿದೆಲ್ಲ ಸಭೆಗಳು ಸತ್ಯಕ್ಕೆ ಸೇರ್ತಾ ಸೇರ್ತಾ ಕಾನ್ಸಂಟ್ರೇಷನ್ ಮಾಡ್ತಾ ಮಾಡ್ತಾ ಆ ಪವಿತ್ರಾತ್ಮದಲ್ಲಿ ಸೇರ್ತಾರೆ, ಅವರು ಶೇರ್ ಆಗ್ತಾರೆ. ಅಲ್ಲಿ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಅವತ್ತು ಬ್ರದರ್ ಈಗ ದೀಕ್ಷೆ ಸ್ನಾನ ಮಾಡುವಾಗ ಅವರು ಪರಿಶುದ್ಧಾತ್ಮನಿಂದ ತುಂಬಿಸ್ತಾರೆ ಅನ್ನೋ ಅರ್ಥ ಬಂತಲ್ಲ, ಅದು ಏನನ್ನೋದೇ ನನ್ನ ಪ್ರಶ್ನೆ ಆಗಿತ್ತು ಅವತ್ತು ಕೂಡ. ಯಾವಾಗ ಅರ್ಥ ಆಗಿಲ್ಲ ಬ್ರದರ್, ಕ್ಲಿಯರ್ ಆಗಿ ಪ್ರಶ್ನೆ ಅರ್ಥ ಆಗಿಲ್ಲ. ಯೋಹಾನ ಒಂದ್ ಕಡೆ ಹೇಳ್ತಾನೆ ಏನ್ ಗೊತ್ತಾ, ನನ್ನ ಹಿಂದೆ ಬರೋ ನನಗಿಂತ ಶಕ್ತನು ಅವನು ನಮಗೆ ಬೆಂಕಿಯಲ್ಲಿ ಮತ್ತು ಇದರಲ್ಲಿ ದೀಕ್ಷಾ ಸ್ನಾನ ಕೊಡ್ತಾನ ಅಂತ ಹೇಳಿದ್ರೆ, ಅಲ್ಲಿ ದೀಕ್ಷಾ ಸ್ನಾನ ಅನ್ನುವ ಹತ್ರಕ್ಕೂ ಈ ನೀರಿನ ಸ್ನಾನ ತರನೋ ಅಥವಾ ಈಗ ಏನ್ ವಾಕ್ಯದಲ್ಲಿ ಅಭಿಷೇಕ ಮಾಡೋದು ಅಷ್ಟೇ ನಮ್ಗೆ ಗೊತ್ತಾಗಬೇಕು. ಅದು ಏನಂತಂದ್ರೆ, ಯಾರು ದೇವ್ರಿಗೆ ತನ್ನ ಜೀವನ ಒಪ್ಪಿಸ್ಕೊಡ್ತಾರೋ ದೇವ್ರ ಖಂಡಿತವಾಗ ಹೋಲಿಸ್ಬಿಟ್ಟು ಕೊಟ್ಟೆ ಕೊಡ್ತಾರೆ ಬಿಡಿ. ಅಂದ್ರೆ ಹೋಲಿಸ್ಬಿಟ್ಟಿದ್ರ ದೇವ್ರ ಒಂದು ಪ್ರಯಾಣದಲ್ಲಿ ಇಕ್ಕಟ್ಟಾದ ಮಾರ್ಗದಲ್ಲಿ ಯಾರು ನಡೆಯಕ್ ಸಾಧ್ಯನೇ ಇಲ್ಲ. ಸೊ ಹೋಲಿಸ್ಬಿಟ್ಟು ಕೊಡೋಂತ ಪರ್ಪಸ್ ಏನು ಅಂತಂದ್ರೆ, ಈ ಭೂಲೋಕದ ಒಂದು ಜೀವಿತನ ಪರಲೋಕ ಜೀವಿತಕ್ಕೆ ಏನ್ ಮಾಡ್ಲಿ, ಅವ್ರು ಎಕ್ಸ್ಚೇಂಜ್ ಮಾಡ್ತೀವಿ ಅಂತ ಕೊಡೋದು. ಓಕೆನಾ, ನಾವು ಹೆಂಗೆ ಯೇಸು ಕ್ರಿಸ್ತಕ್ಕೆ ಹೆಂಗೆ ಬ್ಯಾಪ್ಟಿಸಮ್ ತಗೊಂಡಾಗ ಹೋಲಿಸ್ಬಿಟ್ಟು ಕೊಟ್ರು, ಇದೇ ತರ ದೇವ್ರು ನಮಗೂ ಏನ್ ಮಾಡ್ತಾರೆ ಕೊಡ್ತಾರೆ. ಆದ್ರೆ ಇದು ಯಾರು ಕೊಡ್ತಾರೆ ಅಂತಂದ್ರೆ, ಯಾರು ತನ್ನ ಅರ್ಥ್ಲಿ ಲೈಫ್ ನ ಹೆವನ್ಲಿ ಲೈಫ್ ಎಕ್ಸ್ಚೇಂಜ್ ಮಾಡ್ಕೊಂತಾರೋ ಅವ್ರಿಗೆ ಕೊಡೋದು. ಅದಕ್ಕೆ ಚರ್ಚ್ ಅಂತ ನಿಮ್ಗೆ ಪಾಠ ತಗೊಂಡೆ ಗೊತ್ತಾ, ಆ ಚರ್ಚ್ ಅಂತ ಪಾಠನ ದಯವಿಟ್ಟು ಇವತ್ತು ಇನ್ನೊಂದ್ಸರಿ ರಿವೈಸ್ ಮಾಡಿ ಲಿಂಕ್ ಎಲ್ಲ ಶೇರ್ ಮಾಡ್ತೀನಿ. ಅದರಲ್ಲಿ ಬಿಲೀವರ್ಸ್ಗೂ ಆಮೇಲೆ ಫಾಲೋವರ್ಸ್ ಆಫ್ ಕ್ರೈಸ್ಟ್ಗೂ ವ್ಯತ್ಯಾಸ ನೋಡ್ತೀನಿ. ನೀವು ಇಲ್ಲೇ ಇರಿ, ನಾನು ಚಾಟ್ ಅಲ್ಲಿ ನೋಡಿಸ್ತೀನಿ. ಒಂದ್ ನಿಮಿಷ. ಓಕೆ ನೋಡಿ, ಇಲ್ಲಿ ಡಿವೈನ್ ಪ್ಲಾನ್ ಚಾಟ್ ಅಲ್ಲಿ ನೋಡ್ಬೇಕಾದ್ರೆ ನಾವು ಇಲ್ಲೇ ಏನ್ ನೋಡ್ತೀವಿ ನೋಡಿ, ಇಲ್ಲಿ ಇಲ್ಲಿ ಇಲ್ಲಿರೋ ದೊಡ್ಡ ಗ್ರೂಪ್ ಗ್ರೇ ಕಲರ್ ಇರೋದು ಬಿಲೀವರ್ಸ್. ಓಕೆನಾ, ಆ ಬಿಲೀವರ್ಸ್ ಏನಿದೆಯೋ ಈ ಬಿಲೀವರ್ಸ್ ಮೇಲೆ ಚಿಕ್ಕದಾಗಿರೋಂತ ಒಂದು ಗ್ರೂಪ್ ನೋಡಿದ್ವಿ, ಇದು ಫಾಲೋವರ್ಸ್ ಆಫ್ ಕ್ರೈಸ್ಟ್. ಸುವಾರ್ಥದಲ್ಲಿ ದೇವ್ರು ನೋಡ್ತಿರೋದು ಈ ಗ್ರೂಪ್ನೇ. ಇವ್ರಿಗೆ ಏನ್ ಮಾಡ್ತಾರೆ, ದೇವ್ರು ತನ್ನ ಪವಿತ್ರಾತ್ಮ ಕೊಟ್ಟೆ ಮಾಡ್ತಾರೆ ನಡೆಸ್ತಾರೆ. ಅದು ಈ ಬಿಲೀವರ್ಸ್ ಜೊತೆಗೆ ದೇವ್ರು ಅಷ್ಟು ಡೈಲಿಂಗ್ಸ್ ನಡೆಸ್ಕೊಂತ ಇಲ್ಲ, ಅದಕ್ಕೆ ಏನು ಕಾಣಿಸ್ತಾ ಇಲ್ಲ. ಹಲೋ, ಕಾಣಿಸ್ತಾ ಇಲ್ಲ? ಹಲೋ, ಸರಿ ಓಕೆ, ಇವಾಗ ಇವಾಗ ಕೇಳಿಸ್ತ ನೋಡ್ರಿ. ಸರಿ, ಕೇಳಿಸ್ತಾ ಕಾಣಿಸ್ತಾ ಕಾಣಿಸ್ತಾ ನೋಡ್ರಿ. ಓಕೆ, ಇಲ್ಲಿ ನೋಡ್ತೀರಲ್ಲ, ಇಲ್ಲಿ ನೋಡಿ ಏನ್ ನೋಡ್ತೀರ, ಚಿಕ್ಕ ಹಿಂಡೋ ಅಂತ ಇದೆ ಗೊತ್ತಾ, ಲಿಟಲ್ ಫ್ಲಾಕ್. ಈ ಲಿಟಲ್ ಫ್ಲಾಕ್ ಅಂದ್ರೆ ದೇವ್ರ ಏನ್ ಮಾಡ್ತಾರೆ, ಹೋಲಿ ಸ್ಪಿರಿಟ್ ಕೊಟ್ಟು ಆ ಒಂದು ಕಾನ್ಸಿಕೇಟೆಡ್ ಲೆವೆಲ್ ಅಂತ ಹೇಳಿ ಗೊತ್ತಾ, ಈ ಕಾನ್ಸಿಕೇಷನ್ ಲೆವೆಲ್ ಅಲ್ಲಿ ಅವ್ರಿಗೆ ದೇವರು ಹೋಲಿ ಸ್ಪಿರಿಟ್ ಅಂತ ಕೊಡೋದು. ಇಲ್ಲಿ ಕೆಳಗಡೆ ಇರೋಂತ ಗ್ರೂಪ್ ಆಫ್ ಪೀಪಲ್ ಗೆ ದಯವಿಟ್ಟು ಮೀಟ್ ಮಾಡ್ಕೊಳ್ಳಿ. ಮಿಕ್ತವರೆಲ್ಲರೂ ಈ ಒಂದು ಕಾನ್ಸಿಕೇಟೆಡ್ ಕಿಂತ ಕೆಳಗಡೆ ಇರೋಂತ ಒಂದು ಏನ್ ಗ್ರೂಪ್ ಆಫ್ ಪೀಪಲ್ ಇದೆ, ಇದು ಬಿಲೀವರ್ಸ್. ಈ ಬಿಲೀವರ್ಸ್ ಗೆ ದೇವ್ರು ಬಂದ್ಬಿಟ್ಟು ತನ್ನ ಒಂದು ಪವಿತ್ರಾತ್ಮ ಕೊಟ್ಟು ಅವ್ರನ್ನ ಇನ್ನ ಆ ಲೆವೆಲ್ ಗೆ ತಂದಿಲ್ಲ. ಯಾಕೆಂದ್ರೆ ಇವ್ರು ಇನ್ನ ಆ ನಂಬಿಕೆ ಲೆವೆಲ್ ಬಂದಿಲ್ಲ. ಅಂದ್ರೆ ಈ ಒಂದು ಭೂಲೋಕದ ಒಂದು ಪ್ರಯಾಣನ, ಭೂಲೋಕದ ಜೀವಿತನ ಪರಲೋಕ ಜೀವಿತಕ್ಕೆ ಎಕ್ಸ್ಚೇಂಜ್ ಮಾಡ್ಕೊಂತೀನಿ ಇನ್ನ ಲೆವೆಲ್ ಬಂದಿಲ್ಲ. ಅದಕ್ಕೆ ಅಪೋಸ್ತಲ ಪೌಲ್ ಹೇಳ್ತಾರೆ, ನಾನು ನಿಮ್ಮಂತ ಬೇಡ್ಕೊಳ್ಳೋದು ಏನಂತಂದ್ರೆ, ನೀವು ಒಂದು ನಿಮ್ಮ ಜೀವಿತಗಳನ್ನ ಸಜೀವಯಜ್ಞವಾಗಿ ದೇವ್ರಿಗೆ ಅರ್ಪಿಸಿ ಅಂತ ಹೇಳ್ತಾರೆ. ಇದನ್ನ ಎಕ್ಸ್ಚೇಂಜ್ ಮಾಡ್ಕೊಬೇಕು, ಆ ಲೆವೆಲ್ ಬರ್ಬೇಕಲ್ಲ, ಆ ಧೈರ್ಯ ಬರ್ಬೇಕಲ್ವಾ? ಕ್ರಿಸ್ತನ ಮುಂಬಿಟ್ಟು ಹೆಂಗೆ ಆ ತರ ಮರಣದಲ್ಲಿ ಮುಳುಗಿದ್ರು, ಈ ತರ ಮರಣದಲ್ಲಿ ಮುಳುಗ್ತೀರಿ, ಎಲ್ಲವನ್ನು ಬಿಟ್ಟು ನಾನು ತ್ಯಾಗ ಮಾಡ್ತೀನಿ ಅಂದ್ಬಿಟ್ಟು ಎಷ್ಟು ಜನ ಮುಂದಕ್ಕೆ ಬರ್ತಾರೆ ಯೋಚನೆ ಮಾಡ್ರಿ ಇದ್ರಿ. ಎಲ್ಲಾರ್ಗು ಒಂಥರ ಭಯ, ಜೋ ಸತ್ಯ ಕೇಳ್ತೀರಿ ಸರಿ ಓಕೆ, ಇನ್ನ ದೇವ್ರಿಗೋಸ್ಕರ ಡೆಡಿಕೇಟ್ ಆಗಿರ್ಬೇಕು ಅಂದ್ರೆ ಎಷ್ಟು ಜನ ಮುಂದಕ್ಕೆ ಬರ್ತಾರೆ ಹೇಳ್ರಿ. ಹಾ, ಎಷ್ಟು ಜನ ಇವಾಗ ನೀವೇ ನೋಡಿ ಎಕ್ಸಾಂಪಲ್, ಇಲ್ಲಿ 25 ಜನ ಇದ್ದೀರ, 25 ಜನದಲ್ಲಿ ನಾಳೆಯಿಂದ ನಾನು ಬಂದು ಹೇಳ್ತೀನಿ ನೀವೆಲ್ಲ ಕ್ರಿಸ್ತನ ಮರಣದಲ್ಲಿ ಮುಳುಗ್ಬೇಕು ಅಂತಂದ್ರೆ ನೀವ್ ಎಷ್ಟು ಜನ ಮುಂದಕ್ಕೆ ಬರ್ತೀರ? ಒಬ್ರು ಬರ್ತಿಲ್ಲ ನೋಡಿದ್ರ,
ಬರ್ತೀವಿ ಬ್ರದರ್, ಯಾಕಂದ್ರೆ ಬರ್ಲೇಬೇಕಲ್ವಾ ಇವಾಗ, ಬೇರೆ ದಾರಿ ಬೇರೆ ದಾರಿ ಇಲ್ಲ. ಸರಿ ಸರಿ ನೋಡೋಣ. ಪೀಟರ್ ಕೂಡ ಹಿಂಗೆ ಬತ್ತೀನಿ 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 ಅಂದ್ಬಿಟ್ಟು ಕೊನೆಗೆ ಕೈ ಕೊಟ್ಟು ಓಡೋಗ್ಬಿಟ್ಟು. ನೀವು ಹಂಗೆ ಮಾಡ್ತೀರಾ ಏನ್ ಮಾಡ್ತೀರ ಅಲ್ಲ, ನಿಮ್ಗೆ ಹೇಳಿದ್ದು ನೋಡ್ರಿ ಏನಂದ್ರೆ ಸತ್ಯ ಇರೋದು ಆತರ. ದೇವ್ರ ಮಕ್ಳಿಗೆ ದೇವ್ರ ಏನ್ ಮಾಡ್ತಾರೆ, ಆಪ್ಷನ್ ನ ಕೊಡ್ತಾರೆ. ಇದನ್ನ ಇದ್ರ ಪಕ್ಕ ನಡೆಯೋದು ಬಿಟ್ಟಿದ್ದು ಯಾರಿಗೆ ಬಿಟ್ಟಿದ್ದು? ಓಕೆನ್ರಾ? ಅದಕ್ಕೆ ಹೇಳೋದು ಪವಿತ್ರಾತ್ಮ ಅಭಿಷೇಕ ಅಂತಂದ್ರೆ ಸುಮ್ಮನೆ ಅಷ್ಟು ಈಸಿ ಅಲ್ಲ. ದೇವ್ರ ವಾಕ್ಯನ ಅರ್ಥ ಮಾಡ್ಕೊಳ್ಬೇಕಂದ್ರೆ ದೇವ್ರ ಪವಿತ್ರಾತ್ಮ ಅರ್ಥ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಈ ನಮ್ ಲೈಫ್ ಅಲ್ಲಿ ಸ್ಯಾಕ್ರಿಫಿಷಿಯಲ್ ಲೈಫ್ ನಡೀಬೇಕಂದ್ರೆ ದೇವ್ರ ಪವಿತ್ರಾತ್ಮ ನಡೆಯಕ್ ಸಾಧ್ಯನೇ ಇಲ್ಲ. ಇವೆಲ್ಲ ಬೇಕೇ ಬೇಕು. ಓಕೆನಾ? ನೆಕ್ಸ್ಟ್ ಏನೋ ಡೌಟ್ಸ್ ಇದೆಯಾ? ಇಲ್ಲ ಬ್ರದರ್. ಬೇರೆ ಯಾರಿಗಾರ ಸುಪ್ರೀಂ ಬ್ರದರ್ ಏನೋ ಡೌಟ್ಸ್ ಇದೆಯಾ? ಬ್ರದರ್ ನಮ್ಮ ಅಮ್ಮನಿಗೆ ಒಂದು ಡೌಟ್ ಇದೆ. ಇಲ್ಲ ಬ್ರದರ್, ನಮ್ ಡೌಟ್ ಇಲ್ಲ ಬ್ರದರ್. ಓಕೆ. ಆಮೇಲೆ ವಿನಷ್ಟು ಕೇಳ್ರಿ, ಡೌಟ್ ಏನಿದೆ? ಅವ್ರಿಗೆ ಅಂದ್ರೆ ಏಜ್ ಆಯ್ತಲ್ಲ, ಈಗ ದೀಕ್ಷಸನ ಆಗ್ಲಿಲ್ಲ ಆದ್ರೆ ಏನಂತ ಕತೆ ಏನಂತ ಕತೆ ಗೊತ್ತಾಗಿದೆಲ್ಲ ಅಂತ. ಏನಿಲ್ಲ ಕತೆ ಅಂದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಬರೋಂತ ಕತೆನೆ, ಎಲ್ಲಾರ್ಗು ಆಗುವಂತ ಕತೆ. ಅಲ್ಲ ಬ್ರದರ್, ಅವ್ರಿಗೆ ವಯಸ್ಸಾಯ್ತಲ್ವಾ, ದೀಕ್ಷ ಸ್ನಾನ ಆಗದ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಕತೆ ಅಂತ ಅಷ್ಟೇ. ಏನ್ ಹೆಚ್ಚು ಕಮ್ಮಿ ಆದ್ರೂ ವರಿ ಮಾಡ್ಬಿಡಿ, ಕ್ರಿಸ್ತನ್ ರಾಜ್ಯದಲ್ಲಿ ಬರ್ತೀರಾ, ಭೂಲೋಕ ಸಂತೋಷ ಆಗಿರ್ತೀರಾ, ಏನ್ ಕೆದರ್ತಿರ್ತೀರ? ಇವಾಗ ಸತ್ಯ ಗೊತ್ತಾಯ್ತು ಅವ್ರಿಗೆ, ಸತ್ಯ ಗೊತ್ತಾಗಿ ದೀಕ್ಷಸ್ನಾನ ಆಗ್ಬೇಕು ಅಂತ ಇವಾಗ ವಯಸ್ಸಾಯ್ತು ಅಂತ. ಪರವಾಗಿಲ್ಲ, ವಯಸ್ಸಾದ್ರೂ ಪರವಾಗಿಲ್ಲ, ವಯಸ್ಸಲ್ಲಿ ಇಂಪಾರ್ಟೆಂಟ್ ಇಲ್ಲ. ನಾವು ಡೆಡಿಕೇಟ್ ಆಗಿ ನಾವ್ ಏನ್ ಮಾಡ್ಬೇಕು, ಲೈಫ್ ಅಲ್ಲಿ ನಡೀಬೇಕು. ಹೆಂಗ್ ಗೊತ್ತ ಸರ್, ನಾವೊಂದು ಸಾಮ್ಯ ಹೋಗ್ತೀರಿ ಗೊತ್ತಾ, ಎಷ್ಟು ಕೂಲಿಗೆ ಕೆಲ್ಸಕಾರ್ಗಳನ್ನ ಕರ್ಕೊಂತಾರೆ, ಬೆಳಿಗ್ಗೆಯಿಂದ ಕರ್ಕೊಂತಾರೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ಕೂಡ ಏನ್ ಮಾಡ್ತಾರೆ ಕೆಲ್ಸಗಳನ್ನ ಕರ್ಕೊಂತಾರೆ. ಕರ್ಕೊಂಬೇಕಾದ್ರೆ ಎಲ್ಲಾರ್ಗು ಒಂದೇ ಸಂಬಳ ಏನ್ ಮಾಡ್ತಾರೆ ಅವ್ರು ಕೊಡ್ತಾರೆ, ಕೂಲಿ ಕೊಡ್ತಾರೆ, ಕೂಲಿ ಸೇಮೆ. ಸೊ ಅದೇನಪ್ಪ ಅಂದ್ರೆ ನಮ್ಮನ್ನ ದೇವರು ಇಷ್ಟು ವರ್ಷ ಸತ್ಯ ಕರೆದ್ರೆ, ಹತ್ತು ವರ್ಷ ಸತ್ಯ ಕರೆದ್ರೆ ಇಂಪಾರ್ಟೆಂಟ್ ಅಲ್ಲ, ಎಷ್ಟೇ ವರ್ಷ ಕರೆದಿರ್ಲಿ ನಾವು ಅವ್ರ ಚಿತ್ರದ ಪ್ರಕಾರ ಏನ್ ಮಾಡ್ಬೇಕಾಗಿದೆ ಶಾರ್ಟ್ ಟೈಮ್ ಅಲ್ಲಿ ಮಾಡಿದ್ರು ಕೂಡ ನಮ್ಗೆ ರಿವಾರ್ಡ್ ಕೊಡ್ತಾರೆ. ಎಕ್ಸಾಂಪಲ್ ನೋಡ್ಬೇಕಾದ್ರೆ ಬೈಬಲ್ ಅಲ್ಲಿ ಜಾಸ್ತಿ ಫಾಸ್ಟ್ ಆಗಿ ತನ್ನ ಓಟ ನೋಡಿ ಮುಗಿಸಿದ ಯಾರಪ್ಪ ಅಂತಂದ್ರೆ, ಯಾರು ಹೇಳಿ ಫಸ್ಟ್ ತನ್ನ ಓಟ ನೋಡಿ? ಸ್ಟೆಫನ್. ವೆರಿ ಗುಡ್. ಅಪೋಸ್ಟಲ್ ಅಲ್ಲ ಅವರು, ಒಬ್ಬ ಡೀಕನ್ ಆಗಿರೋ ಸ್ಟೀಫನ್ ಏನ್ ಮಾಡ್ತಾರೆ, ಎಲ್ಲ ಅಪೋಸ್ಟಲ್ಸ್ಕಿಂತ ಮುಂಚೆ ಫಸ್ಟ್ ಓಟ ಮುಗಿಸ್ತಾರೆ. ದೇವರವ್ರಿಗೆ ಶಾರ್ಟ್ ಪೀರಿಯಡ್ ಅಲ್ಲಿ ರಿವಾರ್ಡ್ ಕೊಟ್ರು. ಇದು ಯಾರ ಚಿತ್ತ? ಆತನ ಚಿತ್ತ, ದೇವರ ಚಿತ್ತ. ಅದೇ ತರ ನಮ್ಮನ್ನ ಆಯ್ಕೆ ಮಾಡೋದಾಗ್ಲಿ, ನಮ್ಗೆ ರಿವಾರ್ಡ್ ಕೊಡೋದಾಗ್ಲಿ, ಎಲ್ಲ ಯಾರು ಬಿಟ್ಟಿರೋದು? ದೇವರೇ. ಡಿಸೈಡ್ ಮಾಡೋದು ಯಾರು? ದೇವ್ರು ಡಿಸೈಡ್ ಮಾಡ್ತಾರೆ. ಓಕೆನ್ರಾ? ಸರಿ, ಬೇರೆ ಏನೋ ಡೌಟ್ಸ್ ಇತ್ತಲ್ಲ, ಇನ್ಯಾರು ಬಿಟ್ಟದ್ದು? ಎಲ್ಲಪ್ಪ ಬ್ರದರ್, ನಿಮ್ಗೆ ಡೌಟ್ಸ್ ಇದೆಯಾ? ಇಲ್ಲ ಬ್ರದರ್, ಇಲ್ಲ ರೀ. ಏನ್ ಡೌಟ್? ಓಕೆ, ಲಿಲಿ ಸಿಸ್ಟರ್. ಓಕೆ, ಅನಿತಾ ಸಿಸ್ಟರ್ ಏನ್ ಡೌಟ್ಸ್ ಇಲ್ಲ. ಓಕೆ, ರೇಷ್ಮಾ ಸಿಸ್ಟರ್ ಏನ್ ಡೌಟ್ಸ್ ಇದೆಯಾ? ಅವ್ರು ಕೇಳಿದ್ರಲ್ಲೇ ನಮ್ಗೆ ಉತ್ತರ ಸಿಕ್ತು. ಓಕೆ, ರವಿ ಬ್ರದರ್. ಬ್ರದರ್ ಏನಿಲ್ಲ ಬ್ರದರ್, ಏನು ಡೌಟ್ ಇಲ್ಲ, ಆದ್ರೆ ಒಂದು ಆಸೆ ಇತ್ತು ನನಗೆ. ಹೇಳ್ರಿ. ಅದೇ ಇನ್ನೊಂದು ಸ್ವಲ್ಪ ಇದು ಥರ್ಡ್ ಪೋರ್ಷನ್ ಸ್ವಲ್ಪ ನಿಧಾನಕ್ಕೆ ತಗೋಬೋದಿತ್ತು, ಒಂದು ಟೈಮ್ ಆಯ್ತು ಅಂತ ಬ್ರದರ್ ಅವಸರ ಮಾಡಿದ್ರು. ಖಂಡಿತ ಹೋಗೋ, ನೋಡೋಣ. ಅದ್ರ ನಾನು ರೆಕಾರ್ಡಿಂಗ್ ಕಳ್ಸ್ಕೊಡ್ತೀನಿ, ಅದೇ ಡೀಟೇಲ್ ಆಗಿದೆ ಆಯ್ತಾ? ಇನ್ನ ಕ್ಲಾಸಸ್ ಇದೆ ಬ್ರದರ್, ಅದ್ರ ಬಗ್ಗೆ ನಾವು ಫುಲ್ ಡೀಟೇಲ್ ನೋಡೋಣ. ಹೌದಾ? ಓಕೆ, ಆಯ್ತಾಯ್ತು ಬ್ರದರ್. ಓಕೆ, ಪ್ರಕಾಶ್ ಬ್ರದರ್, ಡೌಟ್ಸ್? ಅವರೇ ಕೇಳ್ಬಿಟ್ರಲ್ಲ ಉತ್ತರ ಸಿಕ್ತು. ಹಂಗಾರೆ ದೇವ್ ಕೃಪೆ, ದೇವ್ರ ಆಶೀರ್ವಾದ. ಸುಪ್ರ ಏನ ಪ್ರಾರ್ಥನೆ ಮಾಡಿ ಮುಟ್ಟೆ ಮಾಡಮ್ಮ. ಓಕೆ, ಚಾರ್ಜ್ ಖಾಲಿ ಆಗ್ತದೆ. ಓಕೆ, ಮಾರ್ಕ್ ಬದರ್ ಒಂದು ಪ್ರೇಯರ್ ಮಾಡ್ತೀರಾ? ಓಕೆ ಬ್ರದರ್, ಪ್ರೇಯರ್ ಮಾಡ್ತೀನಿ ಬ್ರದರ್. ಓಕೆ, ಥ್ಯಾಂಕ್ ಯು.
ಭೂಮಿಯ ಆಕಾಶಗಳನ್ನು ಉಂಟು ಮಾಡಿದ ನಮ್ಮ ಪರಲೋಕದ ಪರಮ ಪ್ರೀತಿ ಉಳ್ಳ ತಂದೆಯಾದ ದೇವರೇ, ನಿನ್ನ ಅತಿ ಪರಿಶುದ್ಧವಾದ ಗನವುಳ ನಾಮದಲ್ಲಿ ಸ್ವಾಮಿ ತಂದೆಯಾದ ದೇವರೇ, ವಿಶೇಷವಾಗಿ ಸ್ವಾಮಿ ಕರ್ತನೆ ಅಪ್ಪ ರಾತ್ರಿ ವೇಳೆಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸ್ವಾಮಿ. ದೂರದಲ್ಲಿರುವಂತಹ ದೇವರೇ, ಸಹೋದರ ಮೂಲಕವಾಗಿ ಸ್ವಾಮಿ ದೇವರೇ, ಇಲ್ಲಿವರೆಗೆ ಸ್ವಾಮಿ ದೇವರೇ ನಮಗೆ ಗೊತ್ತಿಲ್ಲದೆ ಇರುವಂತಹ ದೇವರೇ ನಿಮ್ಮ ಸತ್ಯವೇದದ ಗೂಢಾರ್ಥಗಳನ್ನ ದೇವರಾತ್ಮನೆ ಅಪ್ಪ ಸ್ವಾಮಿ ದೇವರೇ ಸಹೋದರ ಮೂಲಕವಾಗಿ ನಮಗೆ ತಿಳಿಯಪಡಿಸ್ತಾ ಇದ್ರಿ ಸ್ವಾಮಿ. ತಂದೆಯಾದ ದೇವರೇ ನಾವು ನಿಮಗೆ ಸ್ತೋತ್ರ ಹೇಳ್ತೇವೆ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ದೇವರೇ, ಅಪ್ಪ ಸ್ವಾಮಿ ಕೇಳಿದಂತ ಎಲ್ಲಾ ಸಹೋದರಗಳನ್ನ ದೇವರೇ ನಿನ್ನ ಆಶೀರ್ವಾದ ಮಾಡು. ದೇವರಾತ್ಮನೆ ಅಪ್ಪ ಕೇಳಿದಂತ ವಾಕ್ಯವನ್ನ ಸ್ವಾಮಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಸ್ವಾಮಿ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿದ್ದುಕೊಂಡು ಕರ್ತನೆ ಅಪ್ಪ ಅವುಗಳಂತೆ ನಡೆಯುವುದಕ್ಕಾಗುವಂತೆ ತಂದೆ ಆ ದೇವರೇ ನಮಗೆ ಸಹಾಯ ಮಾಡ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ದೇವರಾತ್ಮನು ವಿಶೇಷವಾಗಿ ಸ್ವಾಮಿ ದೇವರೇ, ಅಪ್ಪ ನಿನ್ನ ಒಬ್ಬನೇ ಕುಮಾರನ ರಕ್ತದ ಮೂಲಕವಾಗಿ ದೇವರೇ ನಮ್ಮ ಪಾಪವನ್ನು ಬಿಡುಗಡೆ ಮಾಡಿ ನಮ್ಮನ್ನ ಒಂದು ಸ್ವಾಮಿ ಸತ್ಯದ ಮಾರ್ಗಕ್ಕೆ ದೇವರೇ ನೀವು ನಡೆಸುತ್ತಾ ಬಂದದಕ್ಕಾಗಿ ತಂದೆ ಆ ದೇವರೇ ನಿಮಗೆ ಸ್ತೋತ್ರ ಹೇಳ್ತಾವೆ. ಅದ್ಭುತ ಮಾಡು, ಆಶೀರ್ವಾದ ಮಾಡು ಸ್ವಾಮಿ ಕರ್ತನೆ. ಅಪ್ಪ ಇನ್ನು ಹೆಚ್ಚಾದ ದೇವರೇ ನಿಮ್ಮ ಸತ್ಯವೇದ ಗೂಢಾರ್ಥಗಳನ್ನ ಕರ್ತನೆ ಸಹೋದರ ಮೂಲಕವಾಗಿ ದೇವರು ನಮಗೆ ತಿಳಿಯಪಡಿಸಿರಿ ಸ್ವಾಮಿ. ಯಾಕೆಂದ್ರೆ ದೇವರಾತ್ಮನೆ ನೀನು ಸ್ವಾಮಿ ದೇವರೇ ಆರಿಸಿಕೊಂಡ ದೇವರು ಸ್ವಾಮಿ ಕರ್ತನೆ. ಜಗದುತ್ಪತ್ತಿಗಿಂತ ಮುಂಚಿತವಾಗಿ ನಮ್ಮನ್ನು ಸ್ವಾಮಿ ನಿನ್ನ ಹೆಸರಿನಲ್ಲಿ ಕ್ರಿಸ್ತನ ಹೆಸರಲ್ಲಿ ಆರಿಸಿಕೊಂಡದಕ್ಕಾಗಿ ತಂದ ದೇವರೇ ನಿಮಗೆ ಸ್ತೋತ್ರ ಹೇಳ್ತವೆ ಸ್ವಾಮಿ. ಅದ್ಭುತ ಮಾಡು, ಆಶೀರ್ವಾದ ಮಾಡು ಕರ್ತನೆ, ಬಲಪಡಿಸು ದೇವರೇ. ವಿಶೇಷವಾಗಿ ದೇವರೇ ಕೇಳಿದಂತ ವಾಕ್ಯದ ಮೂಲಕವಾಗಿ ದೇವರೇ ಅಪ್ಪ ಕೇಳಿದಂತ ಎಲ್ಲ ಹೃದಯಗಳು ದೇವರೇ ಕರ್ತನೆ ತೆರೆಯಲ್ಪಡಲಿ. ಆ ವಾಕ್ಯಗಳನ್ನ ದೇವರೇ ಅಪ್ಪ ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಅವುಗಳಂತೆ ನಡೆಯುವುದಕ್ಕಾಗುವಂತೆ ಸಹಾಯ ಮಾಡ್ರಿ ಎಂಬುದಾಗಿ ಪ್ರಭು ಯೇಸು ಸ್ವಾಮಿಯ ಹೆಸರಿನಲ್ಲಿ ಪ್ರಾರ್ಥಿಸಬೇಡಿ ಬಂದಿದ್ದೇವೆ ನಮ್ಮ ಪರಲೋಕದ ಜೀವವುಳ್ಳ ತಂದೆಯೇ. ಆಮೆನ್. ಎಲ್ರಿಗೂ ನಮಸ್ಕಾರ. ನಮಸ್ತೆ. ನಮಸ್ಕಾರ ಬ್ರದರ್. ನಮಸ್ಕಾರ ಬ್ರದರ್. ನಿರ್ಮಲ ಸಿಸ್ಟರ್ ಹೇಗಿದ್ದೀರಾ? ಹಾ ಬ್ರದರ್, ಚೆನ್ನಾಗಿದ್ದೀರ ಬ್ರದರ್, ನೀವ್ ಹೇಗಿದ್ದೀರಾ? ನಿರ್ಮಲ ಸಿಸ್ಟರ್, ನಿರ್ಮಲ ಸಿಸ್ಟರ್ ಹೇಗಿದ್ದೀರಾ? ಕೇಳಿಸ್ತಾ ಇಲ್ಲ. ನಿರ್ಮಲ ಸಿಸ್ಟರ್ ಎಕ್ಸಿಟ್ ಆದ್ರಾ? ಎಕ್ಸಿಟ್ ಆದ್ರಾ. Thank you for that. Good night. Thank you, sir.